ಮಾಡಬಹುದು ಅಥವಾ ಎಸ್ಎಂಎಸ್ ಮಾಡಬಹುದು ನಿಮ್ಮ ಪ್ರಾರ್ಥನೆ ಎಲ್ಲ ಸಮಸ್ಯೆಗಳಿಂದ ನಿನಗೆ ಬಿಡುಗಡೆ ಆಗಿಬಿಡುತ್ತೆ. ಅದಕ್ಕೆ ಕಷ್ಟ ಕಾಲದಲ್ಲಿ ನನಗೆ ಮರೆಯಿಡ್ರಿ, ಬಿಡಿಸುತ್ತೇನೆ ಆಗ ನೀ ನನ್ನನ್ನು ಕೊಂಡಾಡುವೆರು, ಬಿಡಿಸುವೆನು ಆಗ ಆತನು ಬಿಡಿಸ್ತಾನಂತೆ. ಅದು ಎಷ್ಟೇ ಕಷ್ಟ ಇರಲಿ ನಮ್ಮ ದೇವರಿಗೆ ಅಸಾಧ್ಯವಾದದ್ದೊಂದು ಇಲ್ಲ. ಅದಕ್ಕೆ ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಹಾಡು ರಾಗವನ್ನು ಮಾಡೋಣ. ಆ ರಾಗ ಹೇಗೆ ಹೇಳ್ತದೆ, ಆಶೀರ್ವದಿಸುವ ದೇವ ನನ್ನ ಆಶೆ ಪೂರೈಸುವ ಅಂತ ಬೈಬಲ್ ವಾಕ್ಯ ಹೇಳ್ತದೆ. ನಮ್ಮ ಆಶೆಗಳನ್ನು ಪೂರೈಸುವ ಅದ್ಭುತವಾದ ದೇವರು, ನಮ್ಮ ಕಷ್ಟಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವ ಅದ್ಭುತವಾದ ದೇವರು. ಆದ್ದರಿಂದನೇ ನಾವು ಈ ಬಿಗ್ ಜೆ ಮೀಡಿಯಾ ಮೂಲಕ ನಿಮ್ಮ ಬಳಿಗೆ ನಾವು ಬರ್ತಾ ಇದ್ದೀವಿ. ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡುವಾಗ, ನೀನು ಪ್ರಾರ್ಥನೆ ಮಾಡುವಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವವನಾಗಿದ್ದಾನೆ. ಹಾಲಲೂಯ್ಯ. ನಾವೆಲ್ಲ
ಆತನನ್ನು ಆರಾಧಿಸೋಣ. ಹಾಡಿಗೆಳ್ತಿದೆ ಆಶೀರ್ವದಿಸುವ ದೇವ, ದೇವರ ಆಶೀರ್ವಾದವಿದೆಯನ್ನು ನಿಮ್ಮ ಮೇಲೆ ಬರ್ತದೆ. ನಿಮ್ಮ ಆಶಯಗಳನ್ನು ಆತ ನೆರವೇರಿಸ್ತಾನೆ, ದರಿದ್ರವನ್ನು ಅಳಿಸಿಬಿಡ್ತಾನೆ, ಅಭಿವೃದ್ಧಿ ಪಡಿಸ್ತಾನೆ, ಬಲದ ಮೇಲೆ ಬಲ. ಆಡನಾಡ್ತ ಕರ್ತನನ್ನು ಮಹಿಮೆ ಪಡಿಸೋಣ. ಅಭಿವೃದ್ಧಿ ಪಡಿಸುವ ದೇವ, ದರಿದ್ರವ ಅಳಿಸುವ ದೇವ, ನನ್ನ ಅಭಿವೃದ್ಧಿ ಪಡಿಸುವ ದೇವ, ಬಲದ ಮೇಲೆ ಬಲವ ಬಲವ, ಕೃಪೆಯ ಮೇಲೆ ಕೃಪೆಯ ಕೃಪೆಯ, ಮಹಿಮೆಯ ಮೇಲೆ ಮಹಿಮೆ ಮಹಿಮೆ, ಪರಿಶುದ್ಧ ಪರಿಶುದ್ಧನೇ ನನ್ನ ಬಾಳಲ್ಲಿ, ಪರಿಶುದ್ಧ ಪರಿಶುದ್ಧನೇ, ಬಲದ ಮೇಲೆ ಬಲವ ಬಲವ, ಕೃಪೆಯ ಮೇಲೆ ಕೃಪೆಯ ಕೃಪೆಯ, ಮಹಿಮೆಯ ಮೇಲೆ ಮಹಿಮೆ ಮಹಿಮೆ, ಪರಿಶುದ್ಧ ಪರಿಶುದ್ಧನೇ ನನ್ನ ಬಾಳಲ್ಲಿ, ಪರಿಶುದ್ಧ ಪರಿಶುದ್ಧನೇ. ಸೋಲನ್ನು ಹೊಂದುವ ಸಮಯದಲ್ಲೂ, ನಿರಾಶೆಯಾಗುವ ವೇಳೆಯಲ್ಲೂ, ಸೋಲನ್ನು ಹೊಂದುವ ಸಮಯದಲ್ಲೂ, ನಿರಾಶೆಯಾಗುವ ವೇಳೆಯಲ್ಲೂ, ಕೃಪೆಯಿಂದಲೇ ಅಭಿವೃದ್ಧಿಯ ಪಡಿಸುವ ದೇವರು ನನ್ನೊಂದಿಗೆ, ಕೃಪೆಯಿಂದಲೇ ಅಭಿವೃದ್ಧಿಯ ಪಡಿಸುವ ದೇವರು ನಮ್ಮೊಂದಿಗೆ, ಬಲ್ಲಾದ ಮೇಲೆ ಬಲ್ಲವ ಬಲ್ಲವ, ಕೃಪೆಯ ಮೇಲೆ ಕೃಪೆಯ ಕೃಪೆಯ, ಮಹಿಮೆಯ ಮೇಲೆ ಮಹಿಮೆ ಮಹಿಮೆ, ಪರಿಶುದ್ಧ ಪರಿಶುದ್ಧನೇ ನನ್ನ ಬಾಳಲ್ಲಿ, ಪರಿಶುದ್ಧ ಪರಿಶುದ್ಧನೇ. ಬಾಡಿದ ಜೀವಿತ ಅರಳಿಸುವ ಕೃಪೆಯ ಬುಗ್ಗೆಯು ಹರಿಯುವುದು, ಬಾಳಿದ ಜೀವಿತ ಅರಳಿಸುವ ಕೃಪೆಯ ಬುಗ್ಗೆಯು ಹರಿಯುವುದು, ನೂರರಷ್ಟು ಫಲ ಕೊಡುವ ಅಭಿವೃದ್ಧಿ ದೇವರು ನಮ್ಮೊಂದಿಗೆ, ನೂರರ ಫಲ ಕೊಡುವ ಅಭಿವೃದ್ಧಿ ದೇವರು ನಮ್ಮೊಂದಿಗೆ, ಬಲದ ಮೇಲೆ ಬಲವ ಬಲವ, ಕೃಪೆಯ ಮೇಲೆ ಕೃಪೆಯ ಕೃಪೆಯ, ಮಹಿಮೆಯ ಮೇಲೆ ಮಹಿಮೆ ಮಹಿಮೆ, ಪರಿಶುದ್ಧ ಪರಿಶುದ್ಧನೇ ನನ್ನ ಬಾಳಲ್ಲಿ, ಪರಿಶುದ್ಧ ಪರಿಶುದ್ಧನೇ ಪರಿಶುದ್ಧ ಪರಿಶುದ್ಧನೇ ನನ್ನ ಬಾಳಲ್ಲಿ, ಪರಿಶುದ್ಧ ಪರಿಶುದ್ಧನೇ. ಸೋಲನ್ನು ಹೊಂದ ಸಮಯದಲ್ಲೂ, ನಿರಾಶೆಯಾಗುವ ವೇಳೆಯಲ್ಲೂ, ಸೋಲನ್ನು ಹೊಂದುವ ಸಮಯದಲ್ಲೂ, ನಿರಾಶೆಯಾಗುವ ವೇಳೆಯಲ್ಲೂ, ಕೃಪೆಯಿಂದಲೇ ಅಭಿವೃದ್ಧಿಯ ಪಡಿಸುವ ದೇವರು ನಿನ್ನೊಂದಿಗೆ, ಕೃಪೆಯಿಂದಲೇ ಅಭಿವೃದ್ಧಿಯ ಪಡಿಸುವ ದೇವರು ನಮ್ಮೊಂದಿಗೆ, ಬಲ್ಲಾದ ಮೇಲೆ ಬಲ್ಲವ ಬಲ್ಲವ, ಕೃಪೆಯ ಮೇಲೆ ಕೃಪೆಯ ಕೃಪೆಯ, ಮಹಿಮೆಯ ಮೇಲೆ ಮಹಿಮೆ ಮಹಿಮೆ, ಪರಿಶುದ್ಧ ಪರಿಶುದ್ಧನೇ ನನ್ನ ಬಾಳಲ್, ಪರಿಶುದ್ಧ ಪರಿಶುದ್ಧನೇ ನನ್ನ ಬಾಳಲ್, ಪರಿಶುದ್ಧ ಪರಿಶುದ್ಧನೇ. ಹಲ್ಲೆಲೂಯಾ. ಆಶೀರ್ವದಿಸುವ ದೇವಾ, ನನ್ನ ಆಶೆ ಪೂರೈಸುವಾತ. ಹಲ್ಲೆಲೂಯಾ. ಆಶೀರ್ವದಿಸುವ ದೇವಾ,
ನಾಶೆ ಪೂರೈಸುವಾತ ದರಿದ್ರವಳಿಸುವ ದೇವ ನನ್ನ ಅಭಿವೃದ್ಧಿ ಪಡಿಸುವ ದೇವ ದರಿದ್ರವ ಅಳಿಸುವ ದೇವ ಹಲ್ಲೆಲೂಯ ನನ್ನ ಅಭಿವೃದ್ಧಿ ಪಡಿಸುವ ದೇವ ಹಲ್ಲೆಲೂಯ 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 ಸೋಲನ್ನು ಹೊಂದುವ ಸಮಯದಲ್ಲೂ ನಿರಾಶೆಯಾಗುವ ವೇಳೆಯಲು ಪ್ರಿಯ ಸ್ನೇಹಿತನೇ ಸಹೋದರಿ ಸೋಲನ್ನು ಹೊಂದುವ ಸಮಯದಲ್ಲೂ ಹಲ್ಲೆಲೂಯ ನಿರಾಶೆಯಾಗುವ ವೇಳೆಯಲು ಕೃಪೆಯಿಂದಲೇ ಅಭಿವೃದ್ಧಿಯ ಪಡಿಸುವ ದೇವರು ನಮ್ಮೊಂದಿಗೆ ಹಲ್ಲೆಲೂಯ ಸೋಲನ್ನು ಅನುಭವಿಸುವಂತಹ ಅನುಭವ ನಿನ್ನದಾಗಿರ್ಬೋದು ಎಲ್ಲ ಕಡೆಯಿಂದ ನಿರುತ್ಸಾಹಗಳೇ ನಿನಗೆ ಬರ್ತಿರಬಹುದು ನನ್ನ ಜೀವನದಲ್ಲಿ ನಾನು ಉನ್ನತ ಸ್ಥಿತಿಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ ನನ್ನ ಜಯವನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ನೀನಿರ್ಬೋದು ಆದ್ರೆ ಬೈಬಲ್ ವಾಕ್ಯ ಹೇಳ್ತಿದೆ ಕೃಪೆಯಿಂದಲೇ ಅಭಿವೃದ್ಧಿಯ ಪಡಿಸುವ ದೇವರು ನಮ್ಮೊಂದಿಗೆ ನಿನ್ನ ಯಾವ ಯೋಗ್ಯತೆಯನ್ನು ನೋಡದೆ ಆತನ ಮಹಾಪ್ರೀತಿಯಿಂದ ನಿನ್ನನ್ನು ಅಭಿವೃದ್ಧಿ ಪಡಿಸುವ ದೇವರಿದ್ದೇನಿದ್ದ ಹಲ್ಲೆಲೂಯ ಆತನು ನಿನ್ನ ಅಭಿವೃದ್ಧಿ ಪಡಿಸುವುದನ್ನು ನೋಡುವಾಗ ಆತನು ನಿನಗೆ ಬಿಡುಗಡೆ ಕೊಡುವುದನ್ನು ನೋಡುವಾಗ ಓ ಹಲ್ಲೆಲೂಯ ಆತನನ್ನು ಪ್ರೀತಿಸದೆ ನೀನು ಇರಲಿಕ್ಕೆ ಆಗೋದೇ ಇಲ್ಲ ಹಲ್ಲೆಲೂಯ 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 ಆಶೀರ್ವದಿಸುವ ದೇವಾ ನಿಮ್ಮಾಶೆ ಪೂರೈಸುವಾತ ಪ್ರಿಯ ಸ್ನೇಹಿತನೇ ಸಹೋದರಿ ನನ್ನ ಜೀವಿತದ ಆಶಯಗಳು ಯಾವ ಬರೇ ಈ ಆಶಯ ನೆರವೇರಲಿಕ್ಕೆ ಸಾಧ್ಯವಿಲ್ಲ ನಿಮ್ಮದ ಕುಗ್ಗಿ ಹೋಗ್ತಿದೆಯಾ ಹಲ್ಲೆಲೂಯ ನನ್ನ ಜೀವಿತದ ಆಶಯಗಳೆಲ್ಲ ಹಗಲಿನ ಕನಸಿನಾಗಿದೆ ಎಂಬುದಾಗಿ ಯೋಚಿಸ್ತಿದೆಯಾ ದೇವರ ವಾಕ್ಯ ಹೇಳ್ತದೆ ಆತನು ನಿನ್ನ ಹೃದಯ ಆಶಯಗಳನ್ನು ನೆರವೇರಿಸ್ತಾನೆ ಹಲ್ಲೆಲೂಯ ದರಿದ್ರವನ್ನು ನೀನು ಕಾಣ್ತಿರುವ ದರಿದ್ರತನ ಅಳಿಸಿಬಿಡ್ತಾನೆ ತನ್ನ ಮಹಿಮೆಯಿಂದ ಆತನು ತುಂಬಿಸ್ತಾನೆ ಹಲ್ಲೆಲೂಯ ಪರಿಶುದ್ಧ ದೇವರೇ ಸ್ತೋತ್ರ ಸ್ವಾಮಿ ನಮ್ಮನ್ನು ಆಶೀರ್ವದಿಸುತ್ತಿರುವಂತಹ ಆತನೇ ನಿಮಗೆ ವಂದನೆಗಳು ಸ್ವಾಮಿ ಹಲ್ಲೆಲೂಯ ವಿ ವರ್ಷಿಪ್ ಯು ಲಾರ್ಡ್ ಹಲ್ಲೆಲೂಯ ಮನುಷ್ಯರನ್ನು ನೀನು ಪ್ರೀತಿಸಿರುವುದರಿಂದಲೇ ನಮ್ಮ ನೀತಿ ಕ್ರಿಯೆಗಳಿಂದ ನಮ್ಮ ಪರಿಶುದ್ಧದಿಂದ ನಮ್ಮ ಯೋಗ್ಯವಾದ ಜೀವಿತದಿಂದ ನಿನ್ನಿಂದ ನಾವೇನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಸ್ವಾಮಿ ಯಾಕಂದರೆ ನಮ್ಮ ಎಷ್ಟು ಪರಿಶುದ್ಧತೆ ಕೂಡ ನಿನ್ನನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ನಿನ್ನ ಪ್ರೀತಿ ನಮ್ಮ ಮೇಲಿರುವುದರಿಂದ ನಮ್ಮ ಆಶಯಗಳು ನೀಗಿಸಲ್ಪಡ್ತವೆ ಹಲ್ಲೆಲೂಯ ನಮ್ಮ ಜೀವಿತದ ದರಿದ್ರವು ತೊಲಗಿ ಹೋಗ್ತದೆ ನಮ್ಮ ಸೋಲನ್ನು ಹೊಂದುತ್ತಿರುವ ಸಮಯದಲ್ಲಿ ನಿರಾಶೆ ಆಗ್ತಿರುವ ನಮ್ಮ ಜೀವಿತದಲ್ಲಿ ಓ ಕರ್ತನ ಕೃಪೆಯಿಂದಲೇ ನಮ್ಮನ್ನು ಅಭಿವೃದ್ಧಿಪಡಿಸಿ 100ರಷ್ಟು ಫಲಿಸುವಂತೆ ಮಾಡಿ ನಿನ್ನ ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಳ್ಳುವ ನಮ್ಮ ತಂದೆ ನಿಮಗೆ ಸ್ತೋತ್ರಯ್ಯ ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ಕರ್ತನೆ ಮಧ್ಯಾಹ್ನ ಕಾಲ ಸಮಯದಲ್ಲಿ ಸರ್ವಶಕ್ತನಾದ ಕರ್ತನೆ ನಿನ್ನ ಪರವಾಗಿ ನಾವು ನಿಂತುಕೊಂಡು ಪ್ರಾರ್ಥಿಸುವಾಗ ಕರ್ತನೆ ಕಷ್ಟ ಕಾಲಗಳಲ್ಲಿ ನನ್ನ ಬಳಿಗೆ ಬನ್ನಿ ಅಂತ ಹೇಳಿದೆ ಯಾರ್ಯಾರ ಕಷ್ಟಗಳಲ್ಲಿ ಇದ್ದೇನೆ ನಿನ್ನ ಬಳಿಗೆ ಬರ್ತಾರೋ ನಿಶ್ಚಯವಾಗಿ ಕರ್ತನೆ ನಿನ್ನ ವಾಕ್ಯ ಹೇಳ್ತದೆ ಭೂಮಿ ಆಕಾಶಗಳು ಹಳೆದು ಹೋದರೂ ಹೋಗ್ಬೋದಾಗಲಿ ನಿನ್ನ ಮಾತುಗಳಲ್ಲಿ ಒಂದು ಹಳಿಗೆ ಹೋಗುವುದಿಲ್ಲ ನಿನ್ನ ಮಾತು ಅದರ ಇಷ್ಟಾರ್ಥವನ್ನು ನೆರವೇರಿಸದೆ ಹಿಂತಿರುಗಿ ಬರುವುದಿಲ್ಲ ಕರ್ತನೆ ನೀನು ಮನುಷ್ಯನಂತ ಎರಡು ಮಾತಿನವನಲ್ಲ ನೀನು ಸುಳ್ಳಾಡದ ದೇವರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ ಅದಕ್ಕೆ ಕಷ್ಟ ಕಾಲದಲ್ಲಿ ಬಂದಿರುವ ಪ್ರತಿಯೊಬ್ಬರ ಮೊರೆಗಳನ್ನು ಲಾಲಿಸಿ
ಕರ್ತನೆ ಅವರಿಗೆ ಬಿಡುಗಡೆ ಕೊಡುವ ದೇವರೇ ಸ್ತೋತ್ರ ಆಗ ನಿನ್ನನ್ನು ಕೊಂಡಾಡುತ್ತಾರೆ ಸ್ವಾಮಿ ಆಗ ಅವರು ನಿನ್ನನ್ನು ಸೇವಿಸುತ್ತಾರೆ ಇಂಥ ದೇವರು ನನಗೆ ಎಲ್ಲಿ ಇಲ್ಲ ಈತನಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಬಾರದು ಈತನ ನಾನು ಸೇರಿಕೊಳ್ಳಬೇಕು ಈತ ತಿಳಿದುಕೊಳ್ಳಬೇಕೆ ಭಾಷೆ ಅವರಲ್ಲಿ ಪ್ರಾರಂಭವಾಗಲಿ ಅಂತ ಕಾಯಿ ಸ್ತೋತ್ರ ಮಾಡ್ತಾರೆ ಸ್ವ ಮುಂದಿನ ಭಾಗವನ್ನು ಕೈಗೊಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ ಆಮೇನ್ ಹಾಲಲೂಯಾ ಪ್ರೀತಿಯ ದೇವಚಂದ್ರ ಇದು ಪ್ರಾರ್ಥನೆಯ ಅವಧಿ ನೀವು ಕಳಿಸುವಂತಹ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸುವ ಸಮಯ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಮ ಟಿ ವಿ ಪರದೆ ಮೇಲೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಕಾಣ್ತಾ ಇದ್ದೀರಿ 3884123777 ಆ ಸಂಖ್ಯೆಗೆ ವಾಟ್ಸಪ್ ಮಾಡ್ಬೋದು ಅಥವಾ SMS ಮಾಡಬಹುದು ನೇರವಾಗಿ ನೀವು ಕರೆಯನ್ನು ಸಹ ಮಾಡಬಹುದು 0820252917 ಈ ಸಂಖ್ಯೆಗೆ ಪ್ರೀತಿಯ ದೇವಚಂದ್ರೇ ಇದು ನೀವು ಕಳಿಸುವಂಥ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸುವ ಅವಧಿ ಈಗಾಗಲೇ ಅಭಿಷಿಕ್ತ ದೇವರ ಸೇವಕರು ಕರ್ತನನ್ನು ಸ್ತುತಿಸುತ್ತಾ ನಮ್ಮನ್ನು ಈಗಾಗಲೇ ಪ್ರಾರ್ಥನೆಗಾಗಿ ಬಲಪಡಿಸಿದ್ದಾರೆ ಮುಂದಿನ ಸಮಯದಲ್ಲಿ ನೀವು ಕಳಿಸುವಂತಹ ಪ್ರಾರ್ಥನೆಗಳಿಗಾಗಿ ಅಭಿಷಿಕ್ತರು ಪ್ರಾರ್ಥಿಸ್ತಾರೆ ನಮ್ಮ ಪ್ರಾರ್ಥನಾ ಪಾಲುದಾರರು ಸಹ ಪ್ರಾರ್ಥಿಸ್ತಾರೆ ಸೇವಕರೇ ಇಲ್ಲಿ ಒಂದು ಪ್ರಾರ್ಥನಾ ಮನವಿ ಮಂಗಳೂರಿನಿಂದ ಒಬ್ಬರು ಸಹೋದರಿ ಕೇಳ್ಕೊಳ್ತಾ ಇದ್ದಾರೆ ದಯಮಾಡಿ ನನಗಾಗಿ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ ನನಗೆ ಈ ಸಮಸ್ಯೆಗಳಿಂದ ಬಿಡುಗಡೆ ಬೇಕು ನನ್ನ ಪತಿ ಮೈ ಹಬಿ ಹಾವ್ ಸೋ ಮಚ್ ಬ್ಯಾಡ್ ಹ್ಯಾಬಿಟ್ ನನ್ನ ಪತಿ ಬಹಳಷ್ಟು ದುರಭ್ಯಾಸಗಳಿಗೆ ಈಡಾಗಿದ್ದಾರೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸಿರಿ ಮತ್ತು ನನ್ನ ಮದರ್ ಇನ್ ಲಾ ನನ್ನ ಅತ್ತೆ ಅವರು ಕ್ಯಾನ್ಸರ್ನ ಥರ್ಡ್ ಸ್ಟೇಜಲ್ಲಿದ್ದಾರೆ ಅವರು ಆದಷ್ಟು ಬೇಗ ಇದರಿಂದ ರಿಕವರ್ ಆಗಲಿ ಕರ್ತನು ತಾನೇ ನನ್ನ ಅತ್ತೆಯನ್ನು ಮುಟ್ಲಿ ನನ್ನ ಪತಿಯನ್ನು ಮುಟ್ಲಿ ನನ್ನ ಕುಟುಂಬದ ಮೇಲೆ ಕರ್ತನ ದಯೆ ದೊರಕಲಿ ಎಂಬುದಾಗಿ ಈ ಸಹೋದರಿ ಮಂಗಳೂರಿನಿಂದ ಇವರು ಪ್ರಾರ್ಥನಾ ಮನವಿಯನ್ನು ಕಳಿಸಿದ್ದಾರೆ ಪಾಸ್ಟರ್ ಪ್ರೇಸ್ ಲಾರ್ಡ್ ಪ್ರಿಯ ಸಹೋದರಿ ದೇವರು ನಿಮ್ಮನ್ನು ಕನಿಶ್ಚಯವಾಗಿ ನಿಮ್ಮ ಆಶಯಗಳನ್ನು ನೆರವೇರಿಸ್ತಾನೆ ಬೈಬಲ್ ವಾಕ್ಯ ಹೇಳ್ತದೆ ಆತನು ನಮ್ಮ ಹೃದಯದ ಆಶಯಗಳನ್ನು ನೀಗಿಸುವವನೆಂಬುದಾಗಿ ಸೊ ಅದಕ್ಕೆ ಈಗ ನಾವು ಹಾಡಿದೆವು ಸೋಲುಗಳೇ ನಮ್ಮ ಸುತ್ತೂರ ಕಾಣ್ತಾ ಇರುವಾಗ ಸೋಲನ್ನು ಹೊಂದುವ ಸಮಯದಲ್ಲಿ ನಿರಾಶೆಗಳು ನಮ್ಮನ್ನು ತುಂಬಿಕೊಂಡಿರುವಾಗ ಕೃಪೆ ಆತನ ಕೃಪೆಯಿಂದಲೇ ಅದ್ಭುತ ಮಾಡುವಂಥ ಆತನು ಅಂದರೆ ಆತನು ನಿಮ್ಮ ಯೋಗ್ಯತೆಯನ್ನು ನೋಡುವನಲ್ಲ ಆತನು ನಿಮ್ಮ ಮೇಲಿರುವ ಪ್ರೀತಿಯಿಂದ ಪ್ರಿಯ ಸಹೋದರಿ ನೀವು ಯಾರೂ ನಿಮ್ಮ ಹೆಸರು ಇಲ್ಲಿ ಉಲ್ಲೇಖನವಾಗಲಿಲ್ಲ ಬಟ್ ಆದರೂ ದೇವರಿಗೆ ಸ್ತೋತ್ರ ಕರ್ತನು ನಿಮ್ಮನ್ನು ನೋಡ್ತಾ ಇದ್ದಾನೆ ನಿಮ್ಮ ಹೃದಯದಲ್ಲಿರುವ ಪ್ರತಿ ಭಾರಗಳನ್ನು ನೋಡ್ತಿದ್ದಾನೆ ನಿಶ್ಚಯವಾಗಿ ನಿಮ್ಮ ಪತಿಯ ಜೀವನದಲ್ಲಿ ದೇವರು ಕಾರ್ಯ ಮಾಡ್ತಾನೆ ಮತ್ತು ಅಷ್ಟು ಮಾತ್ರ ಅಲ್ಲ ನಿಮ್ಮ ಅತ್ತೆಯವರು ಕ್ಯಾನ್ಸರ್ನಿಂದ ನರಳುತ್ತಿದ್ದಾರೆ ಎಂಬುದಾಗಿ ಕೇಳಿದ್ದೇವೆ ನಾವು ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾದ ದೇವರು ಹೇಳ್ತಾನೆ ಕಷ್ಟಕಾಲದಲ್ಲಿ ನೀವು ನನಗೆ ಮೊರೆ ಇಡ್ರಿ ಕಷ್ಟಕಾಲದಲ್ಲಿ ನೀವು ನನ್ನ ಆಶ್ರಯಿಸ್ರಿ ಕಷ್ಟಕಾಲದಲ್ಲಿ ನಿಮ್ಮ ಮನಸ್ಸು ನನ್ನ ಮೇಲಿಡ್ರಿ ನಾನು ನಿಮ್ಮನ್ನು ಬಿಡಿಸ್ತೇನೆ ಈ ದಿನ ನಾವು ಪ್ರಾರ್ಥನೆ ಮಾಡ್ಲಿಕ್ಕೋಣ ಹಾಲೆಲೂಯಾ ಓ ಥ್ಯಾಂಕ್ ಯು ಜೀಸಸ್ ಓ ವಿ ಪ್ರೈಸ್ ಯು ಜೀಸಸ್ ಪ್ರಿಯ ಸಹೋದರಿ ನಾವು ಪ್ರಾರ್ಥನೆ ಮಾಡ್ತೇವೆ ಆದರೆ ಒಂದು ವಿಷಯ ನಾನು ನಿಮಗೆ ಹೇಳ್ತೀನಿ ಯಾವ ಸಂಗತಿಗಳನ್ನು ನೋಡಿ ಭಯಪಡಬೇಡ ಯಾವ ಸಂಗತಿಗಳನ್ನು ನೋಡಿ ನನ್ನ ಜೀವಿತದಲ್ಲಿ ಯಾವಾಗ ಅದ್ಭುತವಾಗ್ತದೆ ಎಂಬುದಾಗಿ ಒಂಥರ ನಿರುತ್ಸಾಹದ ಮಾತುಗಳು ಮಾತನಾಡಬೇಡ ಈ ದಿನ ನಿನ್ನನ್ನು ಪ್ರೀತಿಸುವ ದೇವರ ಬಳಿಗೆ ನಾವು ನೀನು ಬಂದಿದ್ದೀವಿ ಆತನು ನಿನ್ನ ತಳ್ಳಿ ಹಾಕೋದಿಲ್ಲ ಆತನ ಮಹಾಕೃಪೆ ಆತನ ಮಹಾಕೃಪೆ ನಿಮ್ಮ ಮೇಲಿದೆ ಯಾಕಂದರೆ ಆತನ ರಕ್ಷಿಸಲಿಕ್ಕೆ ಅದ್ಭುತಗಳು ಮಾಡಲಿಕ್ಕೆ ದೇವರಾಗಿದ್ದಾನೆ ಥ್ಯಾಂಕ್ ಯು ಜೀಸಸ್ ಖೂರಾಬ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ ನಿನ್ನ ಮಹಾಪ್ರಸನ್ನತೆಯ ಅದ್ಭುತವಾದದ್ದಯ್ಯ ನಿನ್ನ ಪಾದ ಬಳಿಗೆ ಯಾವ ಮನುಷ್ಯನು ಬರಲಿಕ್ಕೆ ಸಾಧ್ಯವಿಲ್ಲ ಹಳೆ ಒಡಂಬಡಿಕೆ ಕಾಲದಲ್ಲಿ ವರ್ಷಕ್ಕೆ ಒಮ್ಮೆ ಮಹಾಯಾಜಕನು ಮಹಾಪರಿಶುದ್ಧ ಸ್ಥಳದಲ್ಲಿ ಹೋಗ್ತಾ ಇದ್ದರು ಆದರೆ ನಿನ್ನ ಮಗನು ನಮ್ಮ ರಕ್ಷಕನಾದ ನಮಗಾಗಿ ಯಜ್ಞಾರ್ಪಿತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ನೂತನವಾದ ಬಾಗಿಲುಗಳನ್ನು ತೆರೆದು ಯಾವಾಗಲೂ ಸ್ವಾಮಿ ಯಾವ ಕ್ಷಣದಲ್ಲಾದರೂ ನಿನ್ನ ಬಳಿಗೆ ಬರಲಿಕ್ಕೆ ಮಾರ್ಗವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಆ ಯೇಸುವಿನ ರಕ್ತ ಆ ಯೇಸುವಿನ ತ್ಯಾಗ ಮಹಾಪರಿಶುದ್ಧನು ಕರ್ತನೆ ದೇವದೂತಗಳು ಸಹ ಸಹಿತವಾಗಿ ನೋಡಲಾರದ ದಿವ್ಯ ಪ್ರಭಾವವುಳ್ಳ ನಿನ್ನ ಪ್ರಸನ್ನತೆಗೆ ಬರಲಿಕ್ಕೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ
ತಂದೆಯೇ ಈಗ ಯೇಸುವಿನ ನಾಮದಲ್ಲಿ ನಾವು ಮಾಡುವ ಪ್ರಾರ್ಥನೆಗಳನ್ನು ನೀನು ಲಾಲಿಸುವವನಾಗಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸಿಂಹಾಸನ ಮುಂದೆ ನಾವು ಬಂದಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಮ್ಮ ಪ್ರಿಯ ಸಹೋದರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನ ನಮ್ಮ ಪ್ರಿಯ ಸಹೋದರಿಯನ್ನು ನೋಡ್ತಿರುವಂಥ ದೇವರೇ ನಿಮಗೆ ಸ್ತೋತ್ರ. ಆ ಕುಟುಂಬದಲ್ಲಿ ನಿರಾಶೆಗಳನ್ನು ನಿಸ್ಪೃಹಗಳನ್ನು ತಂದು ಸೋಲನ್ನು ತಂದು ಅವರನ್ನು ಕುಗ್ಗಿಸಬೇಕೆಂಬ ಪ್ರಯತ್ನ ಮಾಡುವ ಪ್ರತಿ ದುರಾತ್ಮ ವೈದ್ಯ ಕಾರ್ಯಗಳನ್ನು ಯೇಸುವಿನ ಶಕ್ತಿಯುಳ್ಳ ನಾಮದಲ್ಲಿ ನಾವೀಗಲೇ ಶಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಆ ಕುಟುಂಬವನ್ನು ಬಿಟ್ಟು ಹೋಗೋ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಿಯ ಸಹೋದರಿಗೆ ಅವರ ಹೃದಯದಲ್ಲಿ ಪ್ರತಿ ಆಶೆ ನೆರವೇರಿಸಲ್ಪಡಲಿ. ಅವರ ಪತಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಗಂಡನಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಗಂಡನ ಎಲ್ಲ ಥರವಾದ ಕೆಟ್ಟು ಚಟಗಳಿಗೆ ಪ್ರೇರೇಪಿಸ್ತಿರುವಂಥ ಓ ದುರಾತ್ಮ ಶಕ್ತಿಗಳೇ, ದುರಾತ್ಮನ ಪ್ರೇರಣೆಗಳನ್ನು, ಕೆಟ್ಟ ಪ್ರೇರಣೆಗಳನ್ನು ಯೇಸುವಿನ ನಾಮದಲ್ಲಿ ಇವತ್ತೇ ನಾನು ಶಪಿಸ್ತೇನೆ. ಈಗಲೇ ನಿಂತು ಹೋಗಲಿ ಪ್ರಿಯ ಪರಿಶುದ್ಧಾತ್ಮ ದೇವರೇ. ಆ ವ್ಯಕ್ತಿಯ ಜೀವನದಲ್ಲಿ ವಿಶೇಷವಾದ ಬದಲಾವಣೆ ಉಂಟು ಮಾಡಯ್ಯ. ಓ ಹಲ್ಲೆಲೂಯ. ಈ ಲೋಕದ ಪಾಪವು ನಮಗೆ ಸಂತೋಷವು ಕೊಡಲಿಕ್ಕೆ ಸಾಧ್ಯವಿಲ್ಲ, ಸಮಾಧಾನವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ದೇವರೇ. ಹಲ್ಲೆಲೂಯ. ಪರಿಶುದ್ಧಾತ್ಮ ದೇವರೇ, ಅವರಿಗೆ ಸತ್ಯದ ಪರಿಜ್ಞಾನವನ್ನು ಉಂಟು ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನ ದೇವಿದವಾಗಿ ಪ್ರಿಯ ಸಹೋದರಿ ಅವರ ಅತ್ತೆಗಾಗಿ ಪ್ರಾರ್ಥಿಸ್ತೇನೆ. ಅವರ ದೇಹದಲ್ಲಿ ಕರ್ತನ ಕ್ಯಾನ್ಸರ್ ಕಾಯಿಲೆದಿಂದ, ರಣ ಕಾಯಿಲೆದಿಂದ ನೋವು ಅನುಭವಿಸ್ತಿರುವಾಗ ಯೇಸುವಿನ ನಾಮದಲ್ಲಿ ಪರಲೋಕದ ದೇವರೇ ನಿನ್ನ ಹಸ್ತವು ಚಾಚಲ್ಪಡಲಿ. ಆ ಯೇಸುವಿನ ನಾಮದಲ್ಲಿ ನೋವು ನೀಗಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಆ ಕ್ಯಾನ್ಸರ್ ಕರ್ತನೆ ಸ್ವಾಮ ನೋವು ನಿಂತು ಹೋಗಲಿ, ಗುಣವಾಗಲಿ. ಯೇಸುವಿನ ನಾಮದಲ್ಲಿ ಬೇರು ಸಮೇತವಾಗಿ ಕ್ಯಾನ್ಸರ್ ರೋಗ ಒಣಗಿ ಹೋಗಲಿ. ಈಗಲೇ ಈಗಲೇ ರೈಟ್ ನೌ ದಟ್ ಆಂಟಿ ಮಸ್ಟ್ ಬಿ ಹೀಲ್ಡ್. ಆಂಟಿ ಗುಣಮುಖಳಾಗಲಿ. ಅದೇ ವಿಧವಾಗಿ ಪ್ರಿಯ ಸಹೋದರಿ ಮಕ್ಕಳನ್ನು ನಿನ್ನ ಕೈಗೊಪ್ಪಿಸಿಕೊಡ್ತೇನೆ ದೇವರೇ. ಮಕ್ಕಳನ್ನು ಮುಟ್ಟು, ಚಿಕ್ಕ ಪ್ರಾಯದಲ್ಲಿ ರಕ್ಷಣೆ ಅನುಭವಕ್ಕೆ ಬರಲಿ. ಚಿಕ್ಕ ಪ್ರಾಯದಲ್ಲಿ ದೇವರ ಸ್ಪರ್ಶ ಉಂಟಾಗಲಿ. ಚಿಕ್ಕ ಪ್ರಾಯದಲ್ಲಿಯೇ ಕರ್ತನ ಸ್ವಾಮಿ ಅವರು ನಿನ್ನ ಮೂಲಕ ದರ್ಶಿಸಲ್ಪಡುವಂತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀನು ವಿಶೇಷವಾದ ಕೃಪೆ ಕೊಡಬೇಕೆಂಬುದಾಗಿ ಬೇಡಿಕೊಳ್ತೇನೆ. ಸರ್ವಶಕ್ತನಾದ ದೇವರೇ, ನಿನ್ನ ಮುಂದೆ ನಾವು ಬೇಡಿರುವ ಪ್ರತಿ ಒಂದನ್ನು ಹೊಂದಿದ್ದೇವೆ ಎಂಬುದಾಗಿ ನಂಬುತ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಸಿಸ್ಟರ್ಲಿ, ನಮ್ಮ ಜಾಂಡಿ ಸೋಜಾ ಕುಮಟದಿಂದ ಪ್ರತಿನಿತ್ಯ ಗಂಭೀರವಾದ ಆರೋಗ್ಯ ಸಮಸ್ಯೆ ಎದುರಿಸ್ತಿರೋರಿಗಾಗಿ ಇವರು ಪ್ರಾರ್ಥನೆ ಕೇಳ್ಕೊಳ್ತಾರೆ. ನಾನು ನೋಡ್ತೀನಿ ಪ್ರತಿನಿತ್ಯ ಈ ಸಹೋದರ ಪ್ರಾರ್ಥನೆಯನ್ನು ಕಳಿಸ್ತಾರೆ, ಪ್ರಾರ್ಥಿಸ್ತಾರೆ. ಇಂದು ಅವರು ಪರ್ಸನ್ ನೇಮ್ ರೊಸಾರಿಯೋ ಫೆರ್ನಾಂಡಿಸ್ ಅನ್ನೋರಿಗಾಗಿ ಪ್ರಾರ್ಥನೆ ಕೇಳ್ಕೊಳ್ತಿದ್ದಾರೆ. ಸಿಸ್ಟರ್, ಸಿನ್ಸ್ ಒನ್ ಇಯರ್ ಈ ಸಫರಿಂಗ್ ಫ್ರಮ್ ಲಂಗ್ಸ್ ಕ್ಯಾನ್ಸರ್. ಅವರ ಆರೋಗ್ಯ ಬಹಳಷ್ಟು ಬಿಗಡಾಯಿಸ್ತಾ ಇದೆ. ದಯಮಾಡಿ ಯೇಸುಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥಿಸೋಣ, ನಮ್ಮ ಕರ್ತನು ಆತನನ್ನು ಮುಟ್ಲಿ ಎಂಬುದಾಗಿ ಜಾಂಡಿ ಸೋಜಾ ಕುಮಟದಿಂದ ಕೇಳ್ಕೊಳ್ತಿದ್ದಾರೆ. ರೊಸಾರಿಯೋ ಫೆರ್ನಾಂಡಿಸ್ ಅವರು ಲಂಗ್ಸ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಸಿಸ್ಟರ್, ಕಳೆದ ಒಂದು ವರ್ಷದಿಂದ ಈಗ ಅವರ ಆರೋಗ್ಯ ಬಹಳಷ್ಟು ಬಿಗಡಾಯಿಸ್ತಿದೆ. ಕರ್ತನು ತಾನೇ ಈ ರೊಸಾರಿಯೋ ಫೆರ್ನಾಂಡಿಸ್ ಅವ್ರನ್ನ ಕರುಣಿಸ್ಲಿ, ತನ್ನ ಹಸ್ತವನ್ನು ಚಾಚಲಿ ಎಂಬುದಾಗಿ ಪ್ರಾರ್ಥಿಸೋಣ. ಸಿಸ್ಟರ್, ಖಂಡಿತವಾಗಿ ಜಾಂಡಿ ಸೋಜಾ ಅವರೇ, ನಿಮಗೆ ನಾನು ವಂದನೆಗಳನ್ನು ತಿಳಿಸ್ತೇನೆ. ನೀವು ಆರೋಗ್ಯ ಸರಿ ಇಲ್ಲದವರಿಗಾಗಿ, ತುಂಬ ಅನಾರೋಗ್ಯದ ಸ್ಥಿತಿಯಲ್ಲಿ ಹಾದಿ ಹೋಗ್ತಿರುವಂಥ ವ್ಯಕ್ತಿಗಳಿಗಾಗಿ ನೀವು ಪ್ರಾರ್ಥನೆಯನ್ನು ಕೇಳಿಕೊಳ್ತಾ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ಕರ್ತನು ಖಂಡಿತವಾಗಿ ಸೇವೆಗೆ ನಿಮಗೆ ಪ್ರತಿಫಲವನ್ನು ಕೊಡುವ ಆತನಾಗಿರ್ತಾನೆ. ಮತ್ತು ಈ ಸಮಯದಲ್ಲಿ ರೊಸಾರಿಯೋ ಫೆರ್ನಾಂಡಿಸ್ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಲಂಗ್ಸ್ ಕ್ಯಾನ್ಸರಿಂದ ಒಂದು ವರ್ಷದಿಂದ ಬಾಧೆ ಪಡ್ತಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಈ ಕ್ಯಾನ್ಸರ್ ಇದಕ್ಕೆ ಮುಂಚೆ ಸಹ ಪಾಸ್ಟ್ ಪ್ರೇಯರ್ ಮಾಡಿದರು ಒಬ್ಬ ಸಹೋದರಿ ಅತ್ತೆಗಾಗಿ ಎಂಬುದಾಗಿ, ಅವರು ಸಹ ಕ್ಯಾನ್ಸರ್ ಥರ್ಡ್ ಸ್ಟೇಜ್ ಎಂಬುದಾಗಿ. ಇವೆಲ್ಲ ಕ್ಯಾನ್ಸರ್ ಕಾಯಿಲೆ ಅಂತ ಹೇಳುವಾಗ ಭಯಂಕರ ದೊಡ್ಡ ಕಾಯಿಲೆ, ಅದು ಕೇಳುವಾಗಲೇ ಒಂಥರ ಅನಿಸುವಂಥದ್ದಾಗಿರ್ತದೆ. ಆದರೆ ಒಂದು ಸಂಗತಿ, ಈ ಕಾಯಿಲೆ ಎಷ್ಟು ದೊಡ್ಡದು, ಸಮಸ್ಯೆ ಎಷ್ಟು ದೊಡ್ಡದಾಗಿದ್ದರೂ ನಾವು ಸೇವಿಸುವಂಥ ಕರ್ತನು, ನಾವು ಯಾರ ಮುಖವನ್ನು ಇವತ್ತು ಹುಡುಕ್ತಾ ಇದ್ದೇವೋ, ಯಾರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಿದ್ದೇವೋ, ಆತನು ಆ ಸಮಸ್ಯೆಗಿಂತ ಆ ಕಾಯಿಲೆಗಳಿಗಿಂತ ದೊಡ್ಡವನಾಗಿದ್ದಾನೆ. ಅದಕ್ಕೆ ಆತನು ಹೇಳ್ತಾನೆ, ಕಷ್ಟಕಾಲದಲ್ಲಿ ನನಗೆ ಮೊರೆ ಇಡ್ರಿ, ಯಾಕಂದರೆ ನಿಮಗಿರುವ ಕಷ್ಟಕ್ಕಿಂತ ನಾನು ದೊಡ್ಡವನೆಂಬುದಾಗಿ. ಆದ್ದರಿಂದ ಖಂಡಿತವಾಗಿ ಕರ್ತನು ದೊಡ್ಡವನಾಗಿರೋದರಿಂದ ಎಂಥ ಪರಿಸ್ಥಿತಿಯಲ್ಲಾದರೂ, ಯಾವುದೇ ಸ್ಟೇಜ್ ಆಗಿದ್ದರೂ ಅದರಿಂದ ಬಿಡುಗಡೆ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಸಮಯದಲ್ಲಿ ಆ ಸಹೋದರನಿಗಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಅಪರ
ಪರಲೋಕದ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇದಿರಿ, ನಾನು ಬಿಡಿಸುವೆನ್ ಅಂತ ಹೇಳಿರುವ ತಾತನ ಸ್ತೋತ್ರ. ನೀನು ಬಿಡಿಸಲಾರದ ಸಮಸ್ಯೆ ಇಲ್ಲ ಸ್ವಾಮಿ, ನೀನು ಗುಣಪಡಿಸಲಾರದ ಕಾಯಿಲೆಗಳು ಇಲ್ಲ ಕರ್ತನೆ, ನೀನು ಜಯಿಸಲಾರದ ಯಾವ ಪರಿಸ್ಥಿತಿಗಳು ಇಲ್ಲ ಕರ್ತನೆ. ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿ ಇರುವಂತ ನೀನು ಹೆಚ್ಚಿನವನು, ದೊಡ್ಡವನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗಲೂ ರೊಜಾರಿಯಾ ಫರ್ನಾಂಡಿಸ್ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಕರ್ತನ ಮಗನು ಕರ್ತ ಕಳೆದ ಒಂದು ವರ್ಷದಿಂದ ಲಂಗ್ಸ್ ಕ್ಯಾನ್ಸರ್ ಇಂದ ಬಾಧೆ ಪಡ್ತಿದ್ದಾರೆ ಎಂಬುದಾಗಿ, ಈಗ ಬಹಳ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ ಎಂಬುದಾಗಿ ಸ್ವಾಮಿ. ಅವರ ಕಂಡೀಷನ್ ಯಾವುದೇ ಆಗಿದ್ರು, ಅವರು ಎದುರಿಸಿರುವಂತಹ ಸಮಸ್ಯೆ ಏನೇ ಆಗಿದ್ರು ಸ್ವಾಮಿ, ನಮಗೆ ನೀನು ಗೊತ್ತುಂಟು ಕರ್ತನೆ. ನೀನು ಎಲ್ಲವುಗಳಿಗಿಂತ ದೊಡ್ಡವನಾಗಿರುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ನಾಮದಲ್ಲಿ ಸ್ವಾಮಿ ಆ ಕ್ಯಾನ್ಸರ್ ಕಾಯಿಲೆಯನ್ನು ನಾವು ಬಂಧಿಸ್ತೇವೆ, ಗದರಿಸ್ತೇವೆ ಕರ್ತನೆ. ಆ ಮಗನನ್ನು ಅದು ಬಿಟ್ಟು ತೊಲಗಲಿ ಎಂಬುದಾಗಿ ನಾನು ಆಜ್ಞಾಪಿಸ್ತೇನೆ ಸ್ವಾಮಿ. ನಿನ್ನ ಮುಂದೆ ಬೆಟ್ಟಗಳು ಪರ್ವತದ ಬೆಟ್ಟಗಳು ಮೇಲದ ಹಾಗೆ ಕರಿಗೆ ಹೋಗ್ತವೆ ಎಂಬುದಾಗಿ ಸ್ವಾಮಿ. ನಿನ್ನ ಪ್ರಸನ್ನತೆ ಎಲ್ಲದೇ ಇರುವಂತದ್ದಾಗಿದೆ ಸ್ವಾಮಿ. ಕರ್ತನ ಮಗನು ಕರ್ತನ ರೊಜಾರಿಯ ಫರ್ನಾಂಡಿಸ್ ಅವರು ಎಲ್ಲಿದ್ದಾರೋ ಅವರ ಸಂಗಡ ಅವರಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಸಂಗಡ ನೀನು ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ವಾಕ್ಯ ಹೇಳ್ತದೆ ಎಲ್ಲರಲ್ಲಿ ನಾನು ಇದ್ದೇನೆ ಎಂಬುದಾಗಿ, ಎಲ್ಲರ ಮೇಲೆ ನಾನು ಇರುವಾತನೆಂಬುದಾಗಿ, ಎಲ್ಲರಲ್ಲಿ ನಾನು ಕಾರ್ಯ ಮಾಡುವಾತನೆಂಬುದಾಗಿ ಸ್ವಾಮಿ ನಾನು ಕರ್ತ ನಂಬುತ್ತೇನೆ ಕರ್ತನ. ಅಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಮುಂದೆ ಆ ಲಂಗ್ ಕ್ಯಾನ್ಸರ್ ಕರ್ತನೆ ಅಪ್ಪ ಕರಿಗೆ ಮೇಣದ ಹಾಗೆ ಕರಿಗೆ ಹೋಗ್ತಿರುವುದಕ್ಕಾಗಿ ಸ್ತೋತ್ರ. ಅದು ಕಾಣದೆ ಹೋಗ್ತಿರುವುದಕ್ಕಾಗಿ ಸ್ತೋತ್ರ. ಕಾಣದೆ ಹೋಗ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ರೊಜಾರಿಯಾ ಫರ್ನಾಂಡಿಸ್ ಅವರಿಗೆ ಪರಿಪೂರ್ಣವಾದ ಕರ್ತನ ಕಾಯಿಲೆಯಿಂದ ಕರ್ತನ ಬಿಡುಗಡೆಯನ್ನು ಸ್ವಾಮಿ, ಕಾಯಿಲೆಯಿಂದ ಕರ್ತನ ಅಪ್ಪ ರಿಲೀಫ್ ಅನ್ನು ಯೇಸು ನಾಮದಲ್ಲಿ ನಾವು ಮಾತನಾಡ್ತೇವೆ ಕರ್ತನೆ. ಜಾನ್ ಡಿಸೋಜ್ ಅವರನ್ನು ಕರ್ತನೆಯನ್ನು ಆಶೀರ್ವದಿಸುವುದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಅವರನ್ನು ಬಲಪಡಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರ್ಯಾರಿಗೆ ಅವರು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿಕೊಳ್ತಿದ್ದಾರೋ ಆ ಎಲ್ಲ ಮಕ್ಕಳಿಗೆ ಯೇಸು ನಾಮದಲ್ಲಿ ನಿನ್ನ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಘನಮಾನ ಮಹಿಮೆಗಳನ್ನು ನಿಮಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ. ಆಮೆನ್ ಆಮೆನ್ ಆಮೆನ್. ಹಾಲೆಲೂಯಾ. ಸೇವಕರು ಒಬ್ಬರು ಕರೆಯ ಸಂಪರ್ಕದಲ್ಲಿದ್ದಾರೆ, ಅವರ ಕರೆಯನ್ನು ಸ್ವೀಕರಿಸೋಣ. ಹಲೋ 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 ಹಲೋ. ಪ್ರೈಸ್ ದಿ ಲಾರ್ಡ್. ಹೇಳಿ. ಹಲೋ ಹಲೋ ಹೇಳಿ. ಅವಾಗ ಬರುದಿಲ್ಲ ಬ್ರದರ್. ಈಗ ಬರ್ತಿದ್ಯಾ? ಸಾರಿ, ಈಗ ಈಗ ಆವಾಜ್ ಬರ್ತಾ ಇದೆಯಾ? ಇಲ್ಲ, ತುಂಬಾ ದೂರ. ಫಸ್ಟಿಗೆ ಆವಾಜ್ ಸ್ವಲ್ಪ ಆಡಿಯೋ ಕ್ಲಿಯರ್ ತಗೊಂಡೋಗಿದ್ದಾರೆ ಆಪರೇಷನ್. ಓಕೆ ಓಕೆ. ಸಕ್ಸಸ್ ಆಗ್ಲಿ ಮತ್ತೆ ಅವ್ರಿಗೆ ಮೆಡಿಸಿನ್ ಏನು ಸೈಡ್ ಇಫೆಕ್ಟ್ಸ್ ಆಗ್ಬಾರ್ದು, ಯಾಕಂದ್ರೆ ಅವ್ರಿಗೆ ಆಸಿಡಿಟಿ ಪ್ರಾಬ್ಲಮ್ ತುಂಬಾ ಆಗ್ತದೆ. ಓಕೆ ಓಕೆ ಸಿಸ್ಟರ್. ಓಕೆ. ಅವರ ಹಿಪ್ ಫ್ರಾಕ್ಚರ್ ಇದೆ ಎಂಬುದಾಗಿ ನೀವು ಈಗಾಗಲೇ ಮೆಸೇಜ್ ಕಳಿಸಿದ್ರಿ. ಪಾಸ್ಟರ್ ಪ್ರವೀಣ್ ಪಾಸ್ಟರ್ ಇದ್ದಾರೆ, ಪ್ರಾರ್ಥನೆ ಮಾಡ್ತಾರೆ. ಗೀತಾ ಸಿಸ್ಟರ್, ಗೀತಾ ಸೋನ್ಸ್ ಅವರು ಮುಂಬೈಯಿಂದ. ಹೌದು, ಮುಂಬೈಯಿಂದ ಸೇವಕರೇ. ಅವರು ಪ್ರಾರ್ಥನಾ ಮನವಿಯನ್ನು ಕಳಿಸಿದ್ರು, ಕರೆಯನ್ನು ಸಹ ಮಾಡಿ ಕೇಳ್ಕೊಳ್ತಿದ್ದಾರೆ. ಅವರ ತಂದೆ 92 ಪ್ರಾಯ, ಅವರ ಹಿಪ್ ಫ್ರಾಕ್ಚರ್ ಆಗಿದೆ. ಈಗಾಗಲೇ ಅವರು ಆಪರೇಷನ್ ಥಿಯೇಟರ್ಗೆ ಎನಿ ಟೈಮ್ ಅವ್ರನ್ನ ಕರೆದುಕೊಂಡು ಹೋಗ್ಬೋದು. ಒಟ್ಟಿಗೆ ಸರ್ಜರಿಗೆ ಅವರು ಒಳಗಾಗಬೇಕಾಗುತ್ತೆ. ಹಾಗಾಗಿ ನನ್ನ ತಂದೆಗೆ ಯಾವುದೇ ಈಗ ಆಸ್ಪತ್ರೆಯಲ್ಲಿ ಯಾವುದೇ ಅಡ್ಡ ಪರಿಣಾಮ ಆಗಬಾರ್ದು. ಮೆಡಿಸಿನ್ಗಳು, ನನ್ನ ತಂದೆ ಆಪರೇಷನ್ ಯಶಸ್ವಿ ಆಗಲಿ. ಅವರು ಪ್ರಾರ್ಥನಾ ಮನವಿಯನ್ನು ಕಳಿಸಿದ್ರು, ಕರೆಯನ್ನು ಮಾಡಿ ಸಹ ನೇರ ಸಂಪರ್ಕದಲ್ಲಿ ಗೀತಾ ಸೋನ್ಸಿದ್ದಾರೆ. ಪಾಸ್ಟರ್ ಸಿಸ್ಟರ್, ನಾವು ಪ್ರಾರ್ಥನೆ ಮಾಡ್ತೇವೆ, ಕರ್ತನು ಖಂಡಿತವಾಗಿ ಆಪರೇಷನ್ ಟೋಟಲ್ ಹಿ ವಿಲ್ ಟೇಕ್ ಹಿಸ್ ಕಂಟ್ರೋಲ್. ಯು ಆರ್ ನಾಟ್ ಹಿಯರಿಂಗ್ ಸಿಸ್ಟರ್, ನೀವು ಕೇಳೋದಿಲ್ವಾ? ಓಕೆ ಓಕೆ ಸಿಸ್ಟರ್, ಬಟ್ ವಿಲ್ ಪ್ರೇ ಫಾರ್ ಯು. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕ ತಂದೆ ಆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಿಯ ಸಹೋದರಿ ಗೀತಾ ಸೋನ್ಸ್ ಅವರ ತಂದೆಗಾಗಿ ನಾವು ಸ್ತೋತ್ರ ಮಾಡ್ತಿದ್ದೇವೆ. ಕರ್ತನೆ, ಅವರ ಏಜ್ ಎಷ್ಟೇ ಆಗಿರಬಹುದು ಕರ್ತನೆ ಸ್ವಾಮಿ, ಅದ್ಭುತಗಳನ್ನು ನೀನು ಎಲ್ಲ ಸಮಯಗಳಲ್ಲಿ ಮಾಡಲು ಶಕ್ತನಾಗಿರುವ ದೇವರೇ. ಆ ಹಿಪ್ ಜಾಯಿಂಟಲ್ಲಿ ಕರ್ತನೆ ಸ್ವಾಮಿ ಫ್ರಾಕ್ಚರ್ ಆಗಿ ಕರ್ತನೆ ಸ್ವಾಮಿಗೆ ಆಪರೇಷನ್ಗೆ ಹೋಗ್ತಿರುವಾಗ ಡಾಕ್ಟರ್ಸ್ ನಿನ್ನ ಹತ್ತೊಟ್ಟಿಯಲ್ಲಿ ಇಟ್ಕೊಳ್ಳಿ ಸ್ವಾಮಿ. 92 ವರ್ಷದ ವೃದ್ಧಾಪ್ಯದಲ್ಲಿ ಅವರು ಇರ್ತಿರುವಾಗ ಸ್ವಾಮಿ, ಡಾಕ್ಟರ್ಸ್ ಮೂಲಕ ಆಗಲಿ ಮೆಡಿಸಿನ್ ಮೂಲಕವಾಗಲಿ ಅವರಿಗೆ ಯಾವ ಸೈಡ್ ಎಫೆಕ್ಟ್ ಆಗದಿರಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ. ಈ ಏಜಲ್ಲಿ ನಾನು ನಂಬುತ್ತೇನೆ ಸ್ವಾಮಿ, ಹಿಪ್ ಜಾಯಿಂಟ್ ಆಪರೇಷನ್ ಆಗ್ತಿರುವಾಗ ಯಾವ ಸೈಡ್ ಎಫೆಕ್ಟ್ ಇಲ್ಲದೆ ಆ ಹಿಪ್ ಜಾಯಿಂಟ್ ಸಂಪೂರ್ಣವಾಗಿ ಗುಣವಾಗಬೇಕೆಂಬುದನ್ನು ಕೇಳಿಕೊಳ್ತೇನೆ. ಡಾಕ್ಟರ್ಸ್ ಹತ್ತೋಟಿಯಲ್ಲಿ ಇಟ್ಕೊಳ್ಳಿ ಸ್ವಾಮಿ. ಕರ್ತನೆ ಏಜಲ್ಲಿ ಕರ್ತನೆ ಮೆಡಿಸಿನ್ ಮೂಲಕ ಯಾವ ರಿಯಾಕ್ಷನ್ ಆಗದಾಗೆ
ಪ್ರಿಯ ತಂದೆಯನ್ನು ಕೈ ಒಪ್ಪಿಸಿಕೊಡ್ತೇವೆ. ನಮ್ಮ ಪ್ರಿಯ ಸಹೋದರನಿಯನ್ನು ಆಶ್ರಯಿಸಿರುವಾಗ ಕಷ್ಟ ಕಾಲಗಳಲ್ಲಿ ನನಗೆ ಮರೆಯಿಡ್ರಿ. ಯೋ ನನ್ನನ್ನು ಆಶ್ರಯಿಸುವವರು ಅಶಮಂಗ ಪಡುವುದಿಲ್ಲ ಅಂತ ಹೇಳಿದ ದೇವರೇ, ಸ್ವಾಮಿ ಅವರು ಸಂಪೂರ್ಣ ಗುಣಮುಖರಾಗಿ ಕರ್ತನ ಹಿಂದಿರುಗಿ ಬರುವಂತೆ ಸಹಾಯ ಮಾಡು. ಅವರು ನಿನ್ನನ್ನು ಕೊಂಡಾಡ್ತಾರೆ ನಾನು ನಂಬುತ್ತೇನೆ. ಯಾಕಂದರೆ ನಿನ್ನ ವಾಕ್ಯದಲ್ಲಿ ಈಗ ನೋಡಿದ್ವಿ, ಕಷ್ಟ ಕಾಲದಲ್ಲಿ ನನಗೆ ಮರೆಯಿಡ್ರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ. ನಾವು ನಿನ್ನನ್ನು ಕೊಂಡಾಡುವಷ್ಟು, ನಮ್ಮನ್ನು ನಾವೇ ನಿನಗೆ ಸಮರ್ಪಿಸಿಕೊಳ್ಳುವಷ್ಟು ನಮ್ಗೆ ಅದ್ಭುತಗಳು ಮಾಡುವ ಸರ್ವಶಕ್ತನಾದ ದೇವರೇ, ನಿಮಗೊಂದನ್ನೇ ತಿಳಿಸ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಹಾಲೆಲೂಯ. ಸಿಸ್ಟ್ರಿಲಿ ಸಿಲ್ವೆಸ್ಟರ್ ಅವರು ದುಬೈನಿಂದ ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ಇವರು ಕಳೆದ ಅನೇಕ ದಿವಸಗಳಿಂದ ನಿರಂತರವಾಗಿ ಪ್ರಾರ್ಥನಾ ಮನವಿಯನ್ನು ಕಳಿಸ್ತಿದ್ದಾರೆ. ಅವರು ಹಿಂತಿರುಗಿ ಭಾರತ ದೇಶಕ್ಕೆ ಬಂದು ಭಾರತ ದೇಶದಲ್ಲಿ ಅವರು ಬಿಸ್ನೆಸ್ಸನ್ನು ಮಾಡಬೇಕೆಂಬುದಾಗಿ ಈಗಾಗಲೇ ಅವರು ಯೋಚಿಸ್ತಾ ಇದ್ದಾರೆ. ಸಿಸ್ಟರ್, ಕರ್ತನು ತಾನೇ ನಾನು ಆದಷ್ಟು ಬೇಗ ಹಿಂತಿರುಗಿ ಬರಲು ಬೇಕಾದಂಥ ಮಾರ್ಗಗಳು ತೆರಲ್ಪಡಲಿ, ನಂತರ ನನಗೆ ಮುಂದೆ ಕರ್ತನು ಮಾರ್ಗವನ್ನು ತೆರೀಲಿ. ಭಾರತಕ್ಕೆ ಬಂದವರು ಹೊಸದಾಗಿ ಬಿಸ್ನೆಸ್ಸನ್ನು ಮಾಡಬೇಕಂತಿದ್ದಾರೆ. ಕರ್ತನು ತಾನೇ ಸಿಲ್ವೆಸ್ಟರ್ ಅವ್ರನ್ನ ಅವರ ಮೇಲೆ ಕರುಣೆಯನ್ನು ತೋರಿಸ್ಲಿ, ಅವರು ದುಬೈನಿಂದ ಸುರಕ್ಷಿತವಾಗಿ ಭಾರತಕ್ಕೆ ಹಿಂತಿರುಗಿ ಬರಲಿ, ಮುಂದೆ ಅವರು ಮಾಡಲಿಕ್ಕಿರುವ ಬಿಸ್ನೆಸ್ಸಲ್ಲೂ ಸಮೇತನು ಕರ್ತನ ದಯೆ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ ಸಿಸ್ಟರ್. ಖಂಡಿತವಾಗಿ ಸಿಲ್ವೆಸ್ಟರ್ ಅವರೇ, ನಾನು ಮುಂಚಿತವಾಗಿ ನಿಮಗೆ ವಿಶ್ ಆಲ್ ದ ಬೆಸ್ಟ್ ಎಂಬುದಾಗಿ ಹೇಳ್ತೇನೆ. ಖಂಡಿತ ನೀವು ಅಲ್ಲಿಂದ ಇಲ್ಲಿ ಬರವಲಿಕ್ಕೆ ಕರ್ತನು ಅಂದರೆ ಆತನ ಟೈಮಲ್ಲಿ ನಿಮ್ಗೆ ಅನುಕೂಲ ಖಂಡಿತವಾಗಿ ಮಾಡುವ ಆತನಾಗಿರ್ತಾನೆ. ಮತ್ತು ಇಲ್ಲಿ ಬಂದು ಇಲ್ಲಿ ಸೆಟ್ಲಾಗಬೇಕು, ಬಿಸ್ನೆಸ್ ಆಗಿ ಮಾಡಬೇಕೆಂಬಂಥ ನಿಮ್ಮ ಆಲೋಚನೆ ಕರ್ತನು ಬಲ್ಲಾತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೈತೆ, ನಿನ್ನ ಕಾರ್ಯಗಳಲ್ಲೆಲ್ಲ ನೀನು ಸಫಲನಾಗುವಿ, ನಿನ್ನ ಮಾರ್ಗದಲ್ಲೆಲ್ಲ ನೀನು ಅಭಿವೃದ್ಧಿಯಾಗುವಿ ಎಂಬುದಾಗಿ. ದೇವರು ಯಾವಾಗಲೂ ನಮ್ಮ ಸಂಗಡಿ ಇರುವ ಆತನಾಗಿದ್ದಾನೆ. ನಮ್ಮ ಜೀವಮಾನವೆಲ್ಲ ಆತ ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ತೊರೆದು ಬಿಡುವುದಿಲ್ಲ. ನಮಗಿರುವಂಥ ಏಕೈಕ ಒಂದು ಭರವಸೆಗೆ ಆಧಾರ ಅಥವಾ ನಮ್ಮ ಆಸ್ತಿ ಏನೆಂಬುದಾಗಿ ನಾವು ನೋಡುವಂಥದ್ದಾದರೆ ದೇವರ ಪ್ರಸನ್ನತೆ. ನಿಮ್ಮ ಸಂಗಡ ದೇವರಿದ್ದಾನೆ, ನಿಮ್ಮ ಕಾರ್ಯಗಳಲ್ಲಿ ಸಫಲತೆ ಖಂಡಿತವಾಗಿ ಉಂಟಾಗುವಂಥದ್ದಾಗಿರ್ತದೆ. ನಿಮಗೋಸ್ಕರ ನಾವೀಗ ಪ್ರಾರ್ಥನೆ ಮಾಡೋಣ. ಹಾಲಲ್ಲೂಯ ಸ್ತೋತ್ರ ಸ್ವಾಮಿ, ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ದೇವರೇ, ಸಿಲ್ವೆಸ್ಟರ್ ಅವರನ್ನು ಕರ್ತನೆ ನಿನ್ನ ಸಮ್ಮುಖದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ತೇವೆ ಸ್ವಾಮಿ. ಕರ್ತನೆ ಈಗಾಗಲೇ ಆ ಬ್ರದರ್ ನಿಮ್ಮ ಕರ್ತನೆ ನೆನಪಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ನಾನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ನಿನ್ನ ಪ್ರಾಕಾರಗಳು ನನ್ನ ಎದುರಿನಲ್ಲಿ ಯಾವಾಗಲೂ ಇದ್ದಾವೆಂಬುದಾಗಿ ನಿನ್ನ ವಾಕ್ಯದಲ್ಲಿ ನೀನು ಹೇಳಿದೆ ಸ್ವಾಮಿ. ಪ್ರತಿ ಒಬ್ಬರೂ ನಿನ್ನ ನೆನಪಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಕರ್ತನೆ ಕರ್ತನೆ ಸಿಲ್ವೆಸ್ಟರ್ ಅವರ ಕರ್ತನೆ ಇಡೀ ಜೀವಿತ ನಿನ್ನ ಕೈಯಲ್ಲಿ ಚಿತ್ರಿಸಲ್ಪಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ. ಫಾರಿನಿಂದ ಕರ್ತನೆ ಇಂಡಿಯಾಗೆ ಬರಬೇಕೆಂಬುದಾಗಿ ಆಲೋಚನೆ ಮಾಡುವಾಗ ಅದಕ್ಕಾಗಿ ಒಂದು ತಕ್ಕ ಸಮಯವನ್ನು ನೋಡ್ತಿರುವಾಗ ಸ್ವಾಮಿ ಎಲ್ಲವನ್ನು ತಕ್ಕ ಸಮಯದಲ್ಲಿ ನಿನ್ನ ಅನುಕೂಲ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ವಾಮಿ ನೀವು ನಮಗೆ ಮಾಡುವಂಥದ್ದು ಯಾವ ಸಮಯ ಅದು ಆಲಸ್ಯವಾಗಿರುವುದಿಲ್ಲ ಅಥವಾ ಬೇಗ ಆಗಿರುವುದಿಲ್ಲ, ಸರಿಯಾದ ಸಮಯದಲ್ಲಿ ನೀನು ಎಲ್ಲವನ್ನು ಸರಿಯಾಗಿ ನೀನು ಮಾಡುವಾತ ನೀನು ಆಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ನಿನ್ನಲ್ಲಿ ತಾಳ್ಮೆಯಿಂದ ಇರುವಂತೆ ಪವಿತ್ರಾತ್ಮನೆ ಕರ್ತನ ಮಗನ ಕರ್ತನಪ್ಪ ಸಿಲ್ವೆಸ್ಟರ್ ಅವರನ್ನು ಬಲಪಡಿಸಬೇಕೆಂಬುದನ್ನು ನಾನು ಪ್ರಾರ್ಥಿಸ್ತೇನೆ. ಇಲ್ಲಿ ಬಂದು ಸ್ವಾಮಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವುದು ಮಾಡಬೇಕೆಂಬುವಂಥ ಈ ಎಲ್ಲ ವಿಷಯಗಳಲ್ಲಿ ಪವಿತ್ರಾತ್ಮ ದೇವರೇ ಆ ಮಗನನ್ನು ಕರ್ತನೆ ಸರಿಯಾಗಿ ನೀನು ನಡೆಸುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ವಾಕ್ಯ ಹೇಳ್ತೈತೆ, ಯಹೋವನು ನಿತ್ಯವೂ ನಿನ್ನನ್ನು ನಡೆಸುವನು ಎಂಬುದಾಗಿ. ನೀನು ನಡೆಸುವ ದೇವರು ಸ್ವಾಮಿ, ನಡೆಸುವಾತ ನೀನಾಗಿರುವುದಕ್ಕಾಗಿ ಸ್ತೋತ್ರ. ಆ ಮಗನಕ ಸ್ವಾಮಿ ಬಿಸಿನೆಸ್ ವಿಷಯದಲ್ಲಿ ಇಂಡಿಯಾಗೆ ಬಂದು ಮಾಡುವಂಥ ಕೆಲಸ ಕಾರ್ಯದ ವಿಷಯದಲ್ಲಿ ನೀನೇ ನಿನ್ನ ಆತ್ಮನ ಮೂಲಕ ನೀನು ನಡೆಸುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಕರ್ತನೆ ನೀನು ನಡೆಸುವಾಗ ಅವರು ಮಾಡುವಂಥ ಆ ಕಾರ್ಯದಲ್ಲಿ ಆ ಬಿಸಿನೆಸ್ಸಲ್ಲಿ ಸ್ವಾಮಿ ಕರ್ತನೆ ಅಪನೇ ಸಕ್ಸಸ್ಸನ್ನು ಕರ್ತನೆ ದಯಪಾಲಿಸುವುದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಯಾವ ಭಯವಿಲ್ಲದೆ, ಯಾವ ಚಿಂತೆ ಇಲ್ಲದೆ, ಯಾವ ಆತಂಕವಿಲ್ಲದೆ, ಪೂರ್ಣ ಭರವಸೆದೊಂದಿಗೆ ನನ್ನ ದೇವರು ನನ್ನೊಂದಿಗಿದ್ದಾನೆ ಎಂಬುದಾಗಿ ಸ್ವಾಮಿ ಕರ್ತನೆ ಮುಂದೆ ಹೋಗುವಂತೆ ಪವಿತ್ರಾತ್ಮನೇ ಕರ್ತನಪ್ಪ ಸಿಲ್ವೆಸ್ಟರ್ ಅವರನ್ನು ಅಂತರಂಗದಲ್ಲಿ ನಿನ್ನ ಆತ್ಮನ ಮೂಲಕ ನೀನು ವಿಶೇಷವಾಗಿ ನೀನು ಬಲಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಅವರಿಗೆ ಬೇಕಾದ ಮಾರ್ಗಗಳನ್ನು ತೆರೆಯುವಾತನೆ, ಬಾಗಿಲುಗಳನ್ನು ತೆರೆಯುವಾತನೆ, ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ, ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ನಂಬಿದವರಿಗಾಗಿ ನಿನ್ನ ಮಾರ್ಗಗಳನ್ನು ತೆರೆಯುವಾತನು, ಮಾರ್ಗಗಳನ್ನು ಸರಾಗ ಮಾಡುವಾತನು ಕರ್ತ, ಬಾಗಿಲುಗಳನ್ನು ತೆರೆಯುವಾತನೆ ಸಿಲ್ವೆಸ್ಟರ್ ಅವರಿಗಾಗಿ ಸ್ವಾಮಿ ನೀನು ತೆರೆಯುವಂಥ ಬಾಗಿಲುಗಳಿಗಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ಕೃಪೆಗಾಗಿ ವಂದನೆಗಳನ್ನು ತಿಳಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೇನ್, ಆಮೇನ್, ಹಾಲೆಲೂಯಾ. ಸೇವಕರಲ್ಲಿ ಸಿಮ್ರಾನ್ ಅವರು ಅವರೊಂದು ಸಾಕ್ಷಿಯನ್ನು ಹಂಚಿಕೊಂಡಿದ್ದಾರೆ. ಮೊನ್ನೆ ಅವರ ತಾಯಿ ಗಂಭೀರವಾದ ಆರೋಗ್ಯ ಸಮಸ್ಯೆಗೆ ಈಡಾಗಿದ್ದರು, ಪ್ಯಾರಲಿಸ್ಟಿಕ್ ಸ್ಟ್ರೋಕ್ ಆಗಿ. ಅವರು ಬಹಳಷ್ಟು ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾದಾಗಲೂ ಮೊನ್ನೆ ಪ್ರಾರ್ಥಿಸಿದ್ವಿ, ಕರ್ತನು ಅದ್ಭುತ ಮಾಡಿದ್ದಾನೆ. ಅವರು ಸಾಕ್ಷಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಮೈ ಮಾಮ್ ಗೇವ್ ಪ್ರೇ ರಿಕ್ವೆಸ್ಟ್ ಫಾರ್ ಹರ್ ಹೆಲ್ತ್, ಶಿ ಗಾಟ್ ಪ್ಯಾರಲಿಸ್ಟಿಕ್ ಸ್ಟ್ರೋಕ್ ಅಟ್ಯಾಕ್
and you all prayed for her. Now she can walk, she can move her hand and leg and fingers, and she can speak clearly by the grace of God. Her BP also normal now. Hallelujah. All praises to be Jesus alone. Emudagi Simran avaru avara taaya jeevitadalli kartanu maadida adbhutakkagi sakshiyannu hanchikondiddare. Prarthisidanta sevakarigu ella nama prarthana paaladarigu vandanena sallisiddare. Kartanu maadida adbhutakkagi kartanige stotra. ಸೇವಕರಲ್ಲಿ ನಮ್ಮ ಸಿಸ್ಟರ್ ಸುರೇಖ ಇರ್ಕಲ್ ಅವರು ಹುಬ್ಳಿಯಿಂದ ಪ್ಲೀಸ್ ಪ್ರೇ ಫಾರ್ ಭಾಗ್ಯಸ್ ಹಸ್ಬೆಂಡ್ ಭಾಗ್ಯನವರ ಪತಿಗಾಗಿ ಪ್ರಾರ್ಥಿಸಿರಿ. ಅವರು ಗಂಭೀರವಾದ ಆರೋಗ್ಯದ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ವೈದ್ಯರು ಅವರಿಗೆ ಬೆಡ್ ರೆಸ್ಟ್ ತೊಗೊಬೇಕೆಂಬುದಾಗಿ ಹೇಳಿದ್ದಾರೆ. ಅವ್ರಿಗೆ ನಡೆಯೋದಕ್ಕೆ ಸಾಗ್ತಾ ಇಲ್ಲ. ಈಗಾಗಲೇ ಅವರು ಹಾಸಿಗೆ ಹಿಡಿದಿದ್ದಾರೆ, ಬೆಡ್ ರೆಸ್ಟ್ನಲ್ಲಿದ್ದಾರೆ. ಕರ್ತನು ತಾನೇ ಈ ಭಾಗ್ಯ ಅವರ ಪತಿಯನ್ನು ಮುಟ್ಲಿ. ಅವರ ಶರೀರದಲ್ಲಿ ಆರೋಗ್ಯದಲ್ಲಿ ಯಾವುದೇ ಏರುಪೇರುಗಳಾಗಿದ್ದರೂ ಕರ್ತನು ಭಾಗ್ಯ ಅವರ ಪತಿಗೆ ಆರೋಗ್ಯವನ್ನು ಕೊಡಲಿ ಎಂಬುದಾಗಿ ಸುರೇಖ ಇರ್ಕಲ್ ಅವರು ಕೇಳ್ಕೊಳ್ತಾ ಇದ್ದಾರೆ. ನೀವು ನಿಮ್ಮ ಅವರು ಫ್ರೆಂಡಾ ಸಹೋದರಿಯಾ ಗೊತ್ತಿಲ್ಲ. ಅವರು ಈ ಸುರೇಖ ಇರ್ಕಲ್ ಅವರು ಅವ್ರಿಗೆ ತಿಳಿದವರು, ಅವರು ಪರಿಚಯಿಸಿದ್ರು, ಅಕ್ಕಪಕ್ಕದವರು ಯಾರು ಸಮಸ್ಯೆಯಲ್ಲಿದ್ದರೂ ಅವರಿಗಾಗಿ ಪ್ರಾರ್ಥನೆ ಕೇಳ್ಕೊಳ್ತಾರೆ. ವೆರಿ ಗುಡ್ ಸಿಸ್ಟರ್. ನೀವು ಕೂಡ ಪ್ರಾರ್ಥಿಸ್ತಿದ್ದೀರಿ, ನೀವು ಪ್ರಾರ್ಥನೆ ವಿಜ್ಞಾಪನೆ ಕಳಿಸಿಕೊಟ್ಟಿದ್ದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಹೆಸರು ಭಾಗ್ಯನ? ಭಾಗ್ಯ ಅವರ ಪತಿಗಾಗಿ. ಸಿಸ್ಟರ್ ಭಾಗ್ಯ ಅವರ ಪತಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಅವರು ಅನಾರೋಗ್ಯದ ಸ್ಥಿತಿಯಲ್ಲಿ ಹಾಸಿಗೆಯಲ್ಲಿರುವಾಗ ಕರ್ತನು ಹಾಸಿಗೆಯಿಂದ ಎಬ್ಬಿಸಲು ಶಕ್ತನಾಗಿರುವ ದೇವರು. ಈಗಾಗಲೇ ಒಂದು ಸಾಕ್ಷಿಯನ್ನು ನಾವು ಕೇಳಿದ್ದೀವಿ. ಅವರ ಪ್ರಿಯ ತಾಯಿ ಒಬ್ಬ ಸಿಸ್ಟರ್, ಅವರ ಹೆಸರು ಸಿಮ್ರಾನ್. ಸಿಮ್ರಾನ್ ಅಂತೇಳಿ ಅವರ ತಾಯಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಬಂದಾಗ ಮತ್ತು ಅವರು ಪ್ರಾರ್ಥಿಸಿದರು. ಬಿಗ್ಜೆ ಪ್ರಾರ್ಥನಾ ವೀರರು, ಬಿಗ್ಜೆನವರೆಲ್ಲ ಪ್ರಾರ್ಥನೆ ಮಾಡಿದರು. ಕರ್ತನ ಮಾಡಿದ ಅದ್ಭುತವೇನೆಂದರೆ ಆ ಸಹೋದರಿ ಆ ಅಮ್ಮ ಆ ವಯಸ್ಸಿನಲ್ಲಿ ಕೂಡ ಅವರು ಪರಿಪೂರ್ಣವಾಗಿ ಗುಣಮುಖರಾಗಿ ನಡೆದಾಡ್ತಿದ್ದಾರೆ. ಮಾತುಗಳು ಸ್ಪಷ್ಟವಾಗಿ ಬರ್ತಾ ಇದ್ದಾವೆ ಮತ್ತು ಅಷ್ಟು ಬಿ ಪಿ ಕೂಡ ನಾರ್ಮಲ್ ಇದೆ. ಅದೇ ವಿಧವಾಗಿ ಭಾಗ್ಯ ಗಂಡನನ್ನು ಕೂಡ ದೇವರು ಮುಟ್ಟಿ ಗುಣ ಮಾಡಲು ಶಕ್ತನಾಗಿದ್ದಾನೆ. ಪ್ರಿಯ ಸಿಸ್ಟರ್, ನೀವು ಹತ್ತರಡಿ ಇರುವುದಾದರೆ ದಯವಿಟ್ಟು ನಿಮ್ಮ ಕೈಯನ್ನವರ ಮೇಲೆ ಇಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗಲೇ ನಾವು ಪ್ರಾರ್ಥನೆ ಮಾಡಿಕೋಣ. ಹಾಲೆಲೂಯಾ. ಓ ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀನು ಮಾಡಿರುವಂತಹ ಈ ಹೊಸ ಮಾರ್ಗಕ್ಕಾಗಿ ಸ್ತೋತ್ರ. ನೇರವಾಗಿ ನಿನ್ನ ಪ್ರಸನ್ನತೆಗೆ ಬರ್ತಾ ಇದ್ದೇವೆ. ಓ ಥ್ಯಾಂಕ್ ಯು ಲಾರ್ಡ್. ನೇರವಾಗಿ ನಿನ್ನ ಪ್ರಸನ್ನತೆಗೆ ಬರ್ತಾ ಇದ್ದೇವೆ ಕರ್ತನ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಭಾಗ್ಯ ಗಂಡನ ಸುತ್ತೂರ ಕರ್ತನ ಪ್ರಿಯ ಸಹೋದರ ಸುತ್ತೂರ ಯೇಸುವಿನ ನಾಮದಲ್ಲಿ ಕರ್ತನ ನಿನ್ನ ಸ್ವಸ್ಥತೆ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ಆ ಮನೆಯಲ್ಲಿ ಇಳಿದು ಬರಲಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಆ ಸಹೋದರರು ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿ ಕರ್ತನ ಸ್ವಾಮಿ. ಅವರ ದೇಹದಲ್ಲಿ ಯಾವ ಅನಾರೋಗ್ಯವಿದೆಯೋ ಏನಾಗಿದೆಯೋ ನಮಗೆ ಗೊತ್ತಿಲ್ಲ, ಬಟ್ ಸರ್ವಶಕ್ತನಾದ ದೇವರೇ ನಾವು ಈಗ ಭಾಗ್ಯ ಅವರ ಯಜಮಾನರಿಗಾಗಿ ಅವರ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ತಿರುವಾಗ ನಿನ್ನ ದಿವ್ಯವಾದ ದೃಷ್ಟಿ ಆ ಸಹೋದರ ಮೇಲೆ ಬಂದಿದ್ದಕ್ಕಾಗಿ ಸ್ತೋತ್ರ ಕರ್ತನ. ಅದಕ್ಕಾಗಿ ನಜರೇತಿನಾದ ಯೇಸುವಿನ ನಾಮದಲ್ಲಿ ನಮ್ಮ ಪ್ರಿಯ ಸಹೋದರಿ ಗಂಡ ಕರ್ತನೆ ಭಾಗ್ಯ ಅವರ ಗಂಡ ಯೇಸುವಿನ ನಾಮದಲ್ಲಿ ಎಲ್ಲ ಅನಾರೋಗ್ಯದಿಂದ ಬಿಡುಗಡೆ ಹೊಂದಬೇಕೆಂಬುದನ್ನು ಆಜ್ಞಾಪಿಸುತ್ತೇನೆ. ಅವರ ಜೀವನದಲ್ಲಿ ತಂದಿರುವ ಪ್ರತಿಯೊಂದು ಸೈತಾನನ ಕ್ರಿಯೆಗಳು ಸೈತಾನನ ಹೋರಾಟಗಳನ್ನು ಯೇಸುವಿನ ನಾಮದಲ್ಲಿ ಮುರಿಯುತ್ತೇನೆ ಸ್ವಾಮಿ. ಹಲ್ಲೆಲೂಯ. ಅವರು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲಿ ಕರ್ತನ ಸೋಲನ್ನು ಅನುಭವಿಸ್ತಾ ಕರ್ತನ ಭಯಕ್ಕೆ ಗುರಿಯಾಗಿ ಕರ್ತನ ಸ್ವಾಮಿ ಅನೇಕವಾದ ಗಲಿಬಿಲಿಗಳಿಗೆ ಗುರಿಯಾಗಿರುವಾಗ ಪ್ರಿಯ ಪರಲೋಕದ ತಂದೆ ಆದ ದೇವರೇ ಆಧರಣೆ ಕೊಡುವಂತಾತನೇ, ಧೈರ್ಯವನ್ನು ಕೊಡುವಂತಾತನೇ, ಒಂದು ಹೊಸ ಧೈರ್ಯ ಹೊಸ ಚೈತನ್ಯ ಕರ್ತನ ಭಾಗ್ಯಗೂ ನಮ್ಮ ಪ್ರಿಯ ಸಹೋದರಿ ಭಾಗ್ಯ ಅವರಿಗೂ ಮತ್ತು ಅವರ ಯಜಮಾನ ಹೃದಯದಲ್ಲಿ ತುಂಬಿಕೊಳ್ಳಲಿ ಕರ್ತನ. ಹಾಸಿಗೆ ಮೇಲಿಂದ ನಜರೇತಿನಾದ ಯೇಸುವಿನ ನಾಮದಲ್ಲಿ ಅವರ ದೇಹವು ಬಲವನ್ನು ಹೊಂದಿಕೊಂಡು ಎದ್ದು ನಿಲ್ಲಲಿ ಸ್ವಾಮಿ. ಕರ್ತನ ಬಲಹೀನ ಸಮಯಗಳಲ್ಲಿ ಬಲವನ್ನು ಕೊಡುವ ದೇವರೇ, ಅನಾರೋಗ್ಯದಲ್ಲಿ ಸ್ವಸ್ಥತೆ ಕೊಡುವಂತಾತನೇ, ದರಿದ್ರತೆಯನ್ನು ಅಳಿಸಿಬಿಟ್ಟು ಆಶೀರ್ವಾದವನ್ನು ಕೊಡುವಂತಾನೇ, ನಿನಗೆ ಸ್ತೋತ್ರ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. ಈಗಲೇ ಒಂದು ಅದ್ಭುತವಾದ ಕಾರ್ಯ ನಡೀತಿದೆ. ಈಗಲೇ ಒಂದು ಗುರುತು ಅವರಲ್ಲಿ ಕಂಡು ಬರ್ತಾ ಇದೆ. ಈಗಲೇ ನಿನ್ನ ದೈವಿಕ ಶಕ್ತಿ ಅವರನ್ನು ಮುಟ್ತಾ ಇರೋದು ಅವರು ಅನುಭವಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ಪ್ರೀತಿಸ್ತಿರುವ ದೇವರೇ, ನಮ್ಮನ್ನು ಪ್ರೀತಿಸ್ತಿರುವ ದೇವರೇ, ನಿನ್ನ ಪ್ರಸನ್ನತೆ ಅಲ್ಲಿದೆ, ನಿನ್ನ ಪ್ರಸನ್ನತೆ ಈಗಲೂ ಮುಟ್ಟುತ್ತಾ ಇದೆ ಸ್ವಾಮಿ. ಕರ್ತನೇ ಸ್ವಾಮಿ, ನಿನ್ನ ಪುನರುತ್ಥಾನದ ಬಲವು ಓ ಕರ್ತನವರ ಅನಾರೋಗ್ಯವಾಗಿರುವ ಅಂಗಾಂಗಗಳಲ್ಲಿ ನಾನು ಬಿಡುಗಡೆ ಮಾಡ್ತೇನೆ. ಆ ಜೀವವು ತುಂಬಿ ಅವರೆತ್ತು ಹೇಳಲಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೆನ್, ಆಮೆನ್, ಹಾಲೆಲೂಯಾ. ಸಿಸ್ಟರ್ಲಿ ಯೂಟ್ಯೂಬ್ನಲ್ಲಿ ಪರಶುರಾಮನವರು ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ಪರಶುರಾಮನವರು
ನನಗೆ ನಾವು ಯಾರನ್ನು ಪ್ರಾರ್ಥಿಸಲಿಕ್ಕೆ ನೀವು ಕೇಳಿಕೊಂಡಿದ್ದೀರೋ ಆತನು ದೊಡ್ಡವನಾಗಿದ್ದಾನೆ. ಆ ದೇವರ ವಾಕ್ಯ ಹೇಳ್ತೈತೆ, ಆತನು ಮನುಷ್ಯನಾಗಿ ಯೇಸು ಕ್ರಿಸ್ತನಾಗಿ ಆತನ ಈ ಲೋಕದಲ್ಲಿದ್ದಾಗ ಆತನ ಬಳಿಗೆ ಬಂದಂಥ ಪ್ರತಿ ಒಂದು ರೋಗಿಗಳನ್ನು ಆತನು ಮುಟ್ಟಿ ಗುಣಪಡಿಸಿದ, ಪ್ರತಿ ಕಾಯಿಲೆಯನ್ನು ಆತನು ವಾಸಿ ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಸಹ ಇಲ್ಲ. ಆದ್ದರಿಂದ ನೀವು ಅಸ್ತಮ ಅಲರ್ಜಿಯಿಂದ ಬಾಧೆ ಪಡ್ತಾನೇ ಹೋಗಬೇಕಾಗಿಲ್ಲ. ನನಗೆ ಒಂದು ಮಾತು ಪ್ರೇರಣೆ ಆಗ್ತದೆ, ಅದೇನೆಂದರೆ ದೇವರ ವಾಕ್ಯ ಹೇಳ್ತೈತೆ, ನೀವು ಬೆಟ್ಟಕ್ಕೆ ನೋಡಿ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿ ಅದು ಹಾಗೆ ಆಗ್ತೈತೆ ಎಂಬುದಾಗಿ ಮನಸ್ಸಿನಲ್ಲಿ ಸಂಶಯ ಪಡೆದೇ ನಂಬಿದರೆ ನೀನು ಹೇಳಿದಂತೆ ಆಗುವುದು ಎಂಬುದಾಗಿ. ಅದಕ್ಕೆ ನಮ್ಮನ್ನು ಬಾಧಿಸಲಿಕ್ಕೆ ಸಮಸ್ಯೆಗಳು ಬಂದಾಗ ಅವುಗಳನ್ನು ಒಪ್ಪಿಕೊಳ್ಬೇಕಾಗಿಲ್ಲ, ಅವುಗಳನ್ನು ಗದರಿಸುವಂಥದ್ದಾದರೆ ಖಂಡಿತವಾಗಿ ಅದು ನಾವು ಏನು ಹೇಳ್ತೇವೋ ಅದಕ್ಕೆ ಅದು ಹಾಗೆ ನಡೆಯುವಂಥದ್ದಾಗಿರ್ತದೆ. ಈವನ್ ಥೈರಾಯ್ಡ್ ಪ್ರಾಬ್ಲಮ್ ಅದು ಯಾರಿಗುಂಟು ಅವರ ವಿಷಯದಲ್ಲಿ ಸಹ ನಾವು ಅವುಗಳನ್ನು ಸಹಿಸುವಂಥವರಾಗಿರಬಾರ್ದು, ಅವುಗಳನ್ನು ಅವುಗಳಿಗೆ ಎದುರಿಸಿ ಮಾತನಾಡುವಂಥವರಾದರೆ ಯೇಸು ನಾಮದಲ್ಲಿ ನಂಬಿಕೆಯಿಂದ ಮಾತಾಡುವಾಗ ಅದು ಹಾಗೆ ನಡೆಯುವಂಥದ್ದಾಗಿರ್ತದೆ. ಇದು ಒಂದು ಥರ ಪ್ರಾರ್ಥನೆ, ಇದು ಸಹ ಪ್ರಾರ್ಥನೆ. ಆದ್ದರಿಂದ ಈಗ ನಾವು ಕರ್ತನಲ್ಲಿ ನಮಗೆ ಕೊಡಲ್ಪಟ್ಟ ಅಧಿಕಾರದ ಮೂಲಕ ನಾವು ಮಾತನಾಡೋಣ. ಒಂದು ನಿಮಿಷ, ಒಬ್ಬರು ಕರೆಯ ಸಂಪರ್ಕದಲ್ಲಿದ್ದಾರೆ, ಅವರ ಕರೆಯನ್ನು ಸ್ವೀಕರಿಸೋಣ. ಹಲೋ, ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಹೇಳ್ರಿ. ನಾವು ಚೇಳೂರಿಂದ ಮಾತಾಡ್ತಿರೋದು. ಎಲ್ಲಿಂದ ಸಿಸ್ಟರ್? ಚೇಳೂರು. ಚೇಳೂರು. ಚೇಳೂರು ಎಲ್ಲಿ ಸಿಸ್ಟರ್? ಇದು ಯಾವ ಜಿಲ್ಲೆ? ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಓಕೆ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಸಿಸ್ಟರ್, ನಿಮ್ಮ ಹೆಸರು? ರತ್ನ ಅಂತ. ಹೇಳಿ ರತ್ನ ಸಿಸ್ಟರ್. ಬ್ರದರ್, ನಮ್ಮ ಹಸ್ಬೆಂಡ್ ತೀರ್ಕೊಂಡು 4 ವರ್ಷ ಆಗಿದೆ. ಎಸ್, ಹೇಳಿ ಸಿಸ್ಟರ್. ಸ್ವಲ್ಪ ದುಡ್ಡು ಬರಬೇಕಿತ್ತು. ಹೇಳಿ ಸಿಸ್ಟರ್. ಬಂದಿಲ್ಲ. ನನ್ನ ಮಕ್ಕಳು ಭವಿಷ್ಯ ಎಜುಕೇಷನ್ಗೆ 4th ಸ್ಟ್ಯಾಂಡರ್ಡು, ಒಬ್ಳು ಮಗಳು ರಕ್ಷಾ ಅಂತ. ಓಕೆ. ಮಗ ಚಿಕ್ಕವನು 4 ವರ್ಷದನು. ಓಕೆ ಓಕೆ. ನಮ್ಮ ಮನೆ ಇಲ್ಲ, ಅಲ್ಲಿ ನಮ್ಮ ಅಪ್ಪಾಜಿ ಮನೆ ಹತ್ರ ಇದ್ದೀವಿ, ನಮ್ಮ ತಾಯಿ ಮನೆಗೆ ಇದ್ದೀವಿ. ಎಸ್ ಸಿಸ್ಟರ್. ನಮಗೆ ಒಂದು ನೆಲೆ ಆಗಿ ಪ್ರೇಯರ್ ಮಾಡಿ ಆ ದುಡ್ಡು ಬರುವಂತ ಕೊಟ್ಟಿದ್ವಿ. ಓಕೆ, ಇದು ಯಾವುದು ಇನ್ಸೂರೆನ್ಸ್ ತರ ದುಡ್ಡ ಸಿಸ್ಟರ್? ಇಲ್ಲ ಇಲ್ಲ, ಅದು ರೈತರದ್ದು. ಓಕೆ ಓಕೆ ಸಿಸ್ಟರ್. ಓಕೆ ಓಕೆ ಸಿಸ್ಟರ್, ಬೇರೆ ಏನಾದರೂ ಹೇಳಬೇಕಾ ಸಿಸ್ಟರ್? ನಮಗೆ ನಾವು ಅತ್ತೆ ಮನೆಯಿಂದ ಅತ್ತೆ ಮನೆಗೆ ಅಡ್ಜಸ್ಟ್ ಆಗಿಲ್ಲ. ಓಕೆ. ಹಾಗೆ ತಾಯಿ ಮನೆಯಲ್ಲಿ ಇದ್ದೀವಿ. ಎಸ್ ಸಿಸ್ಟರ್. ನಮ್ಮ ಅತ್ತೆ ನಮ್ಮ ಇದು ಅವರ ಮನಸ್ಸು ಬದಲಾಯಿಸುವಂತೆ ಪ್ರೇಯರ್ ಮಾಡಿ. ಎಸ್ ಸಿಸ್ಟರ್, ಪ್ರಾರ್ಥನೆ ಮಾಡೋಣ. ಸುನಂದ ಸಿಸ್ಟರ್ ಇದ್ದಾರೆ. ಸಿಸ್ಟರ್, ಇವರು ರತ್ನ ಅನ್ನೋರು ತುಮಕೂರು ಗುಬ್ಬಿ ಕಡೆಯಿಂದ ಫೋನ್ ಮಾಡಿದ್ದಾರೆ. 4 ವರ್ಷಗಳ ಹಿಂದೆ ಅವರು ಅವ್ರ ಪತಿಯನ್ನು ಕಳೆದುಕೊಂಡ್ರು. ಸಣ್ಣ ಮಕ್ಕಳು, 1ನೇ ಕ್ಲಾಸಿನ ಹೇಳ್ತಾ ಇದ್ರು ಅವರು. ಇವರಿಗೆ 4th ಸ್ಟ್ಯಾಂಡರ್ಡ್ಸ್. 2 ಮಕ್ಕಳಲ್ಲ ಸಿಸ್ಟರ್? ಎಸ್ ಸಿಸ್ಟರ್. ಕರ್ತನ್ ನಿಮ್ಮ ಸಂಗಡ ಇದ್ದಾನೆ. ಎಸ್ ಸಿಸ್ಟರ್. ಆಯಿತು, ಸುನಂದ ಸಿಸ್ಟರ್ ಪ್ರಾರ್ಥನೆ ಮಾಡ್ತಾರೆ. ಸಿಸ್ಟರ್, ಅವರು ಅವರ ಪತಿಯ ಭಾಗದಿಂದ ಅವ್ರಿಗೆ ಸಿಗಬೇಕಾದಂಥ ದುಡ್ಡು ಸಿಗಬೇಕಾಗಿದೆ, ಅದು ಇನ್ನೂ ಸಿಕ್ಕಿಲ್ಲ. ಈ ಸಹೋದರಿ ಪತಿಯನ್ನು ಕಳೆದುಕೊಂಡು ತನ್ನ ಮಕ್ಕಳನ್ನು ನೋಡಿಕೊಂಡು ತನ್ನ ಜೀವನ ನಡೆಸಬೇಕು. ಅವರ ಅತ್ತೆ ಮಾವನ ಮನೆಯಲ್ಲಿ ಅವರಾಗದೆ ಈಗ ನನ್ನ ಪ್ರಕಾರ ಅವರ ತಂದೆ ತಾಯಿ ಪೋಷಕರ ಮನೆಯಲ್ಲಿದ್ದಾರೆ. ಕರ್ತನು ತಾನೇ ಈ ಮಗಳ ಜೀವಿತದ ಅಗತ್ಯತೆಯನ್ನು ಸಂಧಿಸಲಿ, ಆಕೆಯ ಮಕ್ಕಳನ್ನು ನೋಡಿಕೊಳ್ಳಲು, ಆಕೆಯ ಕೌಟುಂಬಿಕ ಜೀವಿತ, ಆಕೆಯ ದೈನಂದಿನ ಜೀವಿತದ ಅಗತ್ಯತೆಗಳನ್ನು ಕರ್ತನು ಸಂಧಿಸಲಿ. ವಿಶೇಷವಾಗಿ ಅದು ಯಾವ ದುಡ್ಡು ಸಿಗಬೇಕಾಗಿದೆಯೋ ಆದಷ್ಟು ಬೇಗ ಅದಕ್ಕೆ ಮಾರ್ಗಗಳು ತೆರೆಯಲಿ ಎಂಬುದಾಗಿ. ನಿಮ್ಮ ಸಂಪರ್ಕದಲ್ಲಿದ್ದಾರೆ ಸಿಸ್ಟರ್ ರತ್ನ ಅವರು. ಸಿಸ್ಟರ್ ರತ್ನ ಅವರೇ, ನಿಮ್ಮ ಸಂಗತಿಯೆಲ್ಲ ಕೇಳಿದೆ. ಅಮ್ಮ, ನಿಮ್ಗೆ ಭಯಪಡಬೇಡ, ನಾನು ಹೇಳ್ತೇನೆ. ನೀವು ಗಂಡನನ್ನು ಕಳ್ಕೊಂಡಿದ್ದೀರಾ, ಒಂದು ದಿಕ್ಕಿಲ್ಲದಂಥ ಒಂದು ಪರಿಸ್ಥಿತಿ ನೀವು ಅನುಭವಿಸ್ತಿದ್ದೀರಾ. ಯಾವ ಸಹಾಯ ಇಲ್ಲ, ಬರಬೇಕಾದ ಹಣ ಬರಬೇಕು, ಅತ್ತೆ ಮನೆಯವರ ಕಡೆಯಿಂದ ಯಾವ ಸಹಾಯ ಇಲ್ಲ, ತಂದೆ ತಾಯಿಯೊಟ್ಟಿಗಿದ್ದೇನೆ, ಚಿಕ್ಕ ಮಕ್ಕಳೊಂದಿಗಿದ್ದೇನೆ ಎಂಬುದಾಗಿ. ಆದರೆ ಒಂದು ಸಂಗತಿ ನಾನು ಹೇಳ್ತೇನಮ್ಮ, ದೇವರು ನಿನ್ನ ಸಂಗಡಿದ್ದಾನೆ. ದೇವರು ನಿನ್ನ ಸಂಗಡಿದ್ದಾನೆ. ಗಂಡ ಇಲ್ಲ, ಬಟ್ ದೇವರಿದ್ದಾನೆ. ಹಣ ಇಲ್ಲ, ಯಾವ ಒಳ್ಳೆಯ ಸಂಗತಿಗಳಿಲ್ಲ, ಬಟ್ ದೇವರಿದ್ದಾನೆ. ಆ ದೇವರು ಖಂಡಿತ ನಿನ್ನನ್ನು ಕೈಬಿಡಲ್ಲ. ಖಂಡಿತ ಆತನು ನಿನಗೆ ಪತಿಯಾಗಿದ್ದುಕೊಂಡು ನಡೆಸ್ತಾನೆ, ತಂದೆ ತಾಯಿಗಿದ್ದುಕೊಂಡು ನಡೆಸ್ತಾನೆ, ನಿನಗೆ ಬರಬೇಕಾದ ಹಣ ಬರಮಾಡ್ತಾನೆ. ಇಡೀ ನಿನ್ನ ಮಕ್ಕಳನ್ನು, ನಿನ್ನನ್ನು ಆತನು ಖಂಡಿತ ನೋಡಿಕೊಳ್ಳುವ ಆತನಾಗಿದ್ದಾನೆ. ನೀನು ಆತನ ಕಡೆ ದೃಷ್ಟಿಸು, ಖಂಡಿತ ನಿನಗೆ ಆಶಾಭಂಗ ಆಗಲ್ಲ, ನಿನ್ನ ಮುಖ ಲಜ್ಜೆಯಿಂದ ಕೆಡಲ್ಲ, ನಿನ್ನ ಮುಖ ಪ್ರಕಾಶಿಸುವಂಥದ್ದಾಗಿರ್ತದೆ. ಆತನ ಆಶ್ರಿತರಲ್ಲಿ ಒಬ್ಬರಿಗೂ ಆಶಾಭಂಗ ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ.
ನೀನು ಆತನನ್ನು ಆಶ್ರಯಿಸಿಕೊಂಡ್ರೆ ದೇವರೇ ನೀನೇ ನನ್ನ ದಿಕ್ಕು, ನೀನು ನನಗಿದ್ದೀಯಪ್ಪ, ನಿನಗೆ ಸ್ತೋತ್ರ ಎಂಬುದಾಗಿ ಆತನಲ್ಲಿ ನೀನು ನಂಬಿಕೆಡುವಂಥದ್ದಾದರೆ ನಿನಗೆ ಆಶಾಭಂಗ ಆಗುವುದೇ ಇಲ್ಲ. ನೀನು ಅದ್ಭುತವಾಗಿ ಬ್ರತಕ್ತೀಯ, ನಿನ್ನ ಮಕ್ಕಳನ್ನು ಬೆಳೆಸ್ತೀಯ, ನಿನ್ನ ಆಶೀರ್ವಾದ ಭರಿತಳಾಗಿರುವಂಥವಳಾಗಿರ್ತೀಯ. ಕರ್ತನಿಗೆ ಸ್ತೋತ್ರ. ನಿನಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಇದಕ್ಕೆ ಮುಂಚೆ ಕೇಳಿಕೊಂಡಂಥ ಪರಶುರಾಮ್ ಅವರಿಗಾಗಿ ಸಹ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಎಲ್ಲರೂ ಏಕಿ ಒಂದೇ ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇನೆ ಸ್ವಾಮಿ. ಕರ್ತನೇ, ನೀ ನಾನೇ ದೇವರು, ನಾನಲ್ಲದೆ ಬೇರೆ ದೇವರಿಲ್ಲ, ನಾನೇ ಪರಮಾತ್ಮನೆಂಬುದಾಗಿ ಹೇಳಿರುವಂಥ ಆತನೇ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಎಲ್ಲ ಕರ್ತನೆ ಮನುಷ್ಯರಾದ ನಮ್ಮೆಲ್ಲರಿಗೂ ಆಧಾರವು, ದಿಕ್ಕು, ಸಹಾಯವು, ಆಶ್ರಯವು ಎಲ್ಲವೂ ನೀನಾಗಿರುವುದಕ್ಕಾಗಿ ನಿನ್ನ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ದೇವರೇ, ನೀನು ಇರುವ ತನಕ ಸ್ವಾಮಿ, ಈ ಭೂಮಿಯಲ್ಲಿ ಯಾವ ಮನುಷ್ಯನು ಅನಾಥನು ಅಲ್ಲ ಕರ್ತನೆ, ಅನಾಥೆ ಅಲ್ಲ ಸ್ವಾಮಿ. ಕರ್ತ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ಲೋಕದಲ್ಲಿ ನಮಗೆ ಕೆಲವರು ಇರ್ಬೋದು, ಇರದೇ ಇರ್ಬೋದು, ಕೆಲವು ಸಂಗತಿಗಳು ಇರ್ಬೋದು, ಇಲ್ಲದೇ ಇರ್ಬೋದು, ಬಟ್ ಆದರೆ ಕರ್ತನೆ ನೀನಂತೂ ನಮಗೆ ಇರುವುದು ನಿಶ್ಚಯ ಕರ್ತನೆ. ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರ. ರತ್ನ ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಮಗಳು ಕರ್ತನೆ ಗಂಡನನ್ನು ಕಳ್ಕೊಂಡ ದುಃಖ, ಅಯ್ಯೋ ಯಾರ ಸಹಾಯವಿಲ್ಲದಂಥ ಒಂದು ನಿರಾಶೆ ಪರಿಸ್ಥಿತಿ, ಮಕ್ಕಳು ಚಿಕ್ಕವರು ಹೇಗೆ ಮುಂದೆ ಎಂಬುವಂಥ ಗೊಂದಲ, ಈ ಒಂದು ಪರಿಸ್ಥಿತಿಯಲ್ಲಿ ಮಗಳ ಹಾದಿ ಹೋಗ್ತಿರುವ ಆಗ ಪವಿತ್ರಾತ್ಮೇವರೇ, ನಾನಿದ್ದೇನೆ ಎಂಬುದಾಗಿ ಸ್ವಾಮಿ ಆ ಮಗಳನ್ನು ಕರ್ತನೆ ಅಂತರಂಗದಲ್ಲಿ ಬಲಪಡಿಸುವ ಆತನೇ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಕರ್ತನೆ. ಭಯಪಡಬೇಡ, ನಾನು ನಿನಗೆ ಸಹಾಯಕನು, ನಾನು ನಿನ್ನ ದೇವರೆಂಬುದಾಗಿ ಹೇಳುವಂಥ ನಿನ್ನ ಒಂದು ಆ ಕರ್ತನೆ ಒಂದು ಆಲೋಚನೆಯನ್ನು ಕರ್ತನೆ ಆ ಮಗಳು ಗ್ರಹಿಸಿಕೊಳ್ಳಲಿ ಸ್ವಾಮಿ, ಅದನ್ನು ಸ್ವೀಕರಿಸಿಕೊಳ್ಳಲಿ ಸ್ವಾಮಿ, ಅದಕ್ಕೆ ಕಿವಿಕೊಡಲಿ ಎಂಬುದಾಗಿ ನಾನು ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಪವಿತ್ರಾತ್ಮ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಕರ್ತನೆ, ಆ ಮಗಳಿಗೆ ಕರ್ತನೆ ಎಲ್ಲವೂ ನೀನಾಗಿದ್ದುಕೊಂಡು, ಪತಿಯಾಗಿದ್ದುಕೊಂಡು, ಸಮಸ್ತವಾಗಿದ್ದುಕೊಂಡು ನೀನು ನಡೆಸುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಆ ಮಗಳಿಗೆ ಬರತಕ್ಕಂಥ ಹಣ ಏನು ಬರಬೇಕಾಗಿದೆಯೋ ಅದು ನ್ಯಾಯವಾಗಿ ಆ ಮಗಳಿಗೆ ಓದಿಗೆ ಬರಲೆಂಬುದಾಗಿ ಪ್ರಾರ್ಥಿಸ್ತೇನೆ. ಅದನ್ನು ಯಾವುದು ಆತಂಕ ಮಾಡಲಿಕ್ಕಾಗಲ್ಲ ಸ್ವಾಮಿ. ಅದು ಕರ್ತನೆ, ಯಾಕಂದರೆ ನ್ಯಾಯ ಸ್ಥಾಪಿಸುವ ದೇವರು ನೀನು ಇರುವುದಕ್ಕಾಗಿ ಸ್ತೋತ್ರ. ಆ ಮಗಳಿಗೆ ಬರತಕ್ಕಂಥ ಹಣವನ್ನು ಯೇಸು ನಾಮದಲ್ಲಿ ನಾವು ಬಿಡುಗಡೆ ಮಾಡ್ತೇವೆ ಕರ್ತನೆ. ಸ್ವಾಮಿ, ಮಕ್ಕಳು ಸಣ್ಣ ಮಕ್ಕಳಿದ್ದಾರೆ ಕರ್ತನೆ, ಒಂದು ಅದ್ಭುತವಾದ ತಾಯಿಯಾಗಿ ತಂದೆಯಾಗಿ ಆ ಮಕ್ಕಳಿಗೆ ಆಕೆಯೇ ಸ್ವಾಮಿ ಮಕ್ಕಳನ್ನು ನಡೆಸುವಂಥ ವಿಶೇಷವಾದ ನಿನ್ನ ಜ್ಞಾನ, ನಿನ್ನ ಬಲ, ಒಂದು ನಿನ್ನ ಚೈತನ್ಯ ಆ ಮಗಳಿಗೆ ಕರ್ತನೆ ನೀನು ಕೊಡುವುದಕ್ಕಾಗಿ ನಿನ್ನನ್ನು ಪ್ರಾರ್ಥಿಸ್ತೇನೆ ಕರ್ತನೆ. ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಹಾಗೆ ಪರಶುರಾಮ್ ಅವ್ರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರಿಗಿರುವಂಥ ಆಸ್ತಮ ಅಲರ್ಜಿಯನ್ನು ಯೇಸು ನಾಮದಲ್ಲಿ ನಾನು ಗದರಿಸ್ತೇನೆ. ಆ ಮಗನ ದೇಹವನ್ನು ಬಿಟ್ಟು ಎಲ್ಲ ಅಲರ್ಜಿ ತೊಲಗಿ ಹೋಗಲಿ ಯೇಸು ನಾಮದಲ್ಲಿ. ನಿನ್ನ ವಾಕ್ಯ ಹೇಳ್ತೈತೆ, ನಿಮ್ಮ ದೇಹವು ದೇವರಾತ್ಮನಿಗೆ ಆಲಯ ಎಂಬುದಾಗಿ. ಯಾವ ಅಲರ್ಜಿಗಳಿಗೆ ಸ್ವಾಮಿ ನಮ್ಮ ದೇಹವು ಕರ್ತನೆ ನೆಲೆಯಲ್ಲ ಸ್ವಾಮಿ. ಆದ್ದರಿಂದ ಕರ್ತನೆ ಎಲ್ಲ ಅಲರ್ಜಿ ಆ ಮಗನ ದೇಹವನ್ನು ಬಿಟ್ಟು ತೊಲಗಿ ಹೋಗಲಿ ಯೇಸು ನಾಮದಲ್ಲಿ. ಆ ಕರ್ತನೆ, ಆ ಪರಶುರಾಮ್ ಅವರ ಮನೆಯವರಿಗೆ ಯಾರಿಗೆ ಥೈರಾಯ್ಡ್ ಇದೆಯೋ ಸ್ವಾಮಿ, ಆ ಥೈರಾಯ್ಡ್ ಅನ್ನು ಸಹ ಯೇಸು ನಾಮದಲ್ಲಿ ನಾನು ಗದರಿಸ್ತೇನೆ ಸ್ವಾಮಿ. ಯಾವ ಕರ್ತನೆ ಯಾರು ಆ ಥೈರಾಯ್ಡಿಂದ ಬಾಧೆ ಪಡ್ತಿದ್ದಾರೋ ಆ ದೇಹವನ್ನು ಆ ಥೈರಾಯ್ಡ್ ಬಿಟ್ಟು ತೊಲಗಲಿ ಎಂಬುದಾಗಿ ನಾನು ಆಜ್ಞಾಪಿಸ್ತೇನೆ ಯೇಸು ನಾಮದಲ್ಲಿ. ಬಿಟ್ಟು ಹೋಗಿ ಯೇಸು ನಾಮದಲ್ಲಿ. ಪವಿತ್ರಾತ್ಮ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅವರನ್ನು ಆವರಿಸಿಕೊಂಡಿರುವಂಥ ದೇವರೇ, ನಿನ್ನ ಕರ್ತನೆ ಜೀವ ಕೊಡುವ ದೇವರ ಆತ್ಮನೇ ಆ ಎಲ್ಲ ಕರ್ತನಪ್ಪ ಆ ಬ್ರದರ್ ಸಿಸ್ಟರಲ್ಲಿ ಸ್ವಾಮಿ ವಿಶೇಷವಾದ ಕರ್ತನೆಯ ಜೀವ ಕರ್ತನ ಅವ್ರಿಗೆ ಆರೋಗ್ಯವನ್ನು ದಯಪಾಲಿಸುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಘನಮಾನ ಮಹಿಮೆಗಳೇ ನಿಮಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೇನ್, ಆಮೇನ್, ಹಾಲೆಲೂಯ. ಸೇವಕರಲ್ಲಿ ದೀಕ್ಷಿತನ ಒಬ್ಬ ಯುವಕ ನಿರಂತರವಾಗಿ ತನ್ನ ತಾಯಿಯ ಆರೋಗ್ಯಕ್ಕಾಗಿ ಪ್ರಾರ್ಥನೆಯನ್ನು ಕೇಳ್ಕೊಳ್ತಾ ಇದ್ರು. ಅವರ ತಾಯಿಯಲ್ಲಿ ಎದೆಯಲ್ಲಿ ಅಕಸ್ಮಾತ್ ಆಗಿ ಒಂದು ಲಮ್ಸ್ ಒಂದು ದುರ್ಮಾಂಸ ಬೆಳೀತು. ಇದರಿಂದ ಭಯಪಟ್ಟಂಥ ತಾಯಿ ಸರ್ಜರಿಗಾಗಿ, ಒಂದು ಬಾರಿ ನಾನು ಸರ್ಜರಿಗಾಗಿ ಭಯಪಟ್ಟಿದ್ದೇನೆ ಎಂಬುದಾಗಿ ಅಳುತ್ತಾ ಪ್ರಾರ್ಥನೆಯನ್ನು ಕೇಳ್ಕೊಂಡಿದ್ರು. ಅವರ ಸರ್ಜರಿ ಆಗಿದೆ ಪಾಸ್ಟರ್, ಆ ಲಮ್ಸಿಗಾಗಲೇ ಟೆಸ್ಟಿಂಗಿಗೆ ಹೋಗಿದೆ. ಅದು ಯಾಕಾಗಿ ಬಂದಿತ್ತು, ಅದು ಯಾವುದರ ನಿಮಿತ್ತ ಎಂಬುದಾಗಿ ಆ ರಿಪೋರ್ಟ್ ನಾರ್ಮಲ್ಲಾಗಿ ಬರಲಿ, ಯಾಕಂದರೆ ಆ ರಿಪೋರ್ಟಲ್ಲಿ ಬೇರೇನಾದರೂ ಬಂದರೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಹಾಗಾಗಿ ಈ ಸಹೋದರ, ನನ್ನ ತಾಯಿಯ ಆ ಲಮ್ಸಿಗಾಗಲೇ ಸರ್ಜರಿ ಆಗಿದೆ, ಅದರ ರಿಪೋರ್ಟ್ ಇವತ್ತು ಸಂಜೆ ನಮ್ಮ ಕೈಗೆ ಸಿಗುತ್ತದೆ, ಅದು ನಾರ್ಮಲ್ ಆಗಿರಲಿ ಎಂಬುದಾಗಿ ಆ ಸಹೋದರ ದೀಕ್ಷಿತ್ ಕೇಳ್ಕೊಳ್ತಾ ಇದ್ದಾರೆ ಸೇವಕರು. ಹಾಗೆ ನಮ್ಮ ಸಹೋದರಿ ಕುಸುಮ್ ಅವರು ಮುಂಬೈನಿಂದ, ಈ ಸಹೋದರಿ ಪ್ರತಿನಿತ್ಯ ಅವರು ಪ್ರಾರ್ಥನೆ ಕೇಳ್ಕೊಳ್ತಾರೆ. ಅವರೊಂದಿಗೆ ಅವರ ಮಗಳು ರೀಮಾ ವಾಸವಾಗಿರ್ತಾರೆ. ನನ್ನ ಮಗಳು, ಆಕೆಯ ಭವಿಷ್ಯತ್ತು, ಆಕೆಯ ಮುಂದಿನ ಮದುವೆ ಕಾರ್ಯ, ಆಕೆಯ ಜೀವನಕ್ಕಾಗಿ ಪ್ರಾರ್ಥಿಸಿರಿ. ಹಾಗೆ ನನ್ನ ಸಹೋದರಿ ಕರುಣ್ ಅವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ. 7 ತಿಂಗಳ ಹಿಂದೆ ಅವರಿಗೆ ಪ್ಯಾರಲಿಸ್ಟಿಕ್ ಸ್ಟ್ರೋಕ್ ಆಯಿತು, ಪ್ಯಾರಲಿಸಿಸ್ ಆಯಿತು. ಅವರು ಆದಷ್ಟು ಬೇಗ ರಿಕವರಿ ಆಗಲಿ, ಅವರ ಒಂದು ಭಾಗ ಬಲವನ್ನು ಕಳೆದುಕೊಂಡಿದೆ ಕರುಣ, ಆದಷ್ಟು ಬೇಗ ರಿಕವರಿ ಆಗಲಿ ಎಂಬುದಾಗಿ ಸಮೇತನು ಆ ಸಹೋದರಿ ಕುಸುಮ್ ಎರಡು ಮನವಿಯನ್ನು ಕೇಳ್ಕೊಂಡಿದ್ದಾರೆ. ಹಾಗೆ ದೀಕ್ಷಿತ್ ತನ್ನ ತಾಯಿಯ ಆ ಲಂಪ್ಸ್ನ ವರದಿ
ಸಂಜೆ ರಿಪೋರ್ಟ್ ಬರ್ತದೆ ಅದು ನಾರ್ಮಲ್ ಆಗಿರಲಿ ಅಂತ ಕೇಳ್ಕೊಂಡಿದ್ದಾರೆ ಪಾಸ್ಟರ್. ಓಕೆ ಸಹೋದರ ದೀಕ್ಷಿತ್, ನಾವು ನಿಮ್ಮ ತಾಯಿಗಾಗಿ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಾನೊಂದು ನಿಮಗೆ ಹೇಳಬೇಕೆಂತ ಇಷ್ಟಪಡ್ತೇನೆ. ನಿಮ್ಮ ತಾಯಿಗೆ ಆ ಒಂದು ಆಪರೇಷನ್, ಆ ದುರ್ಮಾಂಸ ಆಪರೇಷನ್ ಆಗಿ ಅದನ್ನು ಟೆಸ್ಟ್ಗೆ ಕಳಿಸಿದ್ದಾರೆ, ಅದನ್ನು ನಾರ್ಮಲ್ ಬರಲಿ ಎಂಬುದಾಗಿ ನೀವು ಬಯಸ್ತಿದ್ದೀರಲ್ಲ, ದೇವರ ವಾಕ್ಯ ಉಳಿತೈತೆ, ದೇವರು ನೀತಿವಂತನ ಆಶೆಯನ್ನು ನೆರವೇರಿಸ್ತಾನೆ. ನೀನೇನು ಮಾತನಾಡಬೇಕಂದ್ರೆ, ಹೌದು ನನ್ನ ತಾಯಿಗೆ ನಾರ್ಮಲ್ ಬರ್ತದೆ ಎಂಬುದಾಗಿ ದೇವರ ವಾಕ್ಯದ ಸಂಗಡ ಏಕೀಭವಿಸಿ ನೀನು ಮಾತನಾಡಬೇಕು. ಆವಾಗ ಖಂಡಿತವಾಗಿ ದೇವರ ವಾಕ್ಯವನ್ನು ನಂಬುವಾಗ ಕಂಪ್ಲೀಟ್ ಎಲ್ಲ ಪರಿಸ್ಥಿತಿಗಳಲ್ಲಿ ಅದು ನಾರ್ಮಲ್ ಆಗ್ತದೆ. ಒಂದು ವೇಳೆ ರಿಪೋರ್ಟ್ ಏನಿದ್ದರೂ ಕೂಡ ನೀನು ನಂಬಿದಂತೆ ಆ ರಿಪೋರ್ಟ್ ಬದಲಾಗಲಿಕ್ಕೂ ಚಾನ್ಸ್ ಇದೆ. ಸೊ ಆದ್ದರಿಂದ ದೇವರ ವಾಕ್ಯವು ಅಷ್ಟು ಶಕ್ತಿವಂತವಾದ, ದೇವರ ವಾಕ್ಯದಂಥ ಅದ್ಭುತಗಳನ್ನೆಲ್ಲ ನಾವು ನೋಡಿದೆವು. ಸೊ ಆದ್ದರಿಂದ ಈಗ ನನ್ನ ತಾಯಿಗೆ ಏನು ತೊಂದರೆ ಆಗೋದಿಲ್ಲ ಅಂತ ನೀವು ನಂಬುವಂಥದ್ದು ನಾರ್ಮಲ್ ಬಂದಿದೆ ಎಂಬುದಾಗಿ ನಂಬಿ ದೇವರಿಗೆ ಸ್ತೋತ್ರ ಮಾಡುವಂಥದ್ದು ಭಾಳ ಪ್ರಾಮುಖ್ಯವಾಗಿದೆ. ದೀಕ್ಷಿತ್, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಿಯ ಸಹೋದರ ದೀಕ್ಷಿತ್ಗಾಗಿ ನಾನು ನಿಮಗೆ ವಂದನೆ ತಿಳಿಸ್ತೇನೆ ಕರ್ತನೆ. ಅವರ ಪ್ರಿಯ ತಾಯಿಗೆ ಕರ್ತನಾದ ಆಪರೇಷನ್ಗಾಗಿ ಸ್ತೋತ್ರ ಕರ್ತನೆ. ಅವರ ನಾರ್ಮಲ್ ಕಂಡೀಷನ್ಗೆ ಇರುವಂತೆ ನೀವು ಮಾಡಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಓ ಕರ್ತನ ಸ್ವಾಮಿ, ಮನುಷ್ಯರಿಗೆ ಅನೇಕ ಸಂಕಷ್ಟಗಳು ಬರಬಹುದು, ಆದರೆ ನಿನ್ನನ್ನು ನಾವು ಕೇಳಿಕೊಳ್ಳುವಾಗ ಅದರಿಂದ ಬಿಡುಗಡೆ ಕೊಡುವ ದೇವರು, ನಾವು ನಂಬುವಾಗ ಕರ್ತನೆ ಸ್ವಾಮಿ ಅದ್ಭುತಗಳನ್ನು ಮಾಡುವ ದೇವರು. ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ ನಂಬಿದ ಯಾರಿಗೂ ಕೂಡ ಆಶಾಭಂಗ ಆಗದಾಗ ಅನೇಕ ಉದಾಹರಣೆಗಳಿದ್ದಾವೆ ಕರ್ತನಾದ್ದರಿಂದ ಸಹೋದರ ದೀಕ್ಷಿತ್ ಅವರ ತಾಯಿಗಾಗಿ ನಾನು ಪ್ರಾರ್ಥಿಸ್ತಿದ್ದೇನೆ. ಅವರಿಗೆ ಸಂಪೂರ್ಣವಾಗಿ ಆರೋಗ್ಯವನ್ನು ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಅದೇ ವಿಧವಾಗಿ ಕುಸುಮ ಸಹೋದರಿ, ಕುಸುಮ ಅವರು ಮುಂಬೈಯಿಂದ, ಅವರ ಸಹೋದರಿ ಕರುಣ್ ಅವರು ಬ್ಯಾಂಗ್ಳೂರಲ್ಲಿ 7 ತಿಂಗಳಿಂದ ಅವರು ಪ್ಯಾರಲೈಸ್ ಆಗಿ ಅವರು ಒಂದು ಭಾಗ ಕರುಣ ಅನ್ನೋದು ಕುಸುಮ ಅವರ ತಂಗಿ, ಹಾಗೆ ಅವರ ಮಗಳ ಭವಿಷ್ಯತ್ತಿಗಾಗಿ ಸಮೇತ ಪ್ರಾರ್ಥನೆ ಕೇಳ್ಕೊಂಡಿದ್ದಾರೆ. ನಿಮ್ಮ ತಂಗಿ ಆರೋಗ್ಯ ನಿಮಿತ್ತವಾಗಿ ನಿಮ್ಮ ಮಗಳ ಒಂದು ವಿದ್ಯಾಭ್ಯಾಸ ಅವಳ ಭವಿಷ್ಯತ್ತಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಒಂದು ವಿಷಯ ನಾನು ಹೇಳೋದೇನೆಂದರೆ, ನಿಮ್ಮ ಮಗಳ ಭವಿಷ್ಯತ್ತನ್ನು ದೇವರು ಆಗಲೇ ಒಳ್ಳೆಯದಾಗಿ ಏರ್ಪಾಟು ಮಾಡಿದ್ದಾನೆ. ಯಾಕಂದರೆ ದೇವರ ವಾಕ್ಯ ಹೇಳ್ತೈತೆ ಆತ ನಮ್ಮ ಹಿತಕ್ಕಾಗಿ ಮಾಡಿಕೊಂಡ ಆಲೋಚನೆಗಳು ಅಂತ ಬೈಬಲ್ ವಾಕ್ಯ ಹೇಳ್ತೈತೆ. ನಿಮ್ಮ ಮಗಳ ಜೀವಿತಕ್ಕೆ, ನಿನ್ನ ಮಗಳ ಜೀವಿತ ಹಿತಕ್ಕಾಗಿ ದೇವರು ಈಗಾಗಲೇ ಆಲೋಚನೆ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ನಿಮ್ಮ ಮಗಳ ಭವಿಷ್ಯದ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಡ್ರಿ. ನನ್ನ ಮಗಳನ್ನು ಪ್ರೀತಿಸಿ ನನ್ನ ಮಗಳಿಗಾಗಿ ತನ್ನ ಪ್ರಾಣ ಕೊಟ್ಟಿರುವ ದೇವರು ನನ್ನ ಮಗಳಿಗೆ ಶ್ರೇಷ್ಠವಾದ ಭವಿಷ್ಯತನ್ನು ಇಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಂಬುವರಾಗಿರ್ರಿ. ಆಗ ಕರ್ತನು ಖಂಡಿತವಾಗಿ ನಿಮ್ಮ ಮಗಳನ್ನು ಮುಟ್ಟಿ ಅದ್ಭುತಗಳನ್ನು ಮಾಡ್ತಾರೆ. ಅದೇ ವಿಧವಾಗಿ ನಿಮ್ಮ ಸಹೋದರಿ ಕರುಣಾ ಅಲ್ಲ ಅವರ ಹೆಸರು? ಹೌದು. ಫಸ್ಟ್ ಒಂದು ನಿಮಿಷ, ಒಬ್ಬರು ಕರೆಯ ಸಂಪರ್ಕದಲ್ಲಿದ್ದಾರೆ, ನಾವು ಕರೆಯನ್ನು ಸ್ವೀಕರಿಸೋಣ. ಫಸ್ಟ್ ಹಲೋ 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 ಹೇಳಿ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಹೇಳ್ರಿ. ನಾನು ಲೀನಾ ಅಂತ ಮಂಗಳೂರಿಂದ. ಸಿಸ್ಟರ್ ಹೇಳಿ. ಒಂದು ನಮ್ಮ ನೆರೆಕವರು ಸ್ವಲ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ, ಹಾಗೆ ತುಂಬಾ ಸೀರಿಯಸ್ ಅಲ್ಲಿ ಇದ್ದಾರೆ ಅವರು. ಲಿಯಾ ಅಂತ ಅವರ ಹೆಸರು ಸಿಸ್ಟರ್? ನೇಬರ್ ನಮ್ಮದು. ಅವರ ಹೆಸರು? ಅವರು ಲಿಯೋ. ಲಿಯೋ ಅಂತ. ಲಿಯೋ ಅಂತ. ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ, ಎಮರ್ಜೆನ್ಸಿ ಅಲ್ಲಿ ಇದ್ದಾರೆ. ಹಾಗೆ ಅವರಿಗೆ ಈಗ ಡಾಕ್ಟರ್ ಆಗುದಿಲ್ಲ ಅಂತ ಹೇಳಿದ್ದಾರೆ, ಬ್ಲಡ್ ವಾಮಿಟ್ ಮಾಡ್ತಾ ಇದ್ದಾರೆ. ಹೌದಾ? ತುಂಬಾ ಸೀರಿಯಸ್ ಅಲ್ಲಿ ಇದ್ದಾರೆ. ಹಾಗೆ ನಮ್ಮ ನೇಬರ್ ಅವರು ತುಂಬಾ ನಿನ್ನೆಯಿಂದ ತುಂಬಾ ಟೆನ್ಷನ್ ನಮ್ಗೆ. ಎಸ್ ಸಿಸ್ಟರ್. ಹಾಗೆ ಪ್ರೇಯರ್ ಮಾಡ್ತಾ ಇದ್ದೇವೆ ನಾವು, ವಿಶ್ವಾಸಿಗಳೇ. ಎಸ್ ಎಸ್ ಸಿಸ್ಟರ್. ಹೌದೌದು. ಹಾಗಾಗಿ ನಾನು ಮಂಗಳೂರಿಂದ ಪ್ರೇಯರ್ ಮಾಡಿ ಫಸ್ಟ್ ಅವರಿಗೋಸ್ಕರ. ಓಕೆ ಓಕೆ ಸಿಸ್ಟರ್, ಪ್ರಾರ್ಥನೆ ಮಾಡೋಣ. ಕರ್ತನವರು ಮುಟ್ಲಿ. ಸಿಸ್ಟರ್ ಲೀನಾ ಮಂಗಳೂರಿಂದ ಕರೆ ಮಾಡಿದ್ದಾರೆ, ಅವರ ಪಕ್ಕದ ಮನೆಯವರು ಬ್ಲಡ್ ವಾಮಿಟಿಂಗ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬಹಳ ಚಿಂತಾಜನಕ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಆದರೆ ನಮ್ಮ ಸಹೋದರಿ ಕರ್ತನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆಗಾಗಿ ನಂಬಿಕೆಯಿಂದ ಕರೆ ಮಾಡಿ ಕೇಳ್ಕೊಳ್ತಿದ್ದಾರೆ. ಅವರ ನೆರೆಹೊರೆಯ ವ್ಯಕ್ತಿಯ ಜೀವಿತದಲ್ಲಿ ಕರ್ತನ ಅದ್ಭುತ ಮಾಡಲಿ ಪಾಸ್ಟರ್. ಬಹಳ ಗಂಭೀರವಾದ ಚಿಂತಾಜನಕವಾದ ಸ್ಥಿತಿಯಲ್ಲಿ ಅವರು ಆಸ್ಪತ್ರೆಯಲ್ಲಿದ್ದಾರೆ. ದೇವರೇ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಮನುಷ್ಯನಿಗೆ ಕರ್ತನ ನಿರಾಶೆಯು ತುಂಬಿರುವಾಗ, ಭಯವು ತುಂಬಿರುವಾಗ, ಕರ್ತನೇ ಸ್ವಾಮಿ ತನ್ನ ಜೀವನದಲ್ಲಿ ಧೈರ್ಯವನ್ನು ಕಳ್ಕೊಂಡಾಗ,
ಕರ್ತನೆ ನೀನಲ್ಲದೆ ನನ್ನ ಸಹಾಯ ಮಾಡಲು ಈ ಲೋಕದಲ್ಲಿ ಯಾರೂ ಇಲ್ಲ. ಡಾಕ್ಟರ್ಸ್ ಇಂದ ಆಗದೆ ಇರುವ ಸಹಾಯ, ಹಣದಿಂದ ಆಗದೆ ಇರುವ ಸಹಾಯ ಕರ್ತನೆ, ಬೇರೆ ಯಾರ ಕಡೆಯಿಂದ ಆಗದೆ ಇರುವ ಸಹಾಯ ನಿನ್ನಿಂದ ಸಾಧ್ಯ ಕರ್ತನೆ. ಈ ದಿನ ನಮಗೆ ಕೊಟ್ಟಿರುವ ವಾಕ್ಯದ ಆಧಾರದ ಮೇರೆಗೆ ಕಷ್ಟ ಕಾಲಗಳು ಬಂದಾಗ ನನಗೆ ಮೊರೆ ಇಟ್ರಿ, ಅಂದರೆ ಕಷ್ಟ ಕಾಲಗಳು ಬಂದಾಗ ನನ್ನನ್ನು ನಂಬಿರಿ ಕರ್ತನೆ, ಸ್ವ ನಾನು ಬಿಡಿಸುವೆನ ಅಂತ ಹೇಳಿದ ದೇವರೇ. ಸ್ವಾಮಿ ಅದೇ ವಿಧವಾ ನಮ್ಮ ಪ್ರಿಯ ಸಹೋದರ ಕರ್ತನ ಲಿಯೋ ಕರ್ತನೆ ಸ್ವಾಮಿ ಅವರು ಬ್ಲಡ್ ವಾಮಿಟಿಂಗ್ ಮಾಡ್ತಾ ಅಪಾಯಕರವಾದ ಸ್ಥಿತಿಯಲ್ಲಿರ್ತಿರುವಾಗ ನಜರೇತಿನಾದ ಯೇಸು ಕ್ರಿಸ್ತನ ಶಕ್ತಿಯುಳ್ಳ ನಾಮದಲ್ಲಿ ಕರ್ತನ ಈಗಲೇ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಯೇಸು ನಾಮದಲ್ಲಿ ಬ್ಲಡ್ ವಾಮಿಟಿಂಗ್ ನಿಂತು ಹೋಗಲಿ ಯೇಸು ನಾಮದಲ್ಲಿ. ಅವರ ದೇಹದಲ್ಲಿರ್ತಿರುವ ಅನಾರೋಗ್ಯವು ಯೇಸುವಿನ ನಾಮದಲ್ಲಿ ದೇಹದಲ್ಲಿ ತಲೆಗೆ ಹೋಗಿಬಿಡಲಿ ಯೇಸು ನಾಮದಲ್ಲಿ. ಅವರ ದೇಹಕ್ಕೆ ಎಲ್ಲ ಆರೋಗ್ಯ ಉಂಟಾಗಲಿ ಯೇಸು ನಾಮದಲ್ಲಿ. ಯಾವ ಯಾವ ಅಂಗಗಳಲ್ಲಿ ಏನೇನು ಸಮಸ್ಯೆ ಇದೆಯೋ ಆ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ತಲೆಗೆ ಹೋಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಲಾರ್ಡ್ ವಿ ಬಿಲೀವ್ ದಿಸ್ ಲಾರ್ಡ್, ಹಲ್ಲೆಲೂಯಾ. ಕರ್ತನೇ, ಬ್ಲಡ್ ವಾಮಿಟಿಂಗ್ ಮಾಡ್ತಿರುವ ಸಹೋದರರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಾರೆ ಸ್ವಾಮಿ. ಕರ್ತನೆ ಈ ವಿಧವಾಗಿ ಕಷ್ಟ ಕಾಲಗಳಲ್ಲಿ ಓ ನಮಗೆ ಸಹಾಯ ಮಾಡಿ ಕರ್ತನೆ. ನಾವು ನಿಮ್ಮನ್ನು ಕೊಂಡಾಡುವಂತೆ ಮಾಡುವ ದೇವರೇ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಮನುಷ್ಯನ ಪ್ರತಿ ಸ್ಥಿತಿಯಲ್ಲಿ ನೀನೇ ಸಾಕು ಸ್ವಾಮಿ. ನೀನು ಕರ್ತನೆ ಯು ಆರ್ ಇನಫ್ ಇನ್ ಎವ್ರಿ ಸಿಚುವೇಶನ್ ಡಿಯರ್ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ಸಮಯಗಳಲ್ಲಿ ನೀನು ನಮಗೆ ಸಾಕು ಸ್ವಾಮಿ. ಈಗಲೇ ಸಂಪೂರ್ಣವಾಗಿ ನೀನು ಗುಣವಾಗಬೇಕೆಂಬುದಾಗಿ ಕೇಳಿಕೊಳ್ತಿದ್ದೇನೆ ಕರ್ತನ. ಅದೇ ವಿಧವಾಗಿ ಸ್ವಾಮಿ ನಮ್ಮ ಪ್ರಿಯ ಸಹೋದರಿ ಕರುಣ ಅವರಿಗಾಗಿ ಪ್ರಾರ್ಥಿಸಿದ್ದೇನೆ ಸ್ವಾಮಿ. ಕರ್ತನೆ ಸ್ವಾಮಿ ಅವರು ಕರ್ತನೆ ಸ್ವಾಮಿ ಅವರು ಪ್ಯಾರಾಲಿಸಿಸಿಂದ ಕರ್ತನೆ ನರಳುತ್ತಿರುವಾಗ ಯೇಸುವಿನ ನಾಮದಲ್ಲಿ ಅವರಿಗೆ ಗುಣವಾಗಬೇಕೆಂಬುದಾಗಿ ನಾನು ಆಜ್ಞಾಪಿಸ್ತೇನೆ. ಯೇಸು ನಾಮದಲ್ಲಿ ಅವರ ನರನಾಡಿಗಳಲ್ಲಿ ಯೇಸುವಿನ ಜೀವವನ್ನು ಬಿಡುಗಡೆ ಮಾಡ್ತಿದ್ದೇನೆ ಕರ್ತನೆ. ನೀನು ಹೊಂದಿರೋ ಬಾಸುಂಡಿಗಳಿಂದ ನಮ್ಮ ಪ್ರಿಯ ಸಹೋದರಿ ಗುಣವಾಗಿದ್ದಾರೆ. ನೀನು ಹೊಂದಿರೋ ಬಾಸುಂಡಿಗಳಿಂದ ನಮ್ಮ ಪ್ರಿಯ ಸಹೋದರಿ ಗುಣವಾಗಿದ್ದಾರೆ. ಅದೇ ವಿಧವಾಗಿ ನಮ್ಮ ಪ್ರಿಯ ಸಹೋದರಿ ಮಗಳ ಭವಿಷ್ಯತ್ತಿಗಾಗಿ ಅವರು ಪ್ರಾರ್ಥನೆ ಮಾಡಂತ ಕೇಳಿದ್ದಾರೆ ಕರ್ತನ. ಆ ಭವಿಷ್ಯತ್ತಿಗಾಗಿ ನಾವು ಪ್ರಾರ್ಥನೆ ಮಾಡೋದಿಲ್ಲ, ಅವರ ಭವಿಷ್ಯತ್ತಿಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. ಯಾಕಂದರೆ ನಮ್ಮ ಭವಿಷ್ಯತ್ತುಗಳನ್ನು ನೀನು ನಿರ್ಧರಿಸಿದಂಥ ಆತನು. ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು ಓ ಕರ್ತನ ಅಸಂಖ್ಯಾಕವಾಗಿವೆ ಸ್ವಾಮಿ. ಹಲ್ಲೆಲೂಯಾ. ನಮ್ಮ ಹಿತಕ್ಕಾಗಿ ಕರ್ತನೆ, ಪ್ರಿಯ ಮಗಳ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳಿಗಾಗಿ ಸ್ತೋತ್ರವಾಗಲಿ ಕರ್ತನೆ. ನಮ್ಮ ಪ್ರಿಯ ಸಹೋದರಿಯನ್ನು ಬಲಪಡಿಸು, ತನ್ನ ಮಗಳ ಜೀವಿತ ವಿಶೇಷವಾಗಿ ದೇವರು ರೂಪಿಸಿದನೆಂಬುದನ್ನು ನಂಬುವಂತೆ ಸಹಾಯ ಮಾಡು. ಕರುಣ ಸಹೋದರಿ ಈಗಲೇ ಗುಣಮುಖರಾಗಿದ್ದಕ್ಕಾಗಿ ಸ್ತೋತ್ರ. ಘನ ಮಾನ ಮಹಿಮೆಗಳಿಗೆ ಸಮರ್ಪಿಸ್ತಾ ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಸಿಸ್ಟರ್ಲಿ ಲೀಲಾವತಿಯವರು ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಾ ಇದ್ದಾರೆ. ಜಯಮ್ಮ ಅವರ ಆರೋಗ್ಯಕ್ಕಾಗಿ ದಯಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಎಂಬುದಾಗಿ ಜಯಮ್ಮ. ಜಯಮ್ಮ ಅವರು ಯಾವ ಆರೋಗ್ಯ ಸಮಸ್ಯೆನ ಎದುರಿಸ್ತಿದ್ದಾರೆ ಎಂಬುದನ್ನು ಲೀಲಾವತಿಯವರು ಉಲ್ಲೇಖಿಸಿಲ್ಲ, ಆದರೆ ಜಯಮ್ಮ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳ್ಕೊಳ್ತಿದ್ದಾರೆ ಸಿಸ್ಟರ್. ಹಾಗೆ ಇಲ್ಲಿ ಜೆನಿಪರ್ನವರು ಮಣಿಪಾಲ್ನಿಂದ ದಯಮಾಡಿ ಪ್ರಾರ್ಥನೆ ಮಾಡಿರಿ. ನಮ್ಮ ಆಂಟಿ ಅನಿಶಾ ಅವರು ಗಂಭೀರವಾದ ಜ್ವರದಿಂದ ಅವರು ಬಳಲ್ತಾ ಇದ್ದಾರೆ. ಕರ್ತನು ತಾನೇ ನನ್ನ ಆಂಟಿಯನ್ನು ಗುಣಪಡಿಸಲಿ. ಹಾಗೆ ಅವರು ನನ್ನ ಆಂಟಿ ಡಿಪ್ರೆಷನ್ನಿಂದ ಬಳಲ್ತಾ ಇದ್ದಾರೆ, ಕರ್ತನು ಅವ್ರನ್ನ ಬಲಪಡಿಸಲಿ, ಅವರಿಗೆ ಸೌಖ್ಯ ಕೊಡಲಿ, ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಅವರಿಗೆ ಆರೋಗ್ಯವನ್ನು ಕೊಡಲಿ ಎಂಬುದಾಗಿ ಜೆನಿಫರ್ ಅವರು ಕೇಳ್ಕೊಳ್ತಾ ಇದ್ದಾರೆ. ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥಿಸುವಾಗ ನಮಗೆ ಸದುತ್ತರವನ್ನು ಕೊಡುವಂಥ ದೇವರಿದ್ದಾನೆ. ಪ್ರತಿ ಸಾರಿ ನಮ್ಮ ಪ್ರಾರ್ಥನೆಯನ್ನು ಆಲೈಸುವ ಆತನು, ಅದಕ್ಕೆ ಉತ್ತರವನ್ನು ಕೊಡುವ ಆತನು ನಮ್ಮ ಕರ್ತನಿದ್ದಾನೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ. ಜಯಮ್ಮ ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ ಕರ್ತನೆ. ಅವರ ಆರೋಗ್ಯಕ್ಕಾಗಿ ಕರ್ತನೆ ಪ್ರಾರ್ಥಿಸಲಿಕ್ಕೆ ಕೇಳಿಕೊಂಡಿರುವಾಗ ಪವಿತ್ರಾತ್ಮ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಆರೋಗ್ಯದಾತನಾಗಿರುವಂಥ ಆತನೇ ಯಹೋವ ರಾಫಾ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಾನೇ ನಿಮ್ಮ ಆರೋಗ್ಯದಾಯಕನಂತ ಹೇಳಿರುವ ಆತನೇ ನಿಮಗೆ ಸ್ತೋತ್ರ ಕರ್ತನೆ. ಜಯಮ್ಮ ಅವರಿಗೆ ಸ್ವಾಮಿ ಯಾವ ಅನಾರೋಗ್ಯವಿದೆಯೋ, ಯಾವ ಕಾಯಿಲೆಯಲ್ಲಿದ್ದಾರೋ, ಯಾವ ಕರ್ತನೆ ಅವ ಬಲಹೀನತೆಯಲ್ಲಿದ್ದಾರೋ, ಆ ಎಲ್ಲ ಸಂಗತಿಗಳು ಗುಣವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಗುಣವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಯಹೋವ ರಾಫ ಆಗಿರುವಂಥ ದೇವರೇ, ಅವರ ದೇಹದ ಎಲ್ಲ ಭಾಗಗಳಲ್ಲಿ ಆರೋಗ್ಯವು ಚೈತನ್ಯವು ತುಂಬಿಕೊಳ್ಳಲೆಂಬುದಾಗಿ ನಾನು ಮಾತನಾಡ್ತೇನೆ ಸ್ವಾಮಿ ಯೇಸು ನಾಮದಲ್ಲಿ. ಹಾಗೆ ಕರ್ತನ ಅನೀಶ್ ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಜೆನಿಫರ್ ಅವರು ಕೇಳಿಕೊಂಡಂಥ ಅನೀಶ್ ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರಿಗಿರುವಂಥ ಡಿಪ್ರೆಷನಿಂದ ಆ ಮಗಳಿಗೆ ಬಿಡುಗಡೆ ಆಗಲಿ ಸ್ವಾಮಿ. ಡಿಪ್ರೆಷನಿಂದ ಬಿಡುಗಡೆ ಆಗಲಿ. ಶಾಂತಿದಾಯಕನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ. ಚೈತನ್ಯ ಸ್ವರೂಪನಾದ ದೇವರೇ, ಚೈತನ್ಯ
ಪಡಿಸುವಂತ ಆತನೇ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೇ ಅಪ್ಪ ಕರ್ತನೇ ನಿನಗೆ ವಂದನೆ ಸ್ವಾಮಿ ಹಾಲೆಲೂಯ ಸಮಾಧಾನದ ಕರ್ತನು ಅಧಿಪತಿಯಾಗಿರುವಂತ ಆತನೇ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ ಆ ಮಗಳೇ ಸ್ವಾಮಿ ಕರ್ತನ ಯೇಸು ನಾಮದಲ್ಲಿ ನಿನ್ನ ಚೈತನ್ಯದಿಂದ ಚೈತನ್ಯ ಹೊಂದಲಿ ಸ್ವಾಮಿ ಎಲ್ಲಾ ಕುಗ್ಗುವಿಕೆಯಿಂದ ಎಲ್ಲಾ ಖಿನ್ನತೆಯಿಂದ ಆ ಮಗಳು ಹೊರಗಡೆ ಬರಲೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ ಎಲ್ಲ ವೈರಿಯೇ ಮನುಷ್ಯರನ್ನು ಕುಗ್ಗಿಸುವಂತ ದುರಾತ್ಮನೆ ತೊಲಗಿ ಹೋಗೆಂಬುದಾಗಿ ನಿನಗೆ ಆಜ್ಞಾಪಿಸುತ್ತೇನೆ ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಗ್ರಾಹಕಿಗೂ ಮೀರುವ ದೈವ ಶಾಂತಿ ದೇವರಿಂದಾಗುವ ಆನಂದ ದೇವರಿಂದಾಗುವ ಸಂತೋಷ ಆ ಮಗಳ ಎಲ್ಲ ಭಾವನೆಗಳಲ್ಲಿ ತುಂಬಿಕೊಳ್ಳಲಿ ಎಂಬುದಾಗಿ ನಾನು ಮಾತನಾಡುತ್ತೇನೆ ಯೇಸು ನಾಮದಲ್ಲಿ ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ ಅವರಿಗೆ ಇರುವಂತ ಜ್ವರದಿಂದ ಅವರಿಗೆ ಬಿಡುಗಡೆ ಆಗಲಿ ಸ್ವಾಮಿ ಕರ್ತನೆ ಜ್ವರ ಕರ್ತನ ಜ್ವರ ಬಾಧೆ ಅವರನ್ನು ಬಿಟ್ಟು ತೊಲಗಲಿ ಎಂಬುದಾಗಿ ನಾನು ಆಜ್ಞಾಪಿಸುತ್ತೇನೆ ಆ ಮಗಳಿಗೆ ಕರ್ತ ದೈಹಿಕವಾದ ಆರೋಗ್ಯ ಮಾನಸಿಕವಾದಂತ ಆರೋಗ್ಯ ಯೇಸು ನಾಮದಲ್ಲಿ ನಾವು ಮಾತನಾಡುತ್ತೇವೆ ಕರ್ತನೆ ಸ್ವಾಮಿ ನೀತಿವಂತರ ವಿಜ್ಞಾಪನೆಯು ಬಹುಬಲವಾಗಿದೆ ಎಂಬುದನ್ನು ನಾವು ವಾಕ್ಯ ಹೇಳ್ತೈತೆ ನಿನ್ನ ಮಕ್ಕಳಾದ ನಾವು ಮಾತನಾಡ್ತಿರುವಾಗ ಸ್ವಾಮಿ ಕರ್ತನಲ್ಲಿ ನಿನ್ನ ಶಕ್ತಿ ರಿಲೀಸ್ ಆಗ್ತಿರುವುದಕ್ಕಾಗಿ ಸ್ತೋತ್ರ ಅನಿಶ್ ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಸ್ವಸ್ಥತೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಜಯಮ್ಮಗೆ ಕರ್ತನ ಪರಿಪೂರ್ಣವಾದ ಆರೋಗ್ಯವನ್ನು ಕರ್ತನ ರಿಲೀಫ್ ಅನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ ಆಮೆನ್ ಹಾಲೆಲೂಯಾ ಪಾಸ್ಟರ್ ಒಬ್ಬರು ಕರೆಯನ್ನು ಮಾಡಿ ನಾನು ಸಾಕ್ಷ್ಯನ ಹಂಚಿಕೊಳ್ಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ ಹಲೋ ಹಲೋ ಹೇಳಿ ಹಲೋ ಸಿಸ್ಟರ್ ನಿಮ್ಮ ಟಿವಿ ಹಲೋ ನಾನು ಮೇರಿ ಅಂತ ಮಾತಾಡ್ತಿದ್ದೀನಿ ಸಿಸ್ಟರ್ ಫಸ್ಟ್ ಹೌದು ಸಿಸ್ಟರ್ ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ ಪ್ರೈಸ್ ಅಲ್ಲ ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ ಟಿವಿ ಸಹ ಕಡಿಮೆ ನಾನು ಮೊನ್ನೆ ಸಿಸ್ಟರ್ ಫೋನ್ ಮಾಡಿದ್ದಲ್ಲ ನಿಮಗೆ ನನ್ನ ಮಗಳು ತುಂಬಾ ಸೀರಿಯಸ್ ಇದ್ದಾಳೆ ಎಸ್ ಹೌದು ಸಿಸ್ಟರ್ ಹೌದು ಹೌದು ಫಾದರ್ ಮುಲ್ಲರ್ ಅಲ್ಲಿ ಅವಳು ಹುಷಾರಾಗಿ ಮನೆಗೆ ಬಂದಿದ್ದಾಳೆ ಹಾಲೆಲೂಯಾ ಮನೆಗೆ ಬಂದಿದ್ದಾಳೆ ಈಗ ಸ್ವಲ್ಪ ಹುಷಾರಿದ್ದಾಳೆ ಎಸ್ ಸಿಸ್ಟರ್ ಸಿಸ್ಟರ್ ನಿಮ್ಮ ಹೆಸರು ಮೇರಿ ಡಿಸೋಜಾ ಮೇರಿ ಡಿಸೋಜಾ ಮೊನ್ನೆ ಇವರು ಪ್ರಾರ್ಥನೆಗಾಗಿ ಅವರ ಮಗಳು ಬಹಳ ಗಂಭೀರವಾದ ಸ್ಥಿತಿಯಲ್ಲಿ ಫಾದರ್ ಮುಲ್ಲರ್ ಅಲ್ಲಿದ್ರು ಚಿಂತಾಜನಕವಾದ ಸ್ಥಿತಿಯಲ್ಲಿ ಈಗ ಮಗಳು ಮನೆಗೆ ಬಂದಿದ್ದಾರೆ ಎಂಬುದಾಗಿ ಕರ್ತನು ಮಾಡಿದ ಅದ್ಭುತಕ್ಕಾಗಿ ಸಹೋದರಿ ಕರೆಯನ್ನು ಮಾಡಿ ಸಾಕ್ಷ್ಯನ ಹಂಚಿಕೊಳ್ತಿದ್ದಾರೆ ಪಾಸ್ಟರ್ ಆಯ್ತು ಮೇರಿ ಸಿಸ್ಟರ್ ಕರ್ತನು ನಿಮ್ಮ ಮಗಳ ಜೀವಿತದಲ್ಲಿ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ ಇನ್ನೊಮ್ಮೆ ಪಾಸ್ಟರ್ ಪ್ರವೀಣ್ ಪಾಸ್ಟರು ನಿಮ್ಮ ಕುಟುಂಬದ ಎಲ್ಲ ಆಶೀರ್ವಾದಕ್ಕಾಗಿ ಸಹ ಪ್ರಾರ್ಥನೆ ಮಾಡ್ತಾರೆ ಎಷ್ಟು ಜನ ಮಕ್ಕಳಮ್ಮ ಮೂರು ಜನ ಮಕ್ಕಳು ನನಗೆ ಮೂರು ಜನ ಮಕ್ಕಳು ಒಂದು ಗಂಡು ಪ್ರಾರ್ಥನೆ ಮಾಡುವ ಓಕೆ ಸಿಸ್ಟರ್ ಓಕೆಮ್ಮ ಕಣ್ಣು ಮುಚ್ಚಿ ನಮ್ಮ ಸಂಗಡ ಸೇರಿ ಪ್ರಾರ್ಥನೆ ಮಾಡ್ರಿ ದೇವರು ನಿಮ್ಮ ಮಗಳನ್ನು ಡಿಸ್ಚಾರ್ಜ್ ಆದ ನಿಮ್ಮ ಮಗಳು ಪರಿಪೂರ್ಣವಾಗಿ ಗುಣ ಮಾಡ್ತಾರೆ ಓಕೆ ಓಕೆ ಮಹಾಪರಿಶುದ್ಧನು ಸರ್ವಶಕ್ತನು ಅದ್ಭುತಗಳನ್ನು ಮಾಡುವುದರಲ್ಲಿ ಪ್ರಖ್ಯಾತಿ ಹೊಂದಿದ್ದಂತ ಅದ್ಭುತಗಳನ್ನು ಮಾಡುವ ದೇವರು ಎಂಬುದಾಗಿ ಹೆಸರು ಹೊಂದುವ ನಮ್ಮ ತಂದೆ ನಿಮಗೆ ಸ್ತೋತ್ರ ಶೂರ್ಯ ಕೃತ್ಯಗಳು ಮಾಡುವುದರಲ್ಲಿ ನಿನಗೆ ಸಮಾನನು ಯಾರು ಎಂಬುದಾಗಿ ಭಕ್ತರು ನಿನ್ನನ್ನು ಕೊಂಡಾಡಿದ್ದಾರೆ ಅದೇ ವಿಧವಾಗಿ ಕರ್ತನೆ ಸ್ವಾಮಿ ನಿನ್ನನ್ನು ನಂಬಿ ಪ್ರಾರ್ಥಿಸ್ತಾನೆ ಇದ್ದೀವ ಅನೇಕರಿಗೆ ಅದೇ ವಿಧವಾಗಿ ಕಳೆದ ದಿನಗಳಲ್ಲಿ ಕರ್ತನೆ ಸ್ವಾಮಿ ನಮ್ಮ ಪ್ರಿಯ ಸಹೋದರಿ ಮೇರಿಯವರು ಕರ್ತವರ ಮಗಳು ಕರ್ತನೆ ತುಂಬ ಅನಾರೋಗ್ಯದಲ್ಲಿ ಹಾಸ್ಪಿಟಲಲ್ಲಿರುವಾಗ ಪ್ರಾರ್ಥನೆ ನಿನ್ನ ಭಕ್ತರ ಪ್ರಾರ್ಥನೆಗಳನ್ನು ಕೇಳಿದಿ ನೀನು ಕನಿಕರದಿಂದ ಚಲಿಸಿ ಅವ್ರಿಗೆ ಅದ್ಭುತವನ್ನು ಮಾಡಿದ ದೇವರೇ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ ಸ್ವಾಮಿ ಅದೇ ವಿಧವಾಗಿ ಮೇರಿ ಸಿಸ್ಟರ್ ಇವರ ಕುಟುಂಬವನ್ನು ಅವರು ಮೂವರ ಮಕ್ಕಳನ್ನು ಕರ್ತನೆ ಮತ್ತು ಅವರ ಯಜಮಾನರನ್ನು ಕೂಡ ನೀನು ಕೈಗೊಪ್ಪಿಸಿಕೊಡುತ್ತೇವೆ ಕರ್ತನನ್ನು ನಂಬುತ್ತೇವೆ ಸ್ವಾಮಿ ಅವರು ನಿನ್ನ ರಕ್ಷಣಾನುಭವಕ್ಕೆ ಬರುವಂತೆ ಸಹಾಯ ಮಾಡು ನಿನ್ನ ಪ್ರೀತಿ ಅವರಿಗೆ ಪ್ರಕಟವಾಗಲಿ ಕರ್ತನೆ ನಮಗೆ ಅದ್ಭುತಗಳನ್ನು ಮಾಡಿದ ದೇವರಿಗೆ ಕೊಂಡಾಡುತ್ತಾ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವಂತೆ ಪ್ರಿಯ ಪರಿಶುದ್ಧಾತ್ಮನೇ ಸಹಾಯ ಮಾಡು ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡ್ತಾ ಇ ಮಾನಿಗೆ ಮಾಡಿದ ಅದ್ಭುತಕ್ಕಾಗಿ ಒಂದನ್ನು ತಿಳಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ 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 ಸಿಸ್ಟ್ರಿಲಿ ಸಹೋದರಿ ಸಾಕ್ಷಿಯನ್ನು ಹಂಚಿಕೊಳ್ತಾ ಪ್ರಾರ್ಥನೆಯನ್ನು ಕೇಳ್ತಿದ್ದಾರೆ ಬ್ರದರ್ ನನಗಾಗಿ ನನ್ನ ಫ್ಯಾಮಿಲಿಗಾಗಿ ಪ್ರೇಯರ್ ಮಾಡಲು ಹೇಳಿರುತ್ತಾರೆ ನಾನು ಬ್ರೀಡಿಂಗ್ ಪ್ರಾಬ್ಲಮ್ನಿಂದ ಫಾದರ್ ಮುಲ್ಲರ್ನಲ್ಲಿ ಅಡ್ಮಿಟ್ ಆಗಿದ್ದೆ ಇವಾಗ ಡಿಸ್ಚಾರ್ಜ್ ಆದೆ ಚೆನ್ನಾಗಿದ್ದೀನಿ ಯೇಸು ನಾಮಕ್ಕೆ ಸ್ತೋತ್ರ ನನಗಾಗಿ ಪ್ರೇಯರ್ ಮಾಡಿದ ನಿಮ್ಮೆಲ್ಲರಿಗೂ ಸಮೇತನು ವಂದನೆಗಳು ಎಂಬುದಾಗಿ ಸಿಸ್ಟರ್ಜೆಸಿ ಅಂತ ಹೇಳ್ತಾ ಇದ್ದಾರೆ ಕರ್ತನು ತಾನೇ ಈ ಸಹೋದರಿಗೆ ಕೊಟ್ಟಂಥ ಆರೋಗ್ಯಕ್ಕಾಗಿ ಕರ್ತನಿಗೆ ಸ್ತೋತ್ರ ಅವರು ನರ್ಸ್ ಸಿಸ್ಟರ್ ಅವರು
ನರ್ಸ್ ಆಗಿ ಉದ್ಯೋಗವನ್ನು ಮಾಡುತ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾನು ಆರೋಗ್ಯಕರವಾಗಿ ನನ್ನ ಉದ್ಯೋಗದಲ್ಲಿ ಮುಂದೆ ಹೋಗುವಾಗೆ ನನ್ನ ಕುಟುಂಬಕ್ಕಾಗಿ ನನಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಜೆಸಿಂತ್ ಅವರು ಈಗಾಗಲೇ ಕರ್ತನು ಅವರ ಜೀವಿತದಲ್ಲಿ ಮಾಡಿದ ಅದ್ಭುತದ ಸಾಕ್ಷಿಯನ್ನು ಹಂಚಿಕೊಳ್ತಾ ತಿರುಗಿ ನನಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಅವರು ಕೇಳ್ಕೊಳ್ತಾ ಇದ್ದಾರೆ. ಸಿಸ್ಟರ್, ಹಾಗೆ ಇನ್ನೊಂದು ಪ್ರಾರ್ಥನಾ ಮನವಿಯನ್ನು ಸಹ ನಾನು ಓದ್ತೇನೆ. ಇಲ್ಲಿ ಒಬ್ಬ ಸಹೋದರರು ಇವರು ಬೀದರ್ನಿಂದ ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಂಡಿದ್ದರು. ಮೊನ್ನೆ ಸಮೇತನವರು ಕೇಳ್ಕೊಂಡಿದ್ದರು. ಅವರು ಗಂಭೀರವಾದ ಬ್ಯಾಕ್ ಪೇನ್ನಿಂದ ಬಳಲ್ತಾ ಇದ್ದರು. ಸಿಸ್ಟರ್, ಕರ್ತನು ತಾನೇ ಆ ಯುವಕನನ್ನು ಕರುಣಿಸಲಿ, ನನ್ನ ಪರಿಸ್ಥಿತಿ ಬಹಳ ಕ್ರಿಟಿಕಲ್ ಆಗಿದೆ, ಕರ್ತನು ನನ್ನ ಮೇಲೆ ವಿಶೇಷವಾದ ದಯೆಯನ್ನು ತೋರಿಸಲಿ ಎಂಬುದಾಗಿ ಅವರು ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ಕರ್ತನು ತಾನೇ ಆ ಯುವಕನನ್ನು ಮುಟ್ಲಿ. ಅವರ ಪ್ರಾರ್ಥನಾ ಮನವಿ ಈಗ ನನಗೆ ಕಾಣಿಸ್ತಲ್ಲ ಸಿಸ್ಟರ್, ನಾನು ಈಗಾಗಲೇ ಓದಿದ್ದೆ ಅವರ ಪ್ರಾರ್ಥನಾ ಮನವಿಯನ್ನು. ಕರ್ತನು ತಾನೇ ಬೀದರ್ನಿಂದ ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಂಡಂಥ ಆ ಯುವಕನನ್ನು ಕರುಣಿಸಲಿ. ಅವರು ಬ್ಯಾಕ್ ಪೇನ್ನಿಂದ ಬಳಲ್ತಿದ್ದಾರೆ. ಹಾಗೆ ಜೆಸಿಂತ ಸಿಸ್ಟರ್ ಅವರ ಮುಂದಿನ ದಿನಮಾನಗಳಲ್ಲಿ, ಅವರ ಕೆಲಸ ಕಾರ್ಯಗಳಲ್ಲಿ ಅವರ ಆರೋಗ್ಯವಾಗಿ ತೊಡಗಿಸಿಕೊಳ್ಳುವಾಗಿ ಸಹ ಪ್ರಾರ್ಥನೆ ಮಾಡಿರಿ ಸಿಸ್ಟರ್. ಖಂಡಿತವಾಗಿ ಜೆಸಿಂತ ಅವರೇ, ಕರ್ತನು ನಿಮ್ಮ ಜೀವನದಲ್ಲಿ ಮಾಡಿರುವಂಥ ಅದ್ಭುತಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಮಾಡ್ತೇವೆ. ನಿಜ, ಆತನು ಪ್ರಾರ್ಥನೆಗೆ ಉತ್ತರಿಸುವಂಥ ದೇವರಾಗಿದ್ದಾನೆ. ಕಷ್ಟಕಾಲದಲ್ಲಿ ಮೊರೆ ಇಟ್ಟಾಗ ನಾನು ಬಿಡಿಸ್ತೇನೆ ಅಂತ ಹೇಳಿರುವಂಥ ಮಾತು ಸತ್ಯವಾಗಿದೆ, ಅದನ್ನು ನೀವು ಅನುಭವಿಸಿದ್ದೀರಾ. ದೇವರಿಗೆ ಸ್ತೋತ್ರವಾಗಲಿ. ಮುಂದೆ ಇಷ್ಟು ತನಕ ಕಾಪಾಡಿರುವಂಥ ದೇವರು, ಇಷ್ಟು ತನಕ ನಿಮ್ಮನ್ನು ನಡೆಸಿರುವಂಥ ಆತನು, ಮುಂದೆ ಸಹ ನೀವು ನರ್ಸ್ ಆಗಿದ್ದೀರಿ, ಜಾಬ್ ಮಾಡಬೇಕು ಹಾಸ್ಪಿಟ್ಲಲ್ಲಿ, ಮತ್ತು ಇಂಥ ಸಂದರ್ಭದಲ್ಲಿ ಸಹ ಕರ್ತನ ಒಂದು ಕೃಪೆ ನಿಮ್ಮನ್ನು ಆವರಿಸಿಕೊಂಡು ಮತ್ತು ನಿಮ್ಮನ್ನು ಭದ್ರಪಡಿಸಿಕೊಂಡು ನಡೆಸುವಂಥದ್ದಾಗಿರ್ತೈತೆ. ಯಾವುದಕ್ಕೆ ನೀವು ಭಯಪಡಬೇಡ್ರಿ, ಖಂಡಿತ ದೇವರು ನಿಮ್ಮನ್ನು ಮತ್ತು ಕಾಯುವಾತನಾಗಿರ್ತಾನೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇವೆ. ಹಾಗೆ ಬೀದರಿಂದ ಪ್ರಾರ್ಥನೆ ರಿಕ್ವೆಸ್ಟ್ ಕೇಳಿಕೊಂಡಂಥ ಆ ಸಹೋದರನಿಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ಸಹೋದರನೇ, ನೀವು ಹೇಳಿದ್ರಾ, ನನ್ನ ಪರಿಸ್ಥಿತಿ ಭಾಳ ಕ್ರಿಟಿಕಲ್ ಆಗಿದೆ, ಬ್ಯಾಕ್ ಪೇನ್ ಭಾಳ ಸಿವಿಯರ್ ಆಗಿದೆ. ದೇವರು ವಿಶೇಷವಾದ ಅಭಿಷೇಕ್ ಅವರೇ, ದೇವರು ವಿಶೇಷವಾದ ಕೃಪೆ ನನಗೆ ತೋರಿಸಲಿ ಎಂಬುದಾಗಿ ನಿಮ್ಮ ರಿಕ್ವೆಸ್ಟಲ್ಲೇ ಆನ್ಸರ್ ಇದೆ. ನಮ್ಮ ಸಮಸ್ಯೆ ಎಷ್ಟು ಕ್ರಿಟಿಕಲ್ ಆಗಿರ್ತೈತೋ ದೇವರ ಕೃಪೆ ಸಹಾಯ ಅಷ್ಟು ವಿಶೇಷವಾಗಿರ್ತದೆ. ಯಾವಾಗಲೂ ನಮ್ಮ ಸಮಸ್ಯೆಗಿಂತ ದೇವರ ಸಹಾಯ ದೊಡ್ಡದಾಗಿ ನಿಲ್ಲುವಂಥದ್ದಾಗಿರ್ತದೆ. ಖಂಡಿತ ವಿಶೇಷವಾದ ಕೃಪೆ ನಿಮಗೆ ಅವೈಲಬಲ್ ಆಗಿದೆ, ದೇವರು ನಿಮಗೆ ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ನೀವಿದ್ದ ಪರಿಸ್ಥಿತಿಯಿಂದ ನೀವು ಹೊರಗಡೆ ಬರುವಂಥವರು ಖಂಡಿತವಾಗಿ ಆಗಿರ್ತೀರಾ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರೈಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಜೆಸಿಂತ ಸಹೋದರಿಗಾಗಿ ಸ್ತೋತ್ರ. ಅವರ ಜೀವನದಲ್ಲಿ ಕಳೆದ ದಿನಗಳಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಇಂದ ಸ್ವಾಮಿ ಹಾಸ್ಪಿಟ್ಲಲ್ಲಿ ಇದ್ರು, ಆದರೆ ಕರ್ತನೆ ಅವರನ್ನು ಅಲ್ಲಿಂದ ಬಿಡುಗಡೆ ಮಾಡಿ, ಗುಣ ಮಾಡಿ ಸ್ವಾಮಿ ಡಿಸ್ಚಾರ್ಜ್ ಆಗುವ ಹಾಗೆ ಆರೋಗ್ಯವಾಗಿ ಮನೆಗೆ ಬರುವಂತೆ ನಿನ್ನ ಕಾರ್ಯವನ್ನು ನೀನು ಮಾಡಿರುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳ್ತೈತೆ, ನಿನ್ನ ನಾಮದ ಅತಿಶಯ ಯಾವಾಗಲೂ ನೀನು ರಕ್ಷಿಸುವಂಥ ಆತನು, ಯಾವಾಗಲೂ ನಿನ್ನ ಜನರಿಗೆ ಸಹಾಯ ಮಾಡುವಂಥ ಆತನು. ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಅದಕ್ಕೆ ನಿನ್ನ ವಾಕ್ಯ ಹೇಳ್ತೈತೆ, ಕಷ್ಟಕಾಲದಲ್ಲಿ ನನಗೆ ಮೊರೆ ಇದ್ದೀರಿ, ನಾನು ನಿಮ್ಮನ್ನು ಬಿಡಿಸುವೆನೆ ಎಂಬುದಾಗಿ ಸ್ವಾಮಿ. ಕಷ್ಟಕಾಲದಲ್ಲಿ ನಿನ್ನ ಕಡೆ ನೋಡುವಾಗ ಖಂಡಿತ ನಿನ್ನಿಂದ ಸದುತ್ತರ ದಯಪಾಲಿಸುವ ಪಡೆಯುವುದಕ್ಕಾಗಿ ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಸಹೋದರಿ ಜೀವನದಲ್ಲಿ ಮಾಡಿರುವಂಥ ಅದ್ಭುತಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಾರ್ಥಿಸಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಅಷ್ಟು ಮಾತ್ರವಲ್ಲ, ಮುಂದೆ ಅವರು ನರ್ಸ್ ಆಗಿದ್ದಾರೆ, ಮುಂದೆ ಅವರು ಕರ್ತ ಜಾಬ್ ಮಾಡುವಾಗ ಯಾವ ತೊಂದರೆ ಬರದ ಹಾಗೆ ಎಂಬುದಾಗಿ ಅವರು ಕೇಳ್ಕೊಳ್ತಿದ್ದಾರೆ. ಸ್ವಾಮಿ, ನೀನು ಯಾವಾಗಲೂ ಎಬಿನೇಜರ್, ಇಷ್ಟು ತನಕ ಕಾಪಾಡಿರುವ ಆತನು, ಮುಂದೆಯೂ ನೀನು ಕಾಪಾಡುವ ಆತನಾಗಿರುವುದಕ್ಕಾಗಿ ಸ್ತೋತ್ರ. ಆ ಮಗಳು ಜಾಬ್ ಮಾಡುವಾಗ ಯಾವ ತೊಂದರೆ ಉಂಟಾಗದ ಹಾಗೆ ನೀನೇ ಆಕೆಯ ಭದ್ರತೆಯಾಗಿದ್ದುಕೊಂಡು, ಗುರಾಣಿಯಾಗಿದ್ದುಕೊಂಡು ನೀನು ಆಕೆ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ. ಇಡೀ ಅವರ ಕುಟುಂಬವನ್ನು ಕಾಪಾಡುವುದಕ್ಕಾಗಿ, ನಡೆಸುವುದಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತೇವೆ ಸ್ವಾಮಿ. ಅದೇ ರೀತಿ ಕರ್ತನೆ, ಬೀದರಿಂದ ಪ್ರಾರ್ಥನೆ ಕೇಳಿಕೊಂಡಂಥ ಅಭಿಷೇಕ್ ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಬ್ಯಾಕ್ ಪೇನ್ ಸಿವಿಯರ್ ಆಗಿದೆ, ಕ್ರಿಟಿಕಲ್ ಆಗಿದೆ ಎಂಬುದಾಗಿ ಸ್ವಾಮಿ. ಕರ್ತನೆ, ನಿನ್ನ ವಿಶೇಷವಾದ ಕೃಪೆಗಾಗ ಮಗನು ಬೇಡಿಕೊಳ್ತಿದ್ದಾನೆ ಸ್ವಾಮಿ. ಕರ್ತನೆ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಹೇಳಿರುವಂಥ ಆತನೇ, ಸಾಕಷ್ಟು ಕೃಪೆಯನ್ನು, ಬೇಕಾದಷ್ಟು ಕೃಪೆಯನ್ನು, ನಮಗೆ ಎಷ್ಟು ಬೇಕೋ ಅಷ್ಟು ವಿಶೇಷವಾಗಿ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡಿದ್ದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ಕೃಪೆ ಬೇಕಾದಷ್ಟು ಆ ಮಗನನ್ನು ಆವರಿಸಿಕೊಂಡದಕ್ಕಾಗಿ ಸ್ತೋತ್ರ. ಆದ್ದರಿಂದ ಆ ಮಗನಿರುವಂಥ ಕ್ರಿಟಿಕಲ್ ಕಂಡೀಷನಿಂದ ಆ ಮಗನು ಬಿಡುಗಡೆ ಹೊಂದುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ಬ್ಯಾಕ್ ಪೇನ್ ಆ ಮಗನನ್ನು ಬಿಟ್ಟು ತೊಲಗಲು ಎಂಬುದಾಗಿ ಆಜ್ಞಾಪಿಸ್ತೇನೆ. ಅದು ನಿನ್ನ ಕೃಪೆಯ ಮುಂದೆ ನಿರ್ಬಲಗೊಂಡದಕ್ಕಾಗಿ ಸ್ತೋತ್ರ. ಆ ಬ್ಯಾಕ್ ಪೇನ್ ಎವ್ರಿ ಕರ್ತ ಪ್ರತಿ ಪ್ರಾಬ್ಲಮ್, ಆ ಮಗನ ಅನುಭವಿಸಿದಂಥ ಪ್ರತಿ ಸಮಸ್ಯೆ ನಿನ್ನ ಕೃಪೆ ಎದುರಿನಲ್ಲಿ ಸ್ವಾಮಿ ಅದು ನಿರ್ಬಲಗೊಂಡದಕ್ಕಾಗಿ ನಿನಗೆ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ ಕರ್ತನೆ. ಆ ಮಗನಿಗೆ ಬಿಡುಗಡೆ ಆದದಕ್ಕಾಗಿ ಸ್ತೋತ್ರ. ಆತನ ದೇಹದಲ್ಲಿ ಚೈತನ್ಯವನ್ನು, ಬಲವನ್ನು ನೀನು ಅನುಗ್ರಹ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆಗಾಗಿ ವಂದನೆಗಳನ್ನು ತಿಳಿಸ್ತಾ ನಿನ್ನ ಅದ್ಭುತಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ಪಾಸ್ಟರ್ ಇಲ್ಲಿ ಒಬ್ಬರು ಪಾಸ್ಟರ್
ಅಪಘಾತಕ್ಕೀಡಾಗಿ ಅವರ ಪರಿಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಹಾಗಾಗಿ ದಯಮಾಡಿ ಪ್ರಾರ್ಥಿಸಿರಿಯಂದಾಗಿ ನಮ್ಮ ಪಾಸ್ಟರ್ ಸೆಡ್ರಿಕ್ ಅವರು ಮಂಡ್ಯದಿಂದ ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ಕೈಂಡ್ಲಿ ಪ್ರೇ ಫಾರ್ ಪಾಸ್ಟರ್ ವೆನಿಲ್ ಮೋಸಸ್ ಫ್ರಮ್ ನಾಗಮಂಗಲ. ಎಸ್ಟರ್ಡೇ ಹಿ ಮೆಟ್ ವಿತ್ ಆನ್ ಆಕ್ಸಿಡೆಂಟ್ ಆ್ಯಂಡ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್. ಅವರ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದ್ದೀಗ ವೆನಿಲ್ ಮೋಸಸ್ ಅವರು ಇವರು ಸಭಾಪಾಲಕರು ಸೇವಕರಾಗಿದ್ದಾರೆ. ನಿನ್ನೆ ಅವರು ಅಪಘಾತಕ್ಕೆ ಒಳಪಟ್ಟಿದ್ದಾರೆ. ಈಗ ಆಸ್ಪತ್ರೆಯಲ್ಲಿ ನಾಗಮಂಗಲ ಆಸ್ಪತ್ರೆಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಲಾಗಿದೆ. ಕರ್ತನು ತಾನೇ ಈ ಪಾಸ್ಟರ್ ವೆನಿಲ್ ಮೋಸಸ್ ಅವ್ರ ಮೇಲೆ ಕರುಣೆ ತೋರಿಸ್ತೀವಿ. ನಮ್ಮ ಪಾಸ್ಟರ್ ಸೆದ್ರಿಕ್ ಅವರು ನಮ್ಮವರೇ ಮಂಡ್ಯದಲ್ಲಿ ಸೇವೆಯನ್ನು ಮಾಡ್ತಿರುವಂಥ ಪಾಸ್ಟರ್ ಸೆಡ್ರಿಕ್ ಅವರು ಈ ಪ್ರಾರ್ಥನೆಯನ್ನು ಕಳಿಸಿದ್ದಾರೆ. ಪಾಸ್ಟರ್ ಮೋಸಸ್ ವೆನಿಲ್ ಮೋಸಸ್ ಅವರು ಅಪಘಾತಕ್ಕೀಡಾದವರು. ಪಾಸ್ಟರ್ ಪ್ರಾರ್ಥನೆ ಮಾಡಿ. ಪಾಸ್ಟರ್, ಈ ವೇಳೆ ನೀವು ಪ್ರಾರ್ಥಿಸುವಾಗ ನಮ್ಮೆಲ್ಲ ಸೇವಕರುಗಳ ಪ್ರಯಾಣಕ್ಕಾಗಿ ಅವರ ಸುರಕ್ಷತೆಗಾಗಿ ಸಮೇತ ದಯಮಾಡಿ ಪ್ರಾರ್ಥಿಸಿರಿ. ಕರ್ತನೇ ಸ್ತೋತ್ರ ಸ್ವಾಮಿ, ಮಹೋನ್ನತನೇ ಮಹಾಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ತನೇ ಕಷ್ಟ ಕಾಲದಲ್ಲಿ ನನಗೆ ಮರೆಯಿಡುವಂತ ನೀನು ಹೇಳುವಾಗಲೇ ಕರ್ತನೆ ನೀನು ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವ ದೇವರಾಗಿದ್ದಂತ ನೀನು ವಾಕ್ಯ ಹೇಳ್ತದೆ. ಸ್ವಾಮಿ, ನೀತಿವಂತನ ವಿಜ್ಞಾಪನೆಗೆ ಬಹುಬಲವಿದೆ. ಸ್ವಾಮಿ, ನಿನ್ನ ಮಕ್ಕಳು ಮಾಡುವ ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಸ್ವಾಮಿಯಲ್ಲಿರ್ತಕ್ಕಂಥ ನಮ್ಮ ಪ್ರಿಯ ಸಹೋದರರು ಕರ್ತನೆ, ಈ ನಿನ್ನ ರಾಜ್ಯದಲ್ಲಿ ಜೊತೆ ಸೇವಕರಾಗಿರುವಂಥ ಓ ಕರ್ತನೆ ಮೋಸಸ್ ಎನಿಲ್ ಮೋಸಸ್ ಅವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ದಾಸನಗಾಗಿ ಸ್ತೋತ್ರ, ನಿನ್ನ ದಾಸನಗಾಗಿ ಸ್ತೋತ್ರ ಕರ್ತನೆ. ಸ್ವಾಮಿ, ಕಳೆದ ದಿನ ಇವ್ರಿಗೆ ಆಕ್ಸಿಡೆಂಟ್ ಆಗಿ ಇವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರುವಾಗ ಯೇಸುವಿನ ನಾಮದಲ್ಲಿ, ನಜರೇತಿನಾದ ಯೇಸುವಿನ ನಾಮದಲ್ಲಿ, ಸರ್ವಶಕ್ತನಾದ ಯೇಸುವಿನ ನಾಮದಲ್ಲಿ ಕರ್ತನೆ ಜೀವವನ್ನು ನಾನು ಮಾತನಾಡ್ತೇನೆ. ನಾನು ಜೀವವನ್ನು ಮಾತನಾಡ್ತೇನೆ ಯೇಸುವಿನ ನಾಮದಲ್ಲಿ ಕರ್ತನೆ. ಅವರು ಯಾವ್ಯಾವ ಅಪಘಾತಕ್ಕೆ ಒಳಗಾಗಿದ್ದಾರೋ ಕರ್ತನೆ, ಯಾವ ಭಾಗದಲ್ಲಿ ಸೀರಿಯಸ್ ಆಗಿ ಇಂಜೂರ್ ಆಗಿದೆಯೋ ಆ ಭಾಗಕ್ಕೆಲ್ಲ ಯೇಸುವಿನ ನಾಮದಲ್ಲಿ ನಾವು ಸ್ವಸ್ಥತೆಯನ್ನು ಮಾತನಾಡ್ತೇವೆ. ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಮಾತನಾಡ್ತೇವೆ ಕರ್ತನೆ. ಸ್ವಾಮಿ, ನಿನ್ನ ಗೌರವ, ನಿನ್ನ ನಾಮ ಮಹಿಮೆಗಾಗಿ ಕರ್ತನೆ, ನಿನ್ನ ದಾಸನು ಎದ್ದು ನಿಲ್ಲಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. ನಿನ್ನ ದಯ ತೋರುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಅದೇ ವಿಧವಾಗಿ ಕರ್ತನೆ ಸ್ವಾಮಿ, ದೇವರ ಸೇವೆ ಮಾಡ್ತಿರುವ ಪ್ರತಿ ನಿನ್ನ ಸೇವಕರನ್ನು ಕರ್ತನೆ ನಾವು ಜ್ಞಾಪಕ ಮಾಡಿಕೊಳ್ತಿದ್ದೇವೆ ಕರ್ತನೆ. ಅನೇಕ ಸಾರಿ ಕರ್ತನೆ ರಾತ್ರಿ ಹಗಲು ಪ್ರಯಾಣ ಮಾಡ್ತಿರುವಂಥ ಪ್ರಿಯ ಸೇವಕರಿಗಾಗಿ ಸ್ತೋತ್ರ. ಆತ್ಮಗಳಿಗೆ ಸುವಾರ್ತೆ ಸಾರಬೇಕೆಂಬುದಾಗಿ ಎಷ್ಟೋ ಪ್ರಯಾಸಗಳು ಮಾಡಿ ಕರ್ತನೆ ಪ್ರಯಾಣಗಳನ್ನು ನಡೆಸ್ತಿರುವಾಗ ಕರ್ತನವರು ಹೋಗುವಾಗಲೂ ಬರುವಾಗಲೂ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಕಾಯುವನು ಎಂಬುದಾಗಿ ನಿನ್ನ ವಾಕ್ಯವಿದ್ದದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಪ್ರತಿಯೊಬ್ಬ ದೇವರ ಸೇವಕರನ್ನು ಕಾಯುವ ದೇವರು ನೀನಾಗಿರುವುದರಿಂದ ಅಪಾಯಗಳು ನಿಮಗೆ ದೂರವಾಗಿರುತ್ತವೆ ಕರ್ತನಾದರೆ. ಕೆಲವು ಸಾತಿ ಸ್ವಾಮಿ, ನಮ್ಮ ತಪ್ಪುಗಳಿಂದಲೇ ಕರ್ತನೆ ಆಕ್ಸಿಡೆಂಟ್ಗಳಾಗುವಂಥವಾಗಿದ್ದಾವೆ. ಅದಕ್ಕಾಗಿ ಡ್ರೈವ್ ಮಾಡ್ತಿರುವಂಥ ಪ್ರಯಾಣದಲ್ಲಿರುವಂಥ ಪ್ರತಿಯೊಬ್ಬ ಸೇವಕರನ್ನು ಕರ್ತನೆ ನಿನ್ನ ಕೈಗೊಪ್ಪಿಸಿ ಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಕರ್ತನೆ, ಸ್ವಂತ ವೆಹಿಕಲ್ಗಳನ್ನು ಡ್ರೈವ್ ಮಾಡ್ತಿರುವಂಥ ಕರ್ತನೆ ಪಾಸ್ಟರ್ಗಳು ಕರ್ತನೆ ನಿನ್ನ ಹತ್ತೊಟ್ಟಿಯಲ್ಲಿ ಇರಬೇಕೆಂಬುದಾಗಿ ನಾನು ಬೇಡಿಕೊಳ್ತೇನೆ. ಅವರು ಕರ್ತನೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ, ಫ್ಲೈಟಲ್ಲಿ ಪ್ರಯಾಣ ಮಾಡ್ತಾರೆ ಕರ್ತನೆ, ಟ್ರೈನಲ್ಲಿ ಪ್ರಯಾಣ ಮಾಡ್ತಿದ್ರು, ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ರು, ಡ್ರೈವರ್ಸನ್ನು ಯೇಸುವಿನ ನಾಮದಲ್ಲಿ ನಿನ್ನ ಹತ್ತೊಟ್ಟಿಗೆ ತಗೊಳ್ತಾ ಇದ್ದೇನೆ. ದುರಾತ್ಮನ ಕ್ರಿಯೆಗಳ ನಜರೇತಿನಾದ ಯೇಸುವಿನ ನಾಮದಲ್ಲಿ ಶಪಿಸ್ತೇನೆ ಕರ್ತನೆ. ಮತ್ತೊಂದು ಸಾತಿ ನನ್ನ ವಾಕ್ಯವನ್ನು ನಂಬುತ್ತೇವೆ ಸ್ವಾಮಿ, ಹೋಗುವಾಗಲೂ ಬರುವಾಗಲೂ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಕಾಯುವನು ಅಂತ ಹೇಳಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಈ ವಿಧವಾಗಿ ನಮ್ಮ ದೈವ ಸೇವಕರು ಕರ್ತನೆ ಮೋಸಸ್ ಅವರನ್ನು ಗುಣ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ, ಪ್ರತಿ ಸೇವಕರ ಪ್ರಯಾಣಗಳು ಸೇಫ್ ಆಗಿ ಮಾಡ್ತಿದ್ದಕ್ಕಾಗಿ ಒಂದನ್ನು ತಿಳಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ. ಆಮೆನ್, ಆಮೆನ್, ಹಾಲೆಲೂಯಾ. ಸಿಸ್ಟ್ರಿಲಿ ನಮ್ಮ ಸಿಸ್ಟರ್ ನಿವೇದಿತಾ ಸುಸಿಯಾ ರಾಯಚೂರಿನಿಂದ ಇವರು ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಂಡಿದ್ದಾರೆ. ನಮ್ಮ ಬಿಗ್ ಜೆ ಟಿ ವಿ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಸಾರವಾಗಬೇಕೆಂಬುದಾಗಿ ನಿರಂತರವಾಗಿ ಬಿಗ್ ಜೆ ಟಿ ವಿಯ ಸೇವೆಗಾಗಿ ಭಾರ ಹೃದಯದಿಂದ ಪ್ರಾರ್ಥಿಸುವ ಬಿಗ್ ಜೆ ಟಿ ವಿಯನ್ನು ಪ್ರೀತಿಸುವ ಒಬ್ಬ ಸೇವಾ ಭಾರವುಳ್ಳ ಒಬ್ಬ ದೇವರ ಭಕ್ತೆ ನಿವೇದಿತಾ ಸುಸಿಯಾ ಅವರು ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಸಹಕಾರ ಕೇಳ್ಕೊಂಡಿದ್ದಾರೆ. ಪ್ರೈಸ್ ಲಾರ್ಡ್ ಪಾಸ್ಟರ್ಸ್ ಆ್ಯಂಡ್ ಸಿಸ್ಟರ್, I am very glad to be part of this intercession prayer along with you all. Please pray for me and my family. Please pray for my daughter's future, education and financial help from God. ಕರ್ತನು ತಾನೇ ನಿವೇದಿತ ಸುಸಿ ಅವರ ಕುಟುಂಬವನ್ನು ಆಶ್ರದಿಸಲಿ, ಅವರ ಕುಟುಂಬದ ಅಗತ್ಯತೆಯನ್ನು ಸಂಧಿಸಲಿ, ವಿಶೇಷವಾಗಿ ಅವರ ಮಗಳ ಮುಂದಿನ ಭವಿಷ್ಯತ್ತಿನ ವಿದ್ಯಾಭ್ಯಾಸ, ಅದಕ್ಕೆ ಬೇಕಾದಂಥ ಎಲ್ಲ ಹಣಕಾಸಿನ ಸಹಾಯವನ್ನು ಕರ್ತನು ಒದಗಿಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸೋಣ ಸಿಸ್ಟರ್. ಹಾಗೆ ಸಿಸ್ಟರ್ ಡಯನ್ ಅವರು, ನನ್ನ ಶರೀರದಲ್ಲಿ ನೋವುಗಳಿದೆ, ನನ್ನ ಶರೀರಕ್ಕೆ ಕರ್ತನು ಬಲವನ್ನು ಕೊಡಲಿ ಎಂಬುದಾಗಿ ಸಿಸ್ಟರ್ ಡಯನ್ ಅವರು ಕೇಳ್ಕೊಳ್ತಿದ್ದಾರೆ. ಸಿಸ್ಟರ್ ಖಂಡಿತವಾಗಿ ನಿವೇದಿತ ಅವರೇ, ದೇವರು ನಮಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನಿಮ್ಮ ಆಸಕ್ತಿಗಾಗಿ,
ಆ ಕೃಪೆಗಾಗಿ ನಾನು ಕರ್ತನಿಗೆ ನಾನು ಸ್ತೋತ್ರ ಮಾಡ್ತೇನೆ. ಕರ್ತನು ನಿಮ್ಮಲ್ಲಿ ಪ್ರಾರಂಭವಾಗಿರ ಮಾಡಿರುವಂಥ ಈ ಒಳ್ಳೆಯ ಕೆಲಸವನ್ನು ಆತನ ಬರುವ ತನಕ ಇದೇ ಆಸಕ್ತಿಯಿಂದ ಕರ್ತನ ಸೇವೆಯಲ್ಲಿ ನೀವು ಭಾಗಿಯಾಗುವಂತೆ ನಿಮ್ಮನ್ನು ಆತನ ಖಂಡಿತ ನಡೆಸ್ತಾನೆಂಬುದಾಗಿ ನಾನು ನಂಬುತ್ತೇನೆ. ಮತ್ತಷ್ಟು ಮಾತ್ರವಲ್ಲ, ನಿಮ್ಮ ಫ್ಯಾಮಿಲಿಗೋಸ್ಕರ, ಮುಖ್ಯವಾಗಿ ನಿಮ್ಮ ಮಗಳ ವಿದ್ಯಾಭ್ಯಾಸ, ಫೈನಾನ್ಷಿಯಲ್ ಸಹಾಯಕ್ಕೋಸ್ಕರ ನೀವು ಕೇಳಿಕೊಂಡಿದ್ದೀರಾ. ಒಂದು ಸಂಗತಿ, ನಾವು ನಮ್ಮ ಮಕ್ಕಳ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತೇವೋ ಅದಕ್ಕಿಂತ ಹೆಚ್ಚು ಕರ್ತನು ಆಸಕ್ತಿ ಉಳ್ಳಾತನಾಗಿದ್ದಾನೆ. ನಮಗೆ ಮಕ್ಕಳವರು, ಬಟ್ ನಾವೆಲ್ಲರೂ ಆತನಿಗೆ ಮಕ್ಕಳಾಗಿದ್ದೇವೆ. ದೇವರ ವಾಕ್ಯ ಹೇಳ್ತೈತೆ, ನಿಮ್ಗೆ ಏನು ಬೇಕು ನಿಮ್ಮ ಪರಲೋಕದ ತಂದೆಗೆ ತಿಳಿದಿದೆ ಎಂಬುದಾಗಿ. ನಮ್ಮ ಮಕ್ಕಳು ಭವಿಷ್ಯತ್ ಏನಾಗಬೇಕು, ಹೇಗಿರಬೇಕು, ಎಷ್ಟು ಅದ್ಭುತವಾಗಿರಬೇಕು, ನಮಗಿರುವ ಯೋಚನೆಗಿಂತ ಆತನಿಗಿರುವಂಥ ಯೋಚನೆ ಅದ್ಭುತವಾಗಿದೆ. ಆತನು ಅದನ್ನು ಈಗಾಗಲೇ ಸಿದ್ಧಪಡಿಸಿದ್ದಾನೆ. ಈವನ್ ಆ ಮಗಳ ವಿದ್ಯಾಭ್ಯಾಸಕ್ಕೆ ಬೇಕಾದ ಎಲ್ಲ ಹಣಕಾಸು ಕರ್ತನು ಸಿದ್ಧ ಮಾಡಿರುವಂಥ ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೈತೆ, ಆತನನ್ನು ಪ್ರೀತಿಸುವವರಿಗಾಗಿ, ಆತನ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟವರಿಗಾಗಿ ಆತನು ಇಟ್ಟಂಥ ಮೇಲು ಅದು ನಮ್ಮ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ನಮ್ಮ ಹೃದಯದಲ್ಲಿ ಗೋಚರವಾಗಲಿಲ್ಲ ಎಂಬುದಾಗಿ. ನಿಜಕ್ಕೂ ನಿಮ್ಮ ಮಕ್ಕಳ ಭವಿಷ್ಯತ್ತು ದೇವರು ಈಗಾಗಲೇ ಅದ್ಭುತವಾಗಿ ಆತನು ರಚಿಸಿದ್ದಾನೆ. ಅದಕ್ಕೆ ಬೇಕಾದ ಎಲ್ಲವನ್ನು ಸಿದ್ಧ ಮಾಡಿದ್ದಾನೆ. ಈ ನಂಬಿಕೆಯಿಂದ ಕರ್ತನಿಗೆ ಸ್ತೋತ್ರ ಮಾಡಿರಿ. ಖಂಡಿತ ಕರ್ತನು ನೀವು ಬೇಡುವುದಕ್ಕಿಂತ, ಯೋಚನೆ ಮಾಡುವುದಕ್ಕಿಂತ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾಗಿದ್ದಾನೆ. ಕರ್ತನಿಗೆ ಸ್ತೋತ್ರವಾಗಲಿ. ಇನ್ನೊಬ್ಬರಿಗಾಗಿ ಸಹ ಸಿಸ್ಟರ್, ಒಂದು ನಿಮಿಷ, ಒಬ್ಬರು ಕರೆಯ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ಹೇಳಿ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಹೇಳ್ರಿ. ಪಾಸ್ಟರ್, ನಾನು ಬ್ಯಾಂಗ್ಳೂರಿಂದ ಫೋನ್ ಮಾಡ್ತಾ ಇದ್ದೀನಿ. ಹೇಳಿ ಸಿಸ್ಟರ್. ನನ್ನ ಕುಟುಂಬ ರಕ್ಷಣೆಗೆ ಬರಬೇಕಂತ ಪ್ರಾರ್ಥಿಸಿ. ಎಸ್ ಸಿಸ್ಟರ್. ಮತ್ತೆ ನನ್ನ ಪ್ರಾಪರ್ಟಿ ವಿಷಯದಲ್ಲೂ ದೇವರು ಕಾರ್ಯ ಮಾಡ್ಬೇಕಂತ ಪ್ರಾರ್ಥಿಸಿ. ಮತ್ತೆ ಬಿಗ್ ಜಿ ಟಿವಿ ಇಂದ ನಮ್ಗೆ ತುಂಬಾ ಯೂಸ್ ಆಗ್ತಾ ಇದೆ, ದೇವ್ರ ವಾಕ್ಯದಲ್ಲಿ ಬೆಳೀಲಿಕ್ಕೆ ಸಹಾಯ ಆಗಿದೆ. ಹೆಸರು ಜಮುನಾ ಅಂತ. ಇನ್ನೊಮ್ಮೆ ಹೇಳ್ತೀರಿ ಸಿಸ್ಟರ್? ಜಿ ಜಮುನಾ. ಜಮುನಾ ಸಿಸ್ಟರ್, ಜಮುನಾ ಮಂಗಳೂರಿಂದ ಕರೆ ಮಾಡಿದ್ದಾರೆ. ಬ್ಯಾಂಗ್ಳೂರು. ಓಕೆ, ಬೆಂಗಳೂರು. ಬೆಂಗಳೂರು ಮ್ಯಾಂಗ್ಳೂರು ಎರಡು ಒಟ್ಟಾಗಿ ಕೆಲಸದ ಕೇಳಿಸುತ್ತೆ. ಸಿಸ್ಟರ್ ಜಮುನಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಬೆಂಗಳೂರಿಂದ ಪ್ರತಿನಿತ್ಯ ಸಿಸ್ಟರ್ ಅನೇಕರು ಕರೆ ಮಾಡ್ತಾರೆ, ನಮ್ಮೊಂದಿಗೆ ಸೇರ್ಕೊಂಡು ಪ್ರಾರ್ಥಿಸ್ತಾರೆ. ಜಮುನಾ ಸಿಸ್ಟರ್ ಹೇಳ್ತಾ ಇದ್ರು, ಬಿಗ್ ಜಿ ಟಿ ವಿ ನಿಜವಾಗಿ ನಮಗೆ ಸಾಕಷ್ಟು ಆಶೀರ್ವಾದಕರವಾಗಿದೆ. ಕರ್ತನು ತಾನೇ ಜಮುನಾ ಸಿಸ್ಟರ್ನ ಆಶೀರ್ವದಿಸ್ಲಿ, ಇವರ ಅಗತ್ಯತೆಯನ್ನು ಸಂಧಿಸ್ಲಿ. ಈಗಾಗಲೇ ಅವರು ಕರೆಯನ್ನು ಮಾಡಿ ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಸಿಸ್ಟರ್ ಜಮುನಾ? ಖಂಡಿತವಾಗಿ ಜಮುನವರೇ, ಕರ್ತನು ನಿಮ್ಮ ಸಂಗಡಿದ್ದಾನೆ. ನಿಮ್ಮ ಆಶೆಯಂತೆ, ದೇವರ ಆಶೆ ಅದಾಗಿದೆ, ನಿಮ್ಮ ಮನೆಯವರೆಲ್ಲ ರಕ್ಷಣೆ ಹೊಂದುವಂಥದ್ದು. ನೀವು ಹೇಳ್ತಿದ್ದೀರ ನಮ್ಮ ಮನೆಯವರೆಲ್ಲ ರಕ್ಷಣೆ ಆಗಲಿ ಎಂಬುದಾಗಿ ದೇವರು ಅದನ್ನು ಸಂಕಲ್ಪಿಸಿದ್ದಾನೆ. ಆತನ ಖಂಡಿತ ನೆರವೇರಿಸ್ತಾನೆ. ಯಾಕಂದರೆ ನೀವು ರಕ್ಷಣೆ ಹೊಂದಿದ್ದೀರಾ, ನಿಮ್ಮ ಮನೆಯವರಿಗೆ ರಕ್ಷಣೆ ಅದು ವಾಗ್ದಾನವಾಗಿದೆ, ಖಂಡಿತ ಅದು ನೆರವೇರುವಂಥದ್ದಾಗಿರ್ತೈತೆ. ಬಿಗ್ಜೆ ನಿಮಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕರ್ತನಿಗೆ ಸ್ತೋತ್ರ. ಹೀಗಿದ್ದ ಅನೇಕರನ್ನು ತಲುಪುವ ಹಾಗೆ, ಬಿಗ್ಜೆಯನ್ನು ಕರ್ತನ ಇನ್ನಷ್ಟು ಬಲಪಡಿಸುವ ಹಾಗೆ ನೀವು ಪ್ರಾರ್ಥನೆ ಮಾಡುವಂಥವರಾಗಿದ್ದೀರಿ. ಮತ್ತು ಇದನ್ನು ಮುಂದುವರಿಸಬೇಕೆಂಬುದಾಗಿ ನಿಮ್ಮನ್ನು ಕೇಳ್ಕೊಳ್ತೇವೆ, ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಇದಕ್ಕೆ ಮುಂಚೆ ನಾನು ನಿವೇದಿತ ಅವರ ಹತ್ರ ಮಾತಾಡ್ತಿದ್ದೆ, ಹಾಗೆ ದಯಾನ ಸಹೋದರಿಗಾಗಿ ಸಹ ಅವರ ದೇಹದಲ್ಲಿರುವಂಥ ನೋವುಗಳಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆಂಬುದಾಗಿ. ಖಂಡಿತ ಮಾ ಯಹೋವ ರಾಫ್ ಆತನು, ಆತನೇ ನಮ್ಮ ನೋವಿನ ನಿವಾರಕನು. ಖಂಡಿತ ಆತ ನಿಮ್ಮ ಸಂಗಡಿದ್ದಾನೆ. ಅದನ್ನು ಕನ್ಫೆಸ್ ಮಾಡಿ, ಅದನ್ನು ಗುರುತಿಸಿರಿ. ದೈವ ಪ್ರಸನ್ನತೆ ನಿಮ್ಮ ದೇಹದಲ್ಲಿದೆ, ಅದಕ್ಕೆ ನೋವುಗಳು ಮಾಯವಾಗ್ತವೆ. ಕರ್ತನಿಗೆ ಸ್ತೋತ್ರ ಮಾಡಿರಿ. ಖಂಡಿತ ಅದ್ಭುತವನ್ನು ನೀವು ಹೊಂದಿಕೊಳ್ತೀರಾ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ನಿವೇದಿತ ಸಹೋದರಿಗಾಗಿ ನಿಮಗೆ ಸ್ತೋತ್ರ ಕರ್ತನೆ. ಮಗಳಲ್ಲಿ ಕರ್ತನೆ, ನಿಮ್ಮಲ್ಲಿ ನಿಮ್ಮ ವಿಷಯದಲ್ಲಿ, ನಿಮ್ಮ ಸೇವೆ ವಿಷಯದಲ್ಲಿ ಇಟ್ಟಂಥ ಆಸಕ್ತಿಗಾಗಿ ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಬಿಗ್ಜೆಯನ್ನು ಪ್ರೀತಿಸ್ತಾ, ಬಿಗ್ಜೆ ಎಲ್ಲ ಕಡೆಗಳಲ್ಲಿ, ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಪ್ರಸಾರವಾಗಬೇಕೆಂಬುದಾಗಿ ಆಶೆ ಪಡ್ತಿರುವಂಥ, ಪ್ರಾರ್ಥಿಸ್ತಿರುವಂಥ ಆ ಸಹೋದರಿಗಾಗಿ ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ ಕರ್ತನೆ. ಆಕೆ ಬಿಗ್ಜೆಯಲ್ಲಿ ಪಾಲುಗಾರಳಾಗಿದ್ದಾಳೆ, ಇದಕ್ಕಾಗಿ ನಿಮಗೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಆಕೆಯಲ್ಲಿ ಸೇವೆ ವಿಷಯದಲ್ಲಿ ಕರ್ತನೆ ಈ ಆಸಕ್ತಿಯನ್ನು, ಈ ಪ್ರೀತಿಯನ್ನು ಉಂಟು ಮಾಡಿರುವಂಥ ದೇವರೇ, ಇದನ್ನು ಕಡೇ ತನಕ ನೀನು ನಡೆಸುವುದಕ್ಕಾಗಿ ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ ಕರ್ತನೆ. ಈಗಾಗಲೇ ಆ ಸಹೋದರಿ ಆಶೀರ್ವದಿಸಲ್ಪಟ್ಟಿದ್ದಾಳೆ, ಅವರ ಕುಟುಂಬವು ಆಶೀರ್ವದಿಸಲ್ಪಟ್ಟಿದೆ, ನಿನ್ನ ನಾಮಕ್ಕೆ ಸ್ತೋತ್ರ. ಅವರ ಮಕ್ಕಳು ಆಶೀರ್ವದಿಸಲ್ಪಟ್ಟಿದ್ದಾರೆ, ಇದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಅವರ ಮಗಳ ಭವಿಷ್ಯತ್ತಿಗಾಗಿ, ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕರ್ತನೆ
ತನ್ನ ಅವರ ಪ್ರಾರ್ಥನೆ ಕೇಳಿಕೊಂಡಿದ್ದಾರೆ. ತಂದೆ ದೇವರೇ, ಈಗಾಗಲೇ ಆ ಮಗಳ ಭವಿಷ್ಯತನ್ನು, ಅವರ ವಿದ್ಯಾಭ್ಯಾಸವನ್ನು ಸ್ವಾಮಿ ನೀನು ಕರ್ತನೆ ಅಪ್ಪ ನೀನು ಸಂಕಲ್ಪಿಸಿರುವುದಕ್ಕಾಗಿ ಸ್ತೋತ್ರ. ಅದ ಉನ್ನತವಾದ ಸಂಗತಿಗಳನ್ನು ಮಗಳ ವಿಷಯದಲ್ಲಿ ನೀನು ಸಂಕಲ್ಪಿಸಿರುವುದಕ್ಕಾಗಿ ನಿಮಗೆ ವಂದನೆ ಸ್ವಾಮಿ. ಅದಕ್ಕೆ ಬೇಕಾದ ಆರ್ಥಿಕ ಎಲ್ಲ ಸಹಾಯವು ಈಗಾಗಲೇ ನೀನು ಸಿದ್ಧ ಮಾಡಿರುವುದಕ್ಕಾಗಿ ಸ್ತೋತ್ರ. ತಕ್ಕ ಸಮಯದಲ್ಲಿ ಯಾವಾಗ ಏನು ಬೇಕೋ ಅದು ಒದಗಿ ಬರುವುದಕ್ಕಾಗಿ, ಪ್ರೊವೈಡ್ ಆಗುವುದಕ್ಕಾಗಿ ನನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಹಾಗೆ ಡಯಾನಾಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಆ ಮಗಳ ದೇಹದನದ ಪ್ರತಿ ನೋವನ್ನು ನಾನು ಯೇಸು ನಾಮದಲ್ಲಿ ಗದರಿಸ್ತೇನೆ. ಎಲ್ಲ ನೋವೇ ಆ ಮಗಳ ದೇಹವನ್ನು ಬಿಟ್ಟು ತೊಲಗಿ ಯೇಸು ನಾಮದಲ್ಲಿ. ಸ್ವಾಮಿ, ಎಲ್ಲಿ ಪವಿತ್ರಾತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಎಂಬುದ ನಿನ್ನ ವಾಕ್ಯ ಹೇಳ್ತದೆ. ನಿನ್ನ ನಾಮ ಹೇಳಿಕೊಳ್ಳುವರೆಲ್ಲರಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ. ಸ್ವಾಮಿ, ಆ ಮಗಳಲ್ಲಿರುವಂಥ ದೇವರಾತ್ಮನೇ ನಿನಗೆ ವಂದನೆ. ಆದ್ದರಿಂದ ನೋವುಗಳಿಂದ ಆ ದೇಹಕ್ಕೆ ಬಿಡುಗಡೆ ಕರ್ತನೆ, ನಿನ್ನ ನಾಮಕ್ಕೆ ವಂದನೆ ಸ್ವಾಮಿ. ಹಾಗೆ ಕರ್ತನೆ ಈಗ ಪ್ರಾರ್ಥನೆ ಅಪ್ಪ ಕರ್ತನೆ ಲೈವಲ್ಲಿ ಆನ್ಲೈನಲ್ಲಿ ಪ್ರಾರ್ಥನೆ ಕೇಳಿರುವಂಥ ಜಮನಗಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಮನೆಯವರೆಲ್ಲರೂ ರಕ್ಷಣೆಗಾಗಿ ಆ ಮಗಳ ಕೇಳಿಕೊಳ್ತಿದ್ದಾಳೆ. ಸ್ವಾಮಿ, ಈಗಾಗಲೇ ಅವರ ಮನೆಯವರ ರಕ್ಷಣೆ ನೀನು ಸಂಕಲ್ಪಿಸಿರುವುದಕ್ಕಾಗಿ ಸ್ತೋತ್ರ. ಅದು ಕರ್ತನೆ ನೆರವೇರುವುದಕ್ಕಾಗಿ ನಿಮಗೆ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಸ್ವಾಮಿ, ಕರ್ತನ ಮಗಳಿಗೆ ಕರ್ತಪ್ಪ ಬಿಗ್ಜೆ ಆಶೀರ್ವಾದಕರವಾಗಿದೆ ಎಂಬುದಾಗಿ. ಹೀಗೆ ಸ್ವಾಮಿ, ಅನೇಕರಿಗೆ ಸ್ವಾಮಿ ಈ ಬಿಗ್ಜೆ ಮೂಲಕ ಕರ್ತನೆ ನಿನ್ನ ಆತ್ಮಿಕ ಆಶೀರ್ವಾದವನ್ನು ಹಂಚುತ್ತಿರುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ದೇವ, ಬಿಗ್ಜೆಯನ್ನು ಇನ್ನಷ್ಟು ಬಲಪಡಿಸಿ ನೀನು ನಡೆಸುವುದಕ್ಕಾಗಿ ವಂದನೆಗಳನ್ನು ತಿಳಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಪ್ರೀತಿಯ ಪರಲೋಕದ ತಂದೆ. ಆಮೇನ್, ಆಮೇನ್. ಜಮುನಾ ಸಿಸ್ಟರ್, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬವನ್ನೆಲ್ಲ ನಿಮ್ಮ ನಂಬಿಕೆ ಪ್ರಕಾರ ರಕ್ಷಣೆಗೆ ನಡೆಸ್ತಾನೆ. ಸೇವಕರಲ್ಲಿ ಕ್ಯಾಥರಿನ್ ಡಿಸಿಲು ಅವರು ಕೇಳ್ಕೊಳ್ತಿದ್ದಾರೆ. ನನ್ನ ಸಹೋದರನ ಮಗಳು ವೆನಿಷಾ ಚೆಸ್ಟ್ ಪೇಯ್ನಿಂದ ಬಳಲ್ತಿದ್ದ, ನಿರಂತರವಾಗಿ ಅವರು ಕೇಳ್ಕೊಳ್ತಾ ಇದ್ದಾರೆ. ಕ್ಯಾಥರಿನ್ ಡಿಸಿಲ್ವ ಅವರ ಸಹೋದರನ ಮಗಳು ವೆನಿಷಾ ಚೆಸ್ಟ್ ಪೇಯ್ನ್, ವೆನಿಷಾ ಅನ್ನೋರು ಚೆಸ್ಟ್ ಪೇಯ್ನಿಂದ ಬಳಲ್ತಾ ಇದ್ದಾರೆ. ಹಾಗೆ ಸೇವಕರೇ, ನೀವು ಕೊನೆಯ ಬಾರಿಗೂ ಸಮೇತನು ಜಾನ್ ಡೆವಿನ್ ಬೇಟ್ಸ್ ಅವರ ಪ್ರಾರ್ಥನೆ ಮನವಿಗಾಗಿ ಪ್ರಾರ್ಥಿಸಿರಿ. ಇವರು ಯು ಎಸ್ ಇಂದ ನಮ್ಮನ್ನು ವೀಕ್ಷಿಸ್ತಾ ನಮಗಾಗಿ ನಮ್ಮ ಬಳಿ ಪ್ರಾರ್ಥನೆ ಕೇಳ್ಕೊಳ್ತಿದ್ದಾರೆ. ಅವರ ಸಹೋದರ ಜೇಮ್ಸ್ ಎ ಕೋಲ್ಮ್ಯಾನ್ಗಾಗಿ ಅವರು ಪ್ರಾರ್ಥನೆ ಕೇಳ್ಕೊಳ್ತಿದ್ದಾರೆ. ಇವತ್ತು ಸಮೇತನು ತನ್ನ ಸಹೋದರನ ಜೀವಿತದಲ್ಲಿ ಯಾವ ಸಂಗತಿಗಾಗಿ ಅವರು ಉಲ್ಲೇಖಿಸಿಲ್ಲ, ನನ್ನ ಸಹೋದರನ ಜೀವಿತದಲ್ಲಿ ಕರ್ತನು ಅದ್ಭುತವನ್ನು ಮಾಡೋದಕ್ಕಾಗಿ ನಾನು ಕಾಯ್ತಿದ್ದೇನೆ ಎಂಬುದಾಗಿ ಜಾನ್ ಡೆವಿನ್ ಬೇಟ್ಸ್ ಅವರು, ಜೇಮ್ಸ್ ಎ ಕೋಲ್ಮ್ಯಾನ್ ಅವರು ಇಂಡಿಯಾ ಪೊಲೀಸ್ ಇಂಡಿಯಾನ ಯು ಎಸ್ ಎಯಲ್ಲಿ, ಅವರ ಸಹೋದರ ಜೇಮ್ಸ್ ಎ ಕೋಲ್ಮ್ಯಾನ್ ಇಂಡಿಯಾನದಲ್ಲಿ ಯು ಎಸ್ ಎದಲ್ಲಿರ್ತಾರೆ, ಅವರಿಗಾಗಿ ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ಅವರು ಯೂಟ್ಯೂಬ್ನಲ್ಲಿ ನಮ್ಮನ್ನು ವೀಕ್ಷಿಸ್ತಿದ್ದಾರೆ. ಪಾಸ್ಟರ್ ಜೇಮ್ಸ್ ಎ ಕೋಲ್ಮ್ಯಾನ್ಗಾಗಿ ಇನ್ನೊಮ್ಮೆ ನಾವು ಪ್ರಾರ್ಥಿಸೋಣ. ಹಾಗೆ ಜೇಮ್ಸ್ ಎ ಕೋಲ್ಮ್ಯಾನ್ ಸೇವಕರು, ಕರ್ತನು ತಾನೇ ಜೇಮ್ಸ್ ಎ ಕೋಲ್ಮ್ಯಾನ್ ಅವ್ರನ್ನ ಕರುಣಿಸ್ಲಿ. ಹಾಗೆ ಸೇವಕರೇ, ಇನ್ನೊಬ್ಬರು ಸೆರಾಪಿನ್ ಅನ್ನೋರು ನಾನೊಂದು ಸ್ವಂತ ಮನೆಯನ್ನು ಕಟ್ಟಿಸ್ಬೇಕು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಸೇವಕರು, ನೀವು ಪ್ರಾರ್ಥಿಸುವಾಗ ಯಾರೆಲ್ಲರೂ ಈ ರೀತಿಯಾಗಿ ಪ್ರಾರ್ಥಿಸ್ತಿದ್ದಾರೋ, ಎದುರು ನೋಡ್ತಿದ್ದಾರೋ, ಅಂಥವ್ರು ಎಲ್ಲರಿಗೂ ಕರ್ತನು ಒಂದು ಸಾಮರ್ಥ್ಯವನ್ನು ಕೊಡಲಿ ಎಂಬುದಾಗಿ ಸಹ ಪ್ರಾರ್ಥಿಸಿರಿ ಸೇವಕರು. ಕ್ಯಾಥರಿನ್ ಡಿಸಿಲ್ವ ಅವರ ಸಹೋದರನ ಮಗಳು ಜೆನಿಷಾ ಎಂಬುದಾಗಿ ಸೇವಕರು, ಕರ್ತನೇ ಪ್ರಿಯ ಸಹೋದರಿ ಜೆನಿಷಾಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಸಮಕ್ಷಮದಲ್ಲಿ ನಾವು ಬರ್ತಾ ಇದ್ದೇವೆ ಕರ್ತನೆ. ನಿನ್ನ ಮಹಾಕೃಪೆ ಕರ್ತನೆ, ನಾವು ನಿನ್ನ ಮಹಾಕೃಪೆ ನಮ್ಮ ಮೇಲಿದ್ದದಕ್ಕಾಗಿ ಸ್ತೋತ್ರ ಕರ್ತನೆ. ಎಡಬಿಡದೇ ಇರುವ ನಿನ್ನ ಪ್ರೀತಿ ಆ ಮಗಳ ಮೇಲಿದ್ದದಕ್ಕಾಗಿ ಸ್ತೋತ್ರ. ಹಾಲೆಲೂಯ ಕರ್ತನೆ, ನೀನು ನಮಗೆ ಕೊಟ್ಟರು ಅಧಿಕಾರದ ಮೇರೆಗೆ ನಾನು ಸ್ತೋತ್ರ ಮಾಡ್ತಾ ಆ ಮಗನಲ್ಲಿರುವ ಚೆಸ್ಟ್ ಪೇನ್ ಯೇಶುವಿನ ನಾಮದಲ್ಲಿ ಸಂಪೂರ್ಣವಾಗಿ ಈಗಲೇ ತಲೆಗೆ ಹೋಗಬೇಕೆಂಬುದಾಗಿ ಆಜ್ಞಾಪಿಸ್ತೇನೆ. ಪ್ರೀತಿಯುಳ್ಳ ದೇವರೇ, ಕರ್ತನೇ, ನಿನ್ನ ನಾಮವು ನಮಗೆ ಅದ್ಭುತವಾದ ಭರವಸೆ. ನಿನ್ನ ಹೆಸರಿನಲ್ಲಿ ಏನು ಕೇಳಿದರೂ ಅದು ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಕಾಯಿ ಸ್ತೋತ್ರ ಸ್ವಾಮಿ. ಮತ್ತು ಅಮೇರಿಕಾದಿಂದ ಫೋನ್ ಮಾಡಿರುವಂಥ ನಮ್ಮ ವಾಟ್ಸಾಪಲ್ಲಿ ವೀಕ್ಷಿಸ್ತಿರುವಂಥ ನಮ್ಮ ಪ್ರಿಯ ಸಹೋದರಿಗಾಗಿ ಸ್ತೋತ್ರ. ಅವರ ಸ್ನೇಹಿತರು ಜೇಮ್ಸ್ ವಿಲ್ಕಿಮ್ಯಾನ್ಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಕರ್ತನೆ. ಸ್ವಾಮಿ, ಅವರ ಜೀವನದಲ್ಲಿ ಏನು ಅದ್ಭುತವಾಗಬೇಕು ನೀನು ಬಯಸಿರುವ ದೇವರಾಗಿದ್ದಕ್ಕ ಅವರು ಬಯಸಿದಾರೋ ಅದನ್ನು ನೀಗಿಸುವ ದೇವರು ಕರ್ತನು ನೀನಾಗಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ಯೇಶುವಿನ ನಾಮದಲ್ಲಿ. ತಂದೆಯೇ, ನಿನ್ನ ನಾಮ ಮಹಿಮೆಗಾಗಿ ಅಲ್ಲಿ ಕಾರ್ಯ ಮಾಡಿ ಕರ್ತನೆ ನಿನ್ನ ಪ್ರೀತಿ ಕಡೆಯವರು ಸೆಳೆಯಲ್ಪಡುವಂತೆ ಸಹಾಯ ಮಾಡು. ಅದೇ ವಿಧವಾಗಿ ಕರ್ತನೆ ಸ್ವಾಮಿ, ಮನೆ ಕಟ್ಟಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥನೆ ರಿಕ್ವೆಸ್ಟನ್ನು ಕಳಿಸಿಕೊಟ್ಟಿರುವ ನಮ್ಮ ಪ್ರಿಯ ಸಹೋದರಿಗಾಗಿ ಸಹೋದರಿಗಾಗಿ ಸ್ತೋತ್ರ ಮಾಡ್ತಿದ್ದೇವೆ ಕರ್ತನೆ. ಅವರು ಕೈ ಹಾಕಿದ ಪ್ರತಿ ಕೆಲಸವನ್ನು ಕರ್ತನೆ ನೀನು ಸಫಲ ಮಾಡು ಕರ್ತನೆ. ನಮ್ಮ ಪ್ರತಿ ಕೆಲಸಗಳನ್ನು ಸಫಲ ಮಾಡುವ ಅದ್ಭುತವಾದ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಕರ್ತನೆ. ಅದೇ ವಿಧವಾಗಿ ಎಷ್ಟೋ ಜನರು ಕರ್ತನೆ ನಮಗೆ ಅವರಿಗೆ ಸ್ವಾಮಿ ಸ್ಥಿರವಾದ ಮನೆ ಇಲ್ಲದೆ ಕರ್ತನೆ ತುಂಬ ಕಷ್ಟಗಳನ್ನು ಪಡ್ತಿರುವಂಥ ಅನೇಕರನ್ನು ನಾನು ಜ್ಞಾಪಕ ಮಾಡಿಕೊಳ್ತಿದ್ದೇನೆ. ಪ್ರತಿಯೊಬ್ಬರಿಗೆ ಮನೆಗಳು ಒದಗಿಸಲ್ಪಡಲಿ. ಪ್ರತಿಯೊಬ್ಬರು ಕರ್ತನ ಸ್ವಾಮಿ
ತಮ್ಮ ಕೆಲಸದಿಂದ ತಮ್ಮ ಸ್ವಂತ ಮನೆಗಳಲ್ಲಿ ವಿಶ್ರಮಿಸುವಂತೆ ಸಹಾಯ ಮಾಡು ಕರ್ತನೇ. ಈ ವಿಧವಾಗಿ ನಿನ್ನ ಪ್ರತಿಯೊಬ್ಬನ ಆಶೀರ್ವಾದ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಮಹತ್ ಕಾರ್ಯಗಳನ್ನು ಮಾಡುವುದರಲ್ಲಿ ನಿನಗೆ ಸಮಾನರು ಯಾರೂ ಇಲ್ಲ ಅಂತ ಮತ್ತೊಂದು ಸತಿ ನಾವು ನಂಬುತ್ತಾ ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೆನ್ 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 ಹಾಲೆಲೂಯ. ಸಿಸ್ಟರ್ಲಿ ನಂದಿನಿ ಅನ್ನೋರು ದಾವಣಗೆರೆಯಿಂದ ನಿರಂತರವಾಗಿ ಕೇಳ್ತಾ ಇದ್ದಾರೆ. ಅವರು ಅವರ ಗಂಡನ ಮನೆಯಲ್ಲಿಲ್ಲ, ತವರು ಮನೆಯಲ್ಲಿದ್ದಾರೆ. ಅವರ ಪತಿ ಕಳೆದ ಒಂದೆರಡು ವರ್ಷಗಳಿಂದನೂ ಇವರನ್ನು ನೋಡೋದಕ್ಕಾಗಲಿ ಇವರನ್ನು ಕರೆದುಕೊಂಡು ಹೋಗೋದಕ್ಕಾಗಲಿ ಬಂದಿಲ್ಲ. ಈ ರೀತಿಯಾಗಿ ಅನೇಕ ಸಹೋದರಿಯರು ಅವರ ಕೌಟುಂಬಿಕ ಜೀವಿತದ ಕುರಿತು, ಬಹಳ ದುಃಖದಿಂದ ಮುರಿದ ಸಂಬಂಧಗಳ ಕುರಿತು ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಾರೆ. ಸಿಸ್ಟರ್, ಈ ವೇಳೆಯಲ್ಲಿ ನಮ್ಮನ್ನು ವೀಕ್ಷಿಸ್ತಿರುವ ನಮ್ಮ ಬಂಧುಗಳಲ್ಲಿ ಯಾರೆಲ್ಲರೂ ಈ ರೀತಿಯಾಗಿ ಆ ರಿಲೇಷನ್ಶಿಪ್ ಪ್ರಾಬ್ಲಮ್ಗಳಲ್ಲಿ, ಕೌಟುಂಬಿಕ ವೈವಾಹಿಕ ಜೀವಿತದಲ್ಲಿ ಮುರಿದಂಥ ಸಂಬಂಧಗಳು, ಈ ರೀತಿ ನೋವಿನಲ್ಲಿರುವವರ ಸಂಬಂಧಗಳು ಪುನರ್ಸ್ಥಾಪನೆ ಆಗಲಿ. ನಂದಿನಿಯವರ ಪತಿ ಆದಷ್ಟು ಬೇಗ ತಿರುಗಿ ಬಂದು ಅವರ ಪತ್ನಿಯನ್ನು ಕರೆದುಕೊಂಡು ಹೋಗಲಿ. ಇದೇ ರೀತಿ ಸಿಸ್ಟರ್ ನಂದಿನಿ ರೀತಿ ಯಾರೆಲ್ಲರ ಸಹೋದರಿಯರು ದುಃಖದಲ್ಲಿದ್ದವರು, ಹಾಗೆ ಕೆಲವು ಸಹೋದರರು ಸಮೇತನು ಅವರ ಪತ್ನಿಯಿಂದ ದೂರ ಬಿದ್ದು ಅವರು ಸಹ ವೇದನೆಯಲ್ಲಿರ್ತಾರೆ, ಈ ರೀತಿಯಾಗಿ ಯಾರೆಲ್ಲ ಕೌಟುಂಬಿಕ ಜೀವಿತದಲ್ಲಿ ಮುರಿಯಲ್ಪಟ್ಟ ಪರಿಸ್ಥಿತಿಯಲ್ಲಿದ್ದಾರೆ ಅವರ ಕುಟುಂಬಗಳು ಪುನರ್ಸ್ಥಾಪನೆ ಆಗಲಿ ಎಂಬುದಾಗಿ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿ ಪ್ರಾರ್ಥಿಸಿರಿ ಸಿಸ್ಟರ್. ಖಂಡಿತವಾಗಿ ನಂದಿನಿ ಅವರೇ, ಭಯಪಡಬೇಡ್ರಿ, ಧೈರ್ಯವಾಗಿರ್ರಿ. ಕರ್ತನು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೈತೆ, ಗಂಡ ಹೆಂಡತಿ ಸಂಬಂಧ ಕರ್ತನಿಂದಲೇ ಸ್ಥಾಪಿತವಾದದ್ದಾಗಿದೆ. ದೇವರ ವಾಕ್ಯ ಹೇಳ್ತೈತೆ, ದೇವರು ಒಂದು ಮಾಡಿದವರನ್ನು ಮನುಷ್ಯರು ಅಗಲಿಸಬಾರದೆಂಬುದಾಗಿ. ಇದರ ಅರ್ಥ, ದೇವರು ಒಂದು ಮಾಡಿದ ಮೇಲೆ ಅದನ್ನು ಅಗಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎಂಬುದಾಗಿ. ನಾವು ಲೋಕದ ಪರಿಸ್ಥಿತಿಗಳನ್ನು ನೋಡಿಕೊಂಡು ಇನ್ನು ಮುಗೀತು, ಈ ದಾಂಪತ್ಯ ಸರಿಯಾಗಲಿಕ್ಕೆ ಚಾನ್ಸ್ ಇಲ್ಲ, ಅಥವಾ ಎಷ್ಟೋ ಜನ ಜೀವನದಲ್ಲಿ ಇಂಥ ಸಮಸ್ಯೆಗಳು ಬಂದು ಹಾಳಾಗಿ ಹೋಗಿದ್ದ ಸಂಸಾರಗಳೆಂಬುದಾಗಿ, ಈ ಪರಿಸ್ಥಿತಿಗಳನ್ನು, ಈ ರೀತಿ ಸಂಗತಿಗಳನ್ನು ನೋಡಿಕೊಂಡು ಅದೆಲ್ಲ ಆಗ್ತೈತೆ, ಎಲ್ಲ ಸಮಸ್ಯೆ ಬಂದ ಮೇಲೆ ಇಂಥದೆಲ್ಲ ಆಗ್ತೈತೆ ಎಂಬುದನ್ನು ನಾವು ಅಂದುಕೊಳ್ತಾ ಬರ್ತೇವೆ. ಆದ್ದರಿಂದಲೇ ಅನೇಕ ಸಾರಿ ಇಂಥ ನೆಗೆಟಿವ್ ಆದ ಸಂಗತಿಗಳು ಜನರ ಅನುಭವಕ್ಕೆ ಬರುವಂಥದ್ದಾಗಿರ್ತದೆ. ದೇವರನ್ನು ನಂಬುವಂಥದ್ದಾದರೆ ದೇವರು ಮಾಡಿದ ಸಂಬಂಧಕ್ಕೆ ಯಾರೂ ಸಹ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ದೇವರ ಕಾರ್ಯವನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಸೈತಾನಿಂದಲೂ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಬಲವಾಗಿ ನಂಬಿ ಕರ್ತನ ಕಡೆ ನೋಡುವಾಗ ದೇವರ ಬಲವಾದ ಕಾರ್ಯ ನಮ್ಮ ಜೀವನದಲ್ಲಿ ಕಾಣುವಂಥದ್ದಾಗಿರ್ತದೆ. ದೇವರ ವಾಕ್ಯ ಹೇಳ್ತೈತೆ, ದೇವರ ಕನುದೃಷ್ಟಿ ಭೂಲೋಕದೆಲ್ಲದೆ ಅದು ಸಂಚರಿಸ್ತಾ ಇದೆ, ತನ್ನ ಕಡೆಗೆ ಯಥಾರ್ಥ ಹೃದಯ ಉಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸ್ತಾನೆ ಎಂಬುದು. ಆತನ ನಂಬಿದವರಿಗೆ ಆತನ ಪರಾಕ್ರಮ ತೋರಿಸಲ್ಪಡ್ತೈತೆ. ನಂದಿನಿ ಅವರೇ, ಖಂಡಿತ ನೀವು ನಂಬಿರಿ, ದೇವರು ನನ್ನನ್ನು, ನನ್ನ ಗಂಡನನ್ನು ಪತಿ ಪತ್ನಿಯನ್ನಾಗಿ ಒಂದು ಮಾಡಿದ್ದಾನೆ. ಯಾರಿಂದಲೂ, ಯಾವುದರಿಂದಲೂ, ಯಾವ ದುಷ್ಟಶಕ್ತಿಗಳಿಂದಲೂ, ಯಾವ ಮನುಷ್ಯರಿಂದಲೂ, ಯಾವ ಬಲಹೀನತೆಗಳಿಂದಲೂ ಇದು ದೂರ ಆಗಲಿಕ್ಕೆ ಚಾನ್ಸ್ ಇಲ್ಲ. ದೇವ, ನಿನ್ನ ಶಕ್ತನು ನಮ್ಮನ್ನು ಒಂದು ಮಾಡಿದಾತ, ನಿಮ್ಮದ ಸ್ತೋತ್ರ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಗಂಡ, ನಿಮ್ಮ ಬೇಡಿಕೆ, ನಿಮ್ಮ ಪ್ರಾರ್ಥನೆಯ ಮನವಿಯ ಮೇರೆಗೆ ಅವರೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುವಂಥವರಾಗಿರ್ತಾರೆ. ಈ ಇಷ್ಟು ತನಕ ನಾನೇನು ಮಾತಾಡಿದ್ನೋ ಈ ಸಂಗತಿ ಎಲ್ಲ ಕುಟುಂಬ ಸಮಸ್ಯೆಗಳಲ್ಲಿ ಹಾದಿ ಹೋಗುವಂಥ ಸಹೋದರ ಸಹೋದರಿಯರು ಇದನ್ನು ನೀವು ಗಮನಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಪತಿ ಪತ್ನಿಯರನ್ನಾಗಿ ಮಾಡಿದ್ದಾನೆ, ಯಾವುದು ನಿಮ್ಮನ್ನು ಅಗಲಿಸಲಾರದು. ಈ ನಂಬಿಕೆಯಲ್ಲಿ ದೃಢವಾಗಿರೋಣ. ಕರ್ತನ ಮಹತ್ತನ್ನು ನಮ್ಮ ಕುಟುಂಬಗಳಲ್ಲಿ ನಾವು ನೋಡುವವರಾಗಿರ್ತೇವೆ. ನಾವು ಪ್ರಾರ್ಥನೆ ಮಾಡಿ ಸಿಸ್ಟರ್, ಒಂದು ನಿಮಿಷ, ಒಬ್ಬರು ಕರೆ ಮಾಡಿದ್ದಾರೆ, ನಾವು ಕರೆಯನ್ನ ಸ್ವೀಕರಿಸೋಣ. ಹಲೋ 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 ಹೇಳಿ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್ ಸಿಸ್ಟರ್, ಹೇಳ್ರಿ. ಅದೇ ಬ್ರದರ್, ನಮ್ಮ ಚಿತ್ರದುರ್ಗದಿಂದ ಕಾಲ್ ಮಾಡ್ತಾ ಇರೋದು. ಚಿತ್ರದುರ್ಗದಿಂದ ಹೇಳಿ ಸಿಸ್ಟರ್. ನಮ್ಮ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡ್ರಿ ಬ್ರದರ್, ಮತ್ತೆ ಗಂಡ ಹೆಂಡತಿದು ಸ್ವಲ್ಪ ಸಮಸ್ಯೆ. ಎಸ್ ಸಿಸ್ಟರ್, ಈಗಾಗಲೇ ನಮ್ಮ ಸುನಂದ ಸಿಸ್ಟರು ಈ ಗಂಡ ಹೆಂಡತಿಯವರ ಸಮಸ್ಯೆ, ಕೌಟುಂಬಿಕ ಸಮಸ್ಯೆಗಾಗಿ ಅವರು ವಾಕ್ಯವನ್ನ ಹೇಳ್ತಾ ಪ್ರಾರ್ಥನೆಗಾಗಿ ಸಿದ್ಧಗೊಂಡಿದ್ರು. ಹೇಳಿ ಸಿಸ್ಟರ್. ಮತ್ತೆ ನಮ್ಮ ಮಕ್ಕಳು ಎರಡು ಫಸ್ಟ್ ಲಾಸ್ಟ್ ಅಂಗವಿಕಲರು. ಓಕೆ ಓಕೆ ಸಿಸ್ಟರ್. ಅವರಿಗೋಸ್ಕರ ಪ್ರೇಯರ್ ಮಾಡ್ರಿ ಬ್ರದರ್. ಮತ್ತೆ ನಮ್ಮ ಮಧ್ಯೆ ಇನ್ನೊಂದು ಮಗಳು MDS ಮಾಡ್ತಿದ್ದಾಳೆ, ಕೋಚಿಂಗು. ಓಕೆ ಓಕೆ, MBS ಮಾಡ್ತಿದ್ದಾರೆ. ಇದು ಡೆಂಟಲ್ ಡಾಕ್ಟರ್ ಪಾಸ್ಟರ್. ಓಕೆ ಓಕೆ ಸಿಸ್ಟರ್. ಅವರು ಈಗ MDS ಮಾಡಬೇಕು ಅಂತಿದ್ದಾರೆ, ಅವರಿಗೋಸ್ಕರ ಪ್ರೇಯರ್ ಮಾಡ್ರಿ, ಫ್ರೀ ಸೀಟ್ ಸಿಗಬೇಕು. ಓಕೆ ಓಕೆ ಸಿಸ್ಟರ್. ಓಕೆ, ನಿಮ್ಮ ಹೆಸರು ಸಿಸ್ಟರ್? ಚಂದನ ಅಂತ, MDS ಮಾಡ್ತಾ ಇರೋದು. ಓಕೆ ಓಕೆ. ಮತ್ತೆ ನಾವು ಕಾಲ್ ಮಾಡ್ತಾ ಇರೋದು ರಾಧಾ ಅಂತೇಳಿ ಸಿಸ್ಟರ್. ರಾಧಾ ಚಿತ್ರದುರ್ಗದಿಂದ. ಚಿತ್ರದುರ್ಗ. ಓಕೆ ಸಿಸ್ಟರ್. ಸಿಸ್ಟರ್ ಸಿಸ್ಟರ್ ರಾಧಾ ಅವರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಒಬ್ಬರ ಮಗಳು ಅವರು
ಚಂದನ್ ಅವರು ವೈದ್ಯಕೀಯ ಶಿಕ್ಷಣವನ್ನು ಮಾಡ್ತಿದ್ದಾರೆ, ಡೆಂಟಲ್ಗೆ ಸಂಬಂಧಪಟ್ಟಂಥ ಅಧ್ಯಯನವನ್ನು ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ವಿಷಯವನ್ನು ಹೇಳಿದರು, ಅವರ ಮೊದಲನೇ ಹಾಗೂ ಕೊನೆಯ ಮಗು ಹ್ಯಾಂಡಿಕ್ಯಾಪ್ಡ್ ಅಂಗವಿಕಲರಾಗಿದ್ದಾರೆ ಎಂಬುದಾಗಿ. ಕರ್ತನು ತಾನೇ ಈ ಸಹೋದರಿ ನಂಬಿಕೆಯಿಂದ ತನ್ನ ಕುಟುಂಬಕ್ಕೆ, ಹಾಗೆ ನಮ್ಮ ವೈವಾಹಿಕ ಜೀವಿತದಲ್ಲೂ ಸಮೇತನು ಕೆಲವು ಸಮಸ್ಯೆಗಳಿದೆ, ಕರ್ತನು ನಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಎಂಬುದಾಗಿ ಕೇಳಿಕೊಂಡ್ರೆ. ಈಗಾಗಲೇ ನೀವು ಕುಟುಂಬದ ಸಂಬಂಧಗಳ ಪುನರ್ಸ್ಥಾಪನೆಗಾಗಿ ಪ್ರಾರ್ಥಿಸ್ತಾ ಇದ್ರಿ. ಈ ಸಿಸ್ಟರ್ ಕುಟುಂಬವನ್ನು ಸಹ ಕರ್ತನ ಆಶೀರ್ವದಿಸಲಿ, ಅವರ ಮಕ್ಕಳನ್ನು ಆಶೀರ್ವದಿಸಲಿ. ಇವರು ಕರೆಯನ್ನು ಮಾಡಿ ಪ್ರಾರ್ಥನೆ ಕೇಳ್ಕೊಳ್ತಿದ್ದಾರೆ ಸಿಸ್ಟರ್. ಖಂಡಿತವಾಗಿ ಸಿಸ್ಟರ್, ಚಿತ್ರದುರ್ಗದಿಂದ ನೀವು ಕೇಳ್ಕೊಳ್ತಾ ಇದ್ದೀರಾ. ನೀವು ಭಯಪಡಬೇಡ್ರಿ, ಸಮಾಧಾನ ತಗೊಳ್ಳಿ. ಯಾಕಂದ್ರೆ ಕರ್ತನು ದೊಡ್ಡವನಾಗಿದ್ದಾನೆ, ಕರ್ತನು ನಿಮ್ಮ ಪರವಾಗಿದ್ದಾನೆ, ನಿಮ್ಮ ಸಂಗಡಿದ್ದಾನೆ. ನಿಮ್ಮ ಗಂಡ ಹೆಂಡತಿಯ ಸಂಬಂಧದಲ್ಲಿ ಕರ್ತನ ಕಾರ್ಯ ಮಾಡ್ತಾನೆ. ಕರ್ತನಿಗೆ ಸ್ತೋತ್ರ ಮಾಡಿರಿ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರಾತ್ಮ ನಿಮ್ಮ ಪಕ್ಷದಲ್ಲಿ, ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾನೆ. ಮತ್ತು ಮೊದಲನೇ ಮಗು, ಕಡೆ ಮಗು ಅಂಗವಿಕಲರು ಎಂಬುದಾಗಿ ಹೇಳ್ತಿದ್ದೀರಾ. ನಾನು ಹೇಳ್ತೇನೆ, ಸ್ಪೆಷಲ್ ಮಕ್ಕಳಿಗೆ ನೀವು ಸ್ಪೆಷಲ್ ತಾಯಿ, ಸ್ಪೆಷಲ್ ಗ್ರೇಸ್, ದೇವರ ಒಂದು ವಿಶೇಷವಾದ ಕೃಪೆ ನಿಮ್ಮ ಸಂಗಡ ಇದೆ. ಆ ಮಕ್ಕಳನ್ನು ನೀವು ಆಶೀರ್ವಾದವಾಗಿ ಬೆಳೆಸ್ತೀರಾ, ಅದ್ಭುತವನ್ನು ನಾವು ಕಾಣೋಣ. ಖಂಡಿತವಾಗಿ ದೇವರ ಅದ್ಭುತಗಳನ್ನು ಮಾಡುವ ಆತನಾಗಿದ್ದಾನೆ. ಆ ಇಬ್ಬರ ಮಕ್ಕಳ ಮೇಲೆ ದಿನ ಕೈಯಿಟ್ಟು ಕರ್ತನಿಗೆ ಸ್ತೋತ್ರ ಮಾಡಿರಿ. ಆ ಮಕ್ಕಳು ನಿಮಗೆ ಆಶೀರ್ವಾದವಾಗಿರ್ತಾರೆ, ಈ ಲೋಕಕ್ಕೆ ಆಶೀರ್ವಾದವಾಗಿರ್ತಾರೆ. ದೇವರ ಮಹಿಮೆಯನ್ನು ಆ ಮಕ್ಕಳಲ್ಲಿ ನೀವು ನೋಡ್ತೀರಾ. ನಿಮ್ಮ ಮಗಳ ಚಂದನಾಗಿ ಸಹ ನಾವು ಪ್ರಾರ್ಥಿಸೋಣ. ಫ್ರೀ ಸೀಟ್ ಬರಬೇಕು, ಡೆಂಟಲ್ ಮೆಡಿಸನ್ ಮಾಡಬೇಕೆಂಬುದಾಗಿ ಹಾಕಿದ್ದಾಳೆ ಎಂಬುದಾಗಿ ಕೇಳ್ತಿದ್ದೀರಾ. ಖಂಡಿತಮ್ಮ, ನಾವು ಪ್ರಾರ್ಥನೆ ಮಾಡೋಣ. ಕರ್ತನು ನಮಗೆ ದಯೆಯನ್ನು ಹೇರಳವಾಗಿ ತೋರಿಸುವಾತನಾಗಿರ್ತಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ನಂದಿನಿ ಸಹೋದರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಗಂಡ ಬರದೇ 2 ವರ್ಷ ಆಗಿದೆ ತಾಯಿ ಮನೆಯಲ್ಲಿದ್ದೇನೆಂಬುದಾಗಿ ಸ್ವಾಮಿ, ಇದೇ ರೀತಿ ಕುಟುಂಬ ಸಮಸ್ಯೆಗಳಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಬಿರುಕುಗಳು, ಹುಡುಕುಗಳು, ಮನಸ್ತಾಪಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಅನೇಕವಾದಂಥ ಕಲಹಗಳು ಇರುವಂಥ ಎಲ್ಲ ಕುಟುಂಬಗಳಿಗಾಗಿ ಈ ಸಮಯದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ತೇವೆ ಸ್ವಾಮಿ. ಈಗಾಗಲೇ ಚಿತ್ರದುರ್ಗದಿಂದ ಪ್ರಾರ್ಥನೆ ಕೇಳಿಕೊಳ್ಳುವಂಥ ಸಹೋದರಿಗಾಗಿ ಸಹ ನಾನು ಪ್ರಾರ್ಥಿಸ್ತೇನೆ. ಇವರ ಗಂಡ ಹೆಂಡತಿ ಮಧ್ಯದಲ್ಲಿರುವಂಥ ಸಮಸ್ಯೆಗಳಿಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ ದೇವರೇ ಸ್ವಾಮಿ. ಈ ಎಷ್ಟೋ ಸಮಸ್ಯೆಗಳು ಲೋಕದಲ್ಲಿದ್ದಾವೆ, ಗಂಡ ಹೆಂಡತಿ ಮಧ್ಯದಲ್ಲ ವೈವಾಹಿಕ ಜೀವಿತದಲ್ಲಿ ಕರ್ತನೆ ಸಮಸ್ಯೆಗಳಿದ್ದಾವೆ. ಬಟ್ ಆದರೆ ಸ್ವಾಮಿ, ನಮಗೆ ನೀನು ಗೊತ್ತುಂಟು ಕರ್ತನೆ, ನೀನು ಪರಿಹಾರಕನು ಸ್ವಾಮಿ. ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕರ್ತನೆ ಪರಿಹಾರಕನು ನೀನು ಇರುವುದಕ್ಕಾಗಿ ನಿನ್ನ ನಾಮಕ್ಕೆ ವಂದನೆ ಸ್ವಾಮಿ. ಕರ್ತನೆ ಈ ಸಂಬಂಧ ಅನ್ನುವಂಥದ್ದು ಕರ್ತನೆ ನೀನು ಉಂಟು ಮಾಡಿರುವಂಥದ್ದು ಸ್ವಾಮಿ. ಗಂಡ ಹೆಂಡತಿ ಕರ್ತನ ಸಂಬಂಧವನ್ನು ನೀನು ಸ್ಥಾಪಿಸಿರುವುದಕ್ಕಾಗಿ ಸ್ತೋತ್ರ. ಯಾವ ವೈರಿ, ಯಾವ ದುರಾತ್ಮ, ಯಾವ ಮಾಟಮಂತ್ರ ಶಕ್ತಿಗಳು, ಯಾವ ಮನುಷ್ಯರು, ಯಾವ ಕಾರ್ಯಗಳು ಇದನ್ನು ಅಗಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ, ಅಗಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಕರ್ತನೆ. ನೀನು ಒಂದು ಮಾಡಿದ್ದನ್ನು ಯಾರು ಅಗಲಿಸಲಾರರು ಕರ್ತನೆ, ಅಗಲಿಸಲಾರರು ಸ್ವಾಮಿ ಕರ್ತನ. ಆದ್ದರಿಂದ ನಾನು ನಂಬುತ್ತೇನೆ, ನಂದಿನಿಯವರ ಕರ್ತನ ಮದುವೆಯ ಜೀವಿತದಲ್ಲಿ, ಕುಟುಂಬ ಜೀವನದಲ್ಲಿ ನಿನ್ನ ಕರ್ತನ ಕಾರ್ಯಕ್ಕಾಗಿ, ನಿನ್ನ ಅದ್ಭುತಕ್ಕಾಗಿ, ಸಮಾಧಾನಕ್ಕಾಗಿ, ಅವ್ರ ಗಂಡ ತಿರುಗಿ ಬಂದು ಒಂದಾಗುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಈಗಾಗಲೇ ಚಿತ್ರದುರ್ಗದಿಂದ ಪ್ರಾರ್ಥನೆ ಕೇಳಿಕೊಂಡು ನನ್ನ ಸಹೋದರಿ ಜೀವನದಲ್ಲಿ, ಅವರ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿಯ ಬಾಂಧವ್ಯವನ್ನು ಕಟ್ಟಲ್ಪಡುವುದಕ್ಕಾಗಿ ಕರ್ತನ ಅನ್ಯೋನ್ಯತೆ ಉಂಟಾಗುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಇದೇ ರೀತಿ ಸ್ವಾಮಿ ಕಾರ್ಯಕ್ರಮ ವೀಕ್ಷಿಸುವಂಥವರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಸ್ವಾಮಿ ಕರ್ತನ, ಯಾರ್ಯಾರು ತಮ್ಮ ಕುಟುಂಬ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ಬಿರುಕುಗಳು, ಮನಸ್ತಾಪಗಳು, ನೋವುಗಳಲ್ಲಿ ಹೋಗ್ತಿದ್ದಾರೋ ಸ್ವಾಮಿ, ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಸ್ವಾಮಿ, ಎಲ್ಲ ಪರಿಸ್ಥಿತಿಗಳಲ್ಲಿ ಸ್ವಾಮಿ ಯಹೋವ ರಾಫ ಪರಿಹಾರಕನಾದಂಥ ದೇವರೇ, ಸ್ವಸ್ಥತೆಯನ್ನು ತರುವಂಥ ಆತನೇ, ಮನಸ್ಸುಗಳನ್ನು ಸ್ವಸ್ಥಪಡಿಸುವಂಥ ಆತನೇ, ಸಂಬಂಧಗಳಲ್ಲಿ ಕರ್ತನೆ ಬಂದಂಥ ಕರ್ತನೆ ಬೇರೆ ಬಿರುಕುಗಳನ್ನು ಸ್ವಸ್ಥಪಡಿಸುವಂಥ ಆತನೇ, ಪವಿತ್ರಾತ್ಮನೇ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿಮಗೆ ಸ್ವಾಗತ ಕರ್ತನೆ. ಪ್ರತಿ ಕುಟುಂಬದಲ್ಲಿ ನಿನ್ನ ಕಾರ್ಯವನ್ನು ಕರ್ತನ ಸ್ವಾಗತಿಸುವವರಾಗಿದ್ದೇವೆ ಕರ್ತ. ಯು ಆರ್ ವೆಲ್ಕಮ್ ಲಾರ್ಡ್. ಹಲ್ಲೆಲೂಯ. ದೇವರ ಪ್ರತಿ ಕುಟುಂಬದಲ್ಲಿ ಸಮಾಧಾನವಾಗಲಿ ಸ್ವಾಮಿ, ಸ್ವಸ್ಥತೆ ಉಂಟಾಗಲಿ ಸಂಬಂಧಗಳಲ್ಲಿ ಸ್ವಾಮಿ, ಅನ್ಯೋನ್ಯತೆ ಉಂಟಾಗಲಿ ಕರ್ತನ ಯೇಸು ನಾಮದಲ್ಲಿ. ದೇವರೇ ನೀನು ಒಂದು ಮಾಡಿದ್ದನ್ನು ಯಾರು ಅಗಲಿಸಲಾರರು ಸ್ವಾಮಿ. ಯಾವ ಶಕ್ತಿ ಇಲ್ಲ ಸ್ವಾಮಿ ನೀನು ಮಾಡಿರುವಂತೆ ಈ ಕರ್ತ ಸಂಬಂಧದ ಮುಂದೆ. ಆದ್ದರಿಂದ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಪ್ರತಿ ಸಂಬಂಧಗಳು ಪುನಃಸ್ಥಾಪನೆಗೊಳ್ಳಲಿ ಸ್ವಾಮಿ. ಅನ್ಯೋನ್ಯತೆ ಗಂಡ ಹೆಂಡತಿ ಮಧ್ಯದಲ್ಲಿ ಅದ್ಭುತವಾದ ಅನ್ಯೋನ್ಯತೆ ಉಂಟಾಗಲಿ, ಪ್ರೀತಿ ಬಾಂಧವ್ಯ ಬೆಳೆಯಲಿ ಯೇಸು ನಾಮದಲ್ಲಿ. ಎಲ್ಲ ವಿರುದ್ಧವಾದ ಪ್ರತಿ ಶಕ್ತಿಗಳಿಗೆ ಸೋಲಾಗಿರುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಚಿತ್ರದುರ್ಗದಿಂದ ಕೇಳಿಕೊಂಡಂತಹ ಸಹೋದರಿಗಾಗಿ ಸ್ತೋತ್ರ. ಅವರ ಮಗಳು ಕರ್ತನೆ MDS ಮಾಡಲಿಕ್ಕೆ ಸೀಟ್, ಫ್ರೀ ಸೀಟ್ ಬೇಕೆಂಬುದಾಗಿ ಕೇಳ್ತಿರುವಾಗ ಸ್ವಾಮಿ
ಕರ್ತನೆ ನೀನು ದಯಪಾಲಿಸುವಾತನೇ ಸ್ತೋತ್ರ ದೀನರ ಪ್ರಾರ್ಥನೆಯನ್ನು ಲಾಲಿಸುವಾತನೇ ಸದುತ್ತರವನ್ನು ಕೊಡುವಾತ ನಿನ್ನ ವಾಕ್ಯವೇ ದೀನರಿಗೂ ಆತನು ಕೃಪೆಯನ್ನು ಅನುಗ್ರಹಿಸುವನೆಂಬುದಾಗಿ ಕರ್ತ ನೊಂದ ತಾಯಿ ಸ್ವಾಮಿ ಆ ಮಗಳ ಜೀವ ವಿಷಯದಲ್ಲಿ ಕೇಳ್ತಿರುವಾಗ ನಿನ್ನ ಕೃಪೆ ಕರ್ತ ಗ್ರ್ಯಾಂಟೆಡ್ ಆಗಿರುವುದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ ಫ್ರೀ ಸೀಟನ್ನು ಅನುಗ್ರಹಿಸುವುದಕ್ಕಾಗಿ ವಂದನೆ ಸ್ವಾಮಿ ಅಂಗವಿಕಲ ಮಕ್ಕಳೆಂಬುದಾಗಿ ಕೇಳ್ತಿದ್ದೇವೆ ಸ್ವಾಮಿ ನೀನು ಎಲ್ಲರನ್ನು ಒಳ್ಳೆಯದಾಗಿ ಉಂಟು ಮಾಡಿದೆ ಕರ್ತನೆ ಸ್ವಾಮಿ ನಿನ್ನ ಸೃಷ್ಟಿ ನೀನು ಪರಿಪೂರ್ಣನು ನಿನ್ನ ಕಾರ್ಯವೆಲ್ಲ ಪರಿಪೂರ್ಣವಾಗಿದೆ ಸ್ವಾಮಿ ಆ ಮಕ್ಕಳ ಅಂಗವಿಕಲರಲ್ಲ ಸ್ವಾಮಿ ಯೇಸು ನಾಮದಲ್ಲಿ ನಿನ್ನ ಕೃಪೆ ಆ ಮಕ್ಕಳ ಬಲಹೀನತೆಯಲ್ಲಿ ಪರಿಪೂರ್ಣಗೊಳ್ಳುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಕರ್ತನೆ ಸ್ವಾಮಿ ಯಾವ ಭಾಗದಲ್ಲಿ ಮಕ್ಕಳು ಬಲಹೀನರಾಗಿದ್ದಾರೋ ಆ ಭಾಗದಲ್ಲಿ ಮಕ್ಕಳು ಬಲವನ್ನು ಹೊಂದಿಕೊಳ್ಳಲು ಯೇಸು ನಾಮದಲ್ಲಿ ಸ್ವಾಮಿ ಕರ್ತನೆ ಆ ತಾಯಿಗೆ ವಿಶೇಷವಾದ ಬಲವನ್ನು ಜ್ಞಾನವನ್ನು ಸ್ವಾಮಿ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಆ ಮಕ್ಕಳನ್ನು ನಡೆಸುವುದರಲ್ಲಿ ಸ್ವಾಮಿ ಒಂದು ವಿಶೇಷವಾದ ತಾಯಿ ಆಗಿರುವಂತೆ ನೀನು ಬಲಪಡಿಸಬೇಕೆಂಬುದ ಪ್ರಾರ್ಥಿಸ್ತೇನೆ ಘನಮಾನ ಮಹಿಮೆಗಳನ್ನು ನಿಮಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ ಆಮೇನ್ ಆಮೇನ್ ಹಾಲೆಲೂಯಾ ಸೇವಕರೇ ನಮ್ಮ ಸಮಯ ಆಗಿರೋದ್ರಿಂದ ಕೊನೆಯದಾಗಿ ನೀವು ನಮ್ಮೆಲ್ಲ ದೇವಜನರಿಗಾಗಿ ಪ್ರಾರ್ಥಿಸೋದಕ್ಕಿಂತ ಮೊದಲು ಒಂದು ಮನವಿ ನಾನು ಓದ್ತೇನೆ ಇಲ್ಲಿ ಸಿಡ್ರಿಕ್ ಡಿಸೋಜಾ ಅವರು ಕೇಳ್ಕೊಳ್ತಾ ಇದ್ದಾರೆ ಪ್ಲೀಸ್ ಪ್ರೇ ಫಾರ್ ಜಾನ್ ಡಿಸೋಜಾ ಹೂ ಈಸ್ ಹ್ಯಾವಿಂಗ್ ಆನ್ ಅಡ್ಮಿಷನ್ ಟು ಗೋ ಫಾರ್ ಆಂಜಿಯೋಗ್ರಾಮ್ ಹೀ ಈಸ್ ಹ್ಯಾವಿಂಗ್ ಹಾರ್ಟ್ ಬ್ಲಾಕ್ ಇಶ್ಯೂಸ್ ಪ್ರೇ ದಟ್ ದೇ ವೋಂಟ್ ಫೈಂಡ್ ಎನಿ ಬ್ಲಾಕೇಜಸ್ ಆ್ಯಂಡ್ ಹೀಲ್ ಹಿಮ್ ಕಂಪ್ಲೀಟ್ಲಿ ಜಾನ್ ಡಿಸೋಜಾ ಅವರಿಗೆ ಬ್ಲಾಕೇಜ್ ಸಮಸ್ಯೆಗಳಿದೆ ಹೃದಯದಲ್ಲಿ ಈಗಾಗಲೇ ಅವರಿಗೆ ಅಡ್ಮಿಷನ್ ಸಮೇತನೂ ಈಗಾಗಲೇ ಸಿದ್ಧವಾಗಿದೆ ಆದರೆ ಆಸ್ಪತ್ರೆಗೆ ಹೋಗುವಾಗ ಯಾವ ಬ್ಲಾಕೇಜ್ಗಳು ಇರಬಾರ್ದು ಕರ್ತನವ್ರನ್ನ ಅದ್ಭುತ ಮಾಡಿ ಸೌಖ್ಯಗೊಳಿಸಲಿ ಎಂಬುದಾಗಿ ಸಿಡ್ರಿಕ್ ಡಿಸೋಜ್ ಅವರು ಕೇಳ್ಕೊಳ್ತಿದ್ದಾರೆ ಫಸ್ಟ್ ಕೊನೆಯದಾಗಿ ಎಲ್ಲರಿಗಾಗಿ ಪ್ರಾರ್ಥಿಸುವಾಗ ಈ ದಿನಮಾನಗಳಲ್ಲಿ ಅನೇಕರು ಹೃದಯಕ್ಕೆ ಸಂಬಂಧಪಟ್ಟವಾದ ಕಾಯಿಲೆಯಿಂದ ಬಳಲ್ತಾರೆ ಯಾರೆಲ್ಲರೂ ನಮ್ಮನ್ನು ವೀಕ್ಷಿಸುವವರು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯಲ್ಲಿದ್ದವರು ಕರ್ತನು ಅವರನ್ನು ಮುಟ್ಲಿ ಎಂಬುದಾಗಿ ಪ್ರಾರ್ಥಿಸಿರಿ ಹಾಗೆ ಇಷ್ಟೊತ್ತುಗಳ ಕಾಲ ನಮ್ಮೊಂದಿಗೆ ಪ್ರಾರ್ಥಿಸಿದಂಥ ಎಲ್ಲ ನಮ್ಮ ಪ್ರಿಯರನ್ನು ಆಶ್ರವದಿಸಿ ಪ್ರಾರ್ಥಿಸಿರಿ ಬಿಗ್ ಜೆ ಟಿ ವಿ ಸೇವೆಯನ್ನು ನೀವು ಬಲ್ಲವರು ಬಿಗ್ ಜೆ ಟಿ ವಿ ಸೇವೆಗಾಗಿ ಪ್ರಾರ್ಥಿಸುವವರು ಬಿಗ್ ಜೆ ಟಿ ವಿಯ ಸೇವೆ ಎಲ್ಲ ಅಗತ್ಯತೆಗಾಗಿ ಬಿಗ್ ಜೆ ಟಿ ವಿಯ ಸೇವೆ ಜವಾಬ್ದಾರಿಯನ್ನು ಹೊತ್ತಂಥ ಸೇವಕರಾದ ಪ್ರಶಾಂತ್ ಜತನ್ರವರು ಅವರ ಕುಟುಂಬ ತಂಡಕ್ಕಾಗಿಯೂ ಕೊನೆಯದಾಗಿಯೂ ನಮ್ಮ ಎಲ್ಲ ಕಾರ್ಯಗಳಿಗಾಗಿ ಸಮೇತನು ಪ್ರಾರ್ಥನೆ ಮಾಡಿರಿ ಪಾಸ್ಟರ್ ಪ್ರೀತಿಯಾದ ವೀಕ್ಷಕರೇ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಮಾತು ಹೇಳಬೇಕೆಂಬುದಾಗಿ ನಾನು ಇಷ್ಟಪಡ್ತೇನೆ ನೀವು ಈಗಾಗಲೇ ಸ್ಕ್ರೀನಲ್ಲಿ ನೋಡ್ತಿರೋ ಪ್ರಕಾರ ಮತ್ತು 2020 ಅಂದರೆ ಇದೇ ವರ್ಷದಲ್ಲಿ ಮತ್ತು ಬಿಗ್ ಜೆ ಸಂಸ್ಥಾಪಕರು ಮತ್ತು ದೇವರ ಸೇವಕರಾಗಿರುವಂಥ ಪಾಸ್ಟರ್ ಬ್ರದರ್ ಪ್ರಶಾಂತ್ ಜತನ್ ಅವರು ಇದನ್ನು ಸ್ಯಾಟಲೈಟ್ ಚಾನಲ್ ಆಗಿ ಮಾಡಬೇಕೆಂಬುದಾಗಿ ಭಾಳ ಆಶಯದಿಂದ ಭಾಳ ಪ್ರಯಾಸ ಪಡ್ತಿದ್ದಾರೆ ನಿಜಕ್ಕೂ ಇದು ಸ್ಯಾಟಲೈಟ್ ಚಾನಲ್ ಆಗುವಂಥದ್ದು ಭಾಳ ಪ್ರಾಮುಖ್ಯವಾಗಿದೆ ಯಾಕಂದರೆ ಸುವಾರ್ತೆಯು ನಿಮಗೂ ನಮಗೂ ತಲುಪಿದ ಹಾಗೆ ಎಲ್ಲೆಲ್ಲಿ ತಲುಪಿ ಅದು ಪ್ರಖ್ಯಾತಿಗೆ ಬರಬೇಕಾದದಾಗಿದೆ ಮತ್ತು ಅಷ್ಟು ಮಾತ್ರ ಅಲ್ಲ ಈ ದಿನ ಎಷ್ಟೋ ಜನರು ತಮ್ಮ ಸಾಕ್ಷಿಗಳನ್ನು ಹಂಚಿಕೊಂಡರು ನಿಜವಾಗಲೂ ದೇವರ ಸೇವಕರು ಅವರವರ ಸಭೆಗಳಲ್ಲಿದ್ದು ಪ್ರಾರ್ಥಿಸ್ತಾರೆ ದೇವರಿಗೆ ಮಹಿಮೆ ಉಂಟಾಗಲಿ ಆದರೆ ಬಿಗ್ ಜೆ ಏನು ಮಾಡ್ತದೆ ಪ್ರತಿಯೊಂದು ಕಡೆಗೆ ಮತ್ತು ಈ ಒಂದು ಸಂದೇಶವನ್ನು ತಗೊಂಡೋಗ್ತದೆ ಈ ಮಾಧ್ಯಮದ ಮೂಲಕ ಮತ್ತು ಎಷ್ಟೋ ಜನ ಸೇವಕರು ಇದರಲ್ಲಿ ಭಾಗವಹಿಸ್ತಿದ್ದಾರೆ ಸೊ ಆದ್ದರಿಂದ ಸುವಾರ್ತೆ ಎಲ್ಲ ಕಡೆ ಹೋಗಬೇಕಾದದ್ದು ಮುಖ್ಯವಾಗಿ ನಮ್ಮ ಬಾಧ್ಯತೆ ದೇವರು ನಮಗೆ ಕೊಟ್ಟಿರೋ ಬಾಧ್ಯತೆ ಆ ಬಾಧ್ಯತೆಯನ್ನು ನೆರವೇರಿಸಬೇಕಂತ ಹೇಳುವಾಗ ಮತ್ತು ನೀವೆಲ್ಲರೂ ಈ ಮಾಧ್ಯಮಕ್ಕೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಉದಾಹರಣೆ ನಾವು ನೋಡ್ತೀವಿ ಯೇಸು ಕ್ರಿಸ್ತನು ಸತ್ತು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿವಸ ಆತನ ಮೃತ್ಯುಂಜಯನಾಗಿ ಎದ್ದು ಬಂದಾಗ ಆತನು ಎದ್ದು ಬರಲಿಲ್ಲ ಎಂಬುದಾಗಿ ಆ ಮಾತು ಎಲ್ಲರಲ್ಲಿ ಹಬ್ಬಿಕೊಳ್ಳದ ಹಾಗೆ ಅವರೇನು ಮಾಡಿದ್ರು ಭಾಳ ಹಣವನ್ನು ಕೊಟ್ಟರಂತೆ ಕಾವಲುಗಾರರಿಗೆ ಸುಳ್ಳು ಸಾಕ್ಷಿಗಾಗಿ ಭಾಳ ಹಣ ಕೊಟ್ಟಿರುವಾಗ ಸತ್ಯ ಸಾಕ್ಷಿಯನ್ನು ನಾವು ಸಾರಲಿಕ್ಕೆ ಇನ್ನೂ ಎಷ್ಟಾಗಿ ನಾವು ಪ್ರೋತ್ಸಾಹ ಮಾಡಬೇಕಾಗಿದೆಯೋ ಎಲ್ಲರ ಆಲೋಚನೆ ಮಾಡಬೇಕೆಂಬುದು ಕೇಳ್ಕೊಳ್ತೇನೆ ಸೊ ಆದ್ದರಿಂದ ಪ್ರತಿಯೊಬ್ಬರು ನಾನು ಕೇಳ್ತೀನಿ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ಮತ್ತು ಭಾರತ ದೇಶಾದ್ಯಂತ ಇರುವ ಪ್ರತಿಯೊಬ್ಬ ಕನ್ನಡಿಗನು ದೇವರು ನಿಮಗೆ ಪ್ರೇರೇಪಿಸಿದಷ್ಟು ನೀವೆಲ್ಲರೂ ಇದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೀನಿ ಮತ್ತು ಎಲ್ಲರ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಅಕೌಂಟ್ ನಂಬರ್ ಬರ್ತಾ ಇದೆ ಮತ್ತು ನಿಮ್ಮ ದೇವರಾತ್ಮನು ಖಂಡಿತವಾಗಿ ಅನೇಕನ ಪ್ರೇರೇಪಿಸ್ತಾ ಇದ್ದಾನೆ ಪ್ರೇರೇಪಿಸಲ್ಪಟ್ಟ ಪ್ರತಿಯೊಬ್ಬರು ಸಹಕರಿಸಿರಿ ಬಿಗ್ ಜೆ ಅನೇಕ ಕಡೆ ಹೋಗಿ ಅನೇಕರಿಗೆ ಆಶೀರ್ವಾದಕರವಾಗಿರಲಿ ಪ್ರಾರ್ಥನೆ ಮಾಡೋಣ ಈಗ ನಮ್ಮ ಪ್ರಿಯ ಸೋಜ ಜಾನ್ ಡಿಸೋಜಾ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಅವರು ಮತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಅವ್ರ ಹೃದಯ ಅವರ ಅಂದರೆ ಹಾರ್ಟ್ ಬ್ಲಾಕ್ಸ್ ಉಂಟು ಅದಕ್ಕೆ ಎಂಜಿಯೋಗ್ರಾಮ್ ಮಾಡಲಿಕ್ಕೆ ಹೋಗ್ತಾ ಇರುವಾಗ
ಮತ್ತು ಅದೇ ಸಮಯದಲ್ಲಿ ಇಂಥ ಸಮಸ್ಯೆದಲ್ಲಿಂತ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಕರ್ತನೇ, ನಮ್ಮ ಪ್ರಿಯ ಸಹೋದರ ಜಾನ್ ಡಿಸೋಜ ಅವರಿಗಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಸ್ವಾಮಿ. ಹಲ್ಲೆಲೂಯಾ, ನೀನು ಸರ್ವಶಕ್ತನಾದ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಹಾಸ್ಪಿಟಲ್ ಅಡ್ಮಿಷನ್ ಆಗಲಿಕ್ಕೆ ಎಲ್ಲ ಸಿದ್ಧವಾಗಿದೆ, ಅವರು ಹೋಗ್ತಿದ್ದಾರೆ ಎಂಜಿಯೋಗ್ರಾಮ್ಗೆ. ಕರ್ತನೇ ಸ್ವಾಮಿ, ಅವರ ಬ್ಲಾಕೇಜಸ್ ಅಲ್ಲಿಗೆ ಹೋಗುವಾಗ ಯೇಶುವಿನ ನಾಮದೆಲ್ಲ ನಾರ್ಮಲ್ ಇರಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ ಯೇಶುವಿನ ನಾಮದಲ್ಲಿ. ಅದೇ ವಿಧವಾಗಿ ಕರ್ತನ ಸ್ವಾಮಿ, ಈ ವಿಧವಾಗಿ ಕರ್ತನ ಹಾರ್ಟ್ನಲ್ಲಿ ಬ್ಲಾಕೇಜಸ್ ಇರುವಂಥ ಅನೇಕ ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ಥಿಸಿದ್ದೇನೆ. ಕರುಣಾಮಯನಾಗಿರುವ ದೇವರೇ, ನಿನ್ನ ಕೈ ಚಾಚಿ ಕರ್ತನೇ ಅವರನ್ನು ಅವ್ರಿಗೆ ಅದ್ಭುತವಾಗಿ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನನ್ನು ಕೇಳಿಕೊಳ್ಳುವಾಗ ನೀನು ಕೊಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಾಮಿ. ಅದೇ ವಿಧವಾಗಿ ಕರ್ತನೇ ಬಿಗ್ಜಿಯವರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಇವರ ಟೀಮ್ಗಾಗಿ, ಸ್ಟಾಫ್ಗಾಗಿ ನಾನು ಸ್ತೋತ್ರ ಮಾಡ್ತೇನೆ ಕರ್ತನೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಯವನಸ್ಥ ಮಕ್ಕಳು ಕರ್ತನೆ ವಿರಾಮ ತಗೊಳ್ಳದೆ ಈ ಸ್ವಾರ್ಥ ಎಲ್ಲ ಕಡೆ ಪ್ರಚಾರವಾಗಿ ಆಗಬೇಕೆಂಬುದಾಗಿ ಪ್ರಯಾಸ ಮಾಡ್ತಿರುವ ಪ್ರಯಾಸದಿಂದ ಕರ್ತನೆ ಕೆಲಸ ಮಾಡ್ತಿರುವಾಗ ಕರ್ತನೆ ಸ್ವಾಮಿ, ಇವರ ಪ್ರಯಾಸವು ಕ್ರಿಸ್ತನಲ್ಲಿ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ನಾವು ತಿಳಿದಿದ್ದೇವೆ ಸ್ವಾಮಿ. ಅದಕ್ಕಾಗಿ ಇವರ ಪ್ರತಿ ಅಗತ್ಯಗಳನ್ನು ನೀನು ನೀಗಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಅದೇ ವಿಧವಾಗಿ ಕರ್ತನ ದೈವದಾಸರಾಗಿರುವಂಥ ಪ್ರಶಾಂತ್ ಜತನವರಿಗಾಗಿ, ಅವರ ಕುಟುಂಬಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಅವರ ಹೃದಯದಲ್ಲಿಟ್ಟಿರುವ ಭಾರಕ್ಕಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಕರ್ತನವರಿಗೆ ಬರಬೇಕಾದ ಎಲ್ಲ ಸಹಾಯಗಳು ಬಂದು ಅತಿ ಬೇಗನೆ ಬಿಗ್ಜೆ ಸ್ಯಾಟಲೈಟ್ ಚಾನಲ್ ಆಗುವಂತೆ ನೀನು ಮಾಡ್ತಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಕರ್ತನೆ. ಪ್ರತಿ ದಿವಸ ಕರ್ತನೆ ಪ್ರಾರ್ಥನೆಗೆ ಬಂದಾಗ ಸ್ವಾಮಿ, ನಾವೇನೋ ಸ್ಕ್ರೀನಲ್ಲಿ ಕಾಣ್ತೇವೆ, ಆದರೆ ಸ್ಕ್ರೀನಲ್ಲಿ ಕಾಣದೆ ನಮ್ಮ ಸಂಗಡ ಜನರಿಗಾಗಿ ಪ್ರಾರ್ಥನೆ ಮಾಡುವ ಅನೇಕ ಪ್ರಾರ್ಥನಾ ಯೋಧರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ ಅಯ್ಯ. ಹಲ್ಲೆಲೂಯ. ಕರ್ತನೆ, ಅವರ ಕೊರತೆಗಳು ನೀಗಿಸಲ್ಪಡಲಿ ಕರ್ತನೆ. ಅವರ ಜೀವನದಲ್ಲಿ ಆಶೀರ್ವಾದ ಹೊಂದಲಿ ಕರ್ತನೆ. ಸ್ವಾಮಿ, ಅವರನ್ನು ಬಲಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಸ್ತೋತ್ರ ಸ್ವಾಮಿ. ಅದೇ ವಿಧವ ನಮ್ಮ ಭಾರತ ದೇಶವನ್ನು ಕರ್ತನೆ ಅರಸರಿಗಾಗಿ, ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದೆ ಕರ್ತನೆ. ನಮ್ಮ ಅರಸರನ್ನು ಕರ್ತನೆ, ಎಲ್ಲ ಥರದ ಗೌರ್ಮೆಂಟ್ ಆಫೀಷಿಯಲ್ಸನ್ನು ಕರ್ತನೆಯನ್ನು ಕೈ ಒಪ್ಪಿಸಿಕೊಡ್ತೇವೆ. ನಮ್ಮ ದೇಶಕ್ಕೆ ಸಮಾಧಾನವಾಗಲಿ, ನಮ್ಮ ದೇಶದ ಜನರಿಗೆ ರಕ್ಷಣೆ ಆಗಲಿ. ಈ COVID-19 ಮೂಲಕ ಸಂಪೂರ್ಣ ನಮ್ಮ ದೇಶ ವಿಮುಕ್ತಿಯಾಗಿ, ನಮ್ಮ ದೇಶ ಶಾಂತಿ ಸಮಾಧಾನಗಳಿಂದ ತುಂಬಿಕೊಳ್ಳಲಿ ಕರ್ತನೆ. ನೀನು ಬೇಗನೆ ಬರ್ತಾ ಇರುವಾಗ ಅನೇಕರು ನಿನ್ನನ್ನು ದರ್ಶಿಸುವಂತೆ ಕರ್ತನ, ಅನೇಕ ಆತ್ಮಗಳು ಸಿದ್ಧವಾಗಲಿ ಕರ್ತನೆ. ಪ್ರತಿಯೊಬ್ಬರು ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ಕಂಡುಕೊಳ್ಳುವಂತೆ ಕೃಪೆಯನ್ನು ತೋರು. ನಾನು ನಂಬುತ್ತೇನೆ ಸ್ವಾಮಿ, ಕಟ್ಟ ಕಡೆಗೆ ಜಯ ನಿನ್ನದೇ ಸ್ವಾಮಿ. ಸೈತಾನನು ಎಷ್ಟು ಮಾತ್ರಕ್ಕೂ ಜಯಿಸುವುದಿಲ್ಲ ಕರ್ತನೆ. ಅನೇಕ ಕರ್ತನೆ ಕೋಟ್ಯಾಂತರ ಜನ ರಕ್ಷಣೆ ಹೊಂದುವರಾಗಿದ್ದಕ್ಕಾಗಿ ಸ್ತೋತ್ರ. ಯಾಕಂದರೆ ಪರಲೋಕದಲ್ಲಿ ಯೋಹಾನನು ನೋಡ್ತಿರುವ ದರ್ಶನ ನೆರವೇರುವಂಥದ್ದಾಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ನಿನಗೆ ಘನ ಮಾನ ಮಹಿಮೆಗಳು ಸಮರ್ಪಿಸ್ತಾ ಯೇಸು ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಕಳೆದ 2 ತಾಸುಗಳಿಂದ ನಮ್ಮೊಂದಿಗೆ ಸೇರಿಕೊಂಡು ಪ್ರಾರ್ಥಿಸ್ತಾ ಇದ್ರಿ. ನಾವು ನಿರಂತರವಾಗಿ ಮಧ್ಯಾಹ್ನದ ಅವಧಿಯನ್ನು ಪ್ರಾರ್ಥನೆಗಾಗಿ ಮೀಸಲಾಗಿಟ್ಟುಕೊಂಡಿದ್ದೇವೆ. ಈ ಪ್ರಾರ್ಥನಾ ಅವಧಿಯಲ್ಲಿ ಅನೇಕ ಜನರು ಆಶೀರ್ವಾದವನ್ನು, ಬಿಡುಗಡೆಯನ್ನು, ಅದ್ಭುತವನ್ನು ಹೊಂದಿಕೊಳ್ತಾ ಇದ್ದಾರೆ. ನೀವು ಈ ಪ್ರಾರ್ಥನಾ ಅವಧಿಯಲ್ಲಿ ಕರ್ತನು ಮಾಡುವ ಅದ್ಭುತದ ಸಾಕ್ಷಿಗಳನ್ನು ಕೇಳಿಸಿಕೊಳ್ತಾ ಇದ್ದೀರಿ. ಇನ್ನೊಮ್ಮೆ ಪ್ರಿಯರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ, ಕರ್ತನು ಈ ಪ್ರಾರ್ಥನಾ ಅವಧಿಯಲ್ಲಿ ಮಾಡುವ ಅದ್ಭುತದ ಸಾಕ್ಷಿಗಳನ್ನು ಹಂಚಿಕೊಳ್ಳಲು ಮಾತ್ರ ಮರಿಬೇಡ್ರಿ. ಯಾಕಂದರೆ ನಿಮಗಾಗಿ ಅಭಿಷಿಕ್ತರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಪ್ರಾರ್ಥಿಸ್ತಾರೆ, ಹಾಗೆ ಅಸಂಖ್ಯಾತ ನಮ್ಮ ಪ್ರಾರ್ಥನಾ ಪಾಲುದಾರರು ನಿಮಗಾಗಿ ಪ್ರಾರ್ಥಿಸ್ತಾರೆ. ನಿಮ್ಮ ಸಾಕ್ಷಿ ಅವರು ಇನ್ನೂ ಸಹ ಭಾರ ಹೃದಯದಿಂದ ಆಸಕ್ತಿಯಿಂದ ಪ್ರಾರ್ಥಿಸಲು ಅದು ಸಹಕಾರಿಯಾಗುತ್ತದೆ. ದಯಮಾಡಿ ಕರ್ತನು ಮಾಡುವ ಅದ್ಭುತದ ಸಾಕ್ಷಿಗಳನ್ನು ಹಂಚಿಕೊಳ್ಳ್ರಿ. ಇನ್ನೊಮ್ಮೆ ನಮ್ಮೆಲ್ಲ ಪ್ರೀತಿಯ ಪಾಲುದಾರರಿಗೆ, ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ, ಪ್ರಾರ್ಥನೆ ಸಹಕಾರವನ್ನು ಕೇಳಿಕೊಂಡಂಥ ಬಂಧುಗಳಿಗೆ ಬಿಗ್ಜಿ ಟಿವಿಯ ಪರವಾಗಿ ಹೃದಯದಾಳದ ವಂದನೆಯನ್ನು ಸಲ್ಲಿಸ್ತೇನೆ. ಪ್ರತಿನಿತ್ಯ ಮಧ್ಯಾಹ್ನ ನಾವು 2:30 ನೇರವಾಗಿ ಪ್ರಾರ್ಥನೆಗಾಗಿ ಬರ್ತೇವೆ. ನೀವಾಗಲಿ, ನಿಮ್ಮ ಬಂಧುಗಳಾಗಲಿ, ನಿಮ್ಮ ಹೃದಯದಲ್ಲಿ ಯಾವುದಾದ್ರೂ ಪ್ರಾರ್ಥನೆಯ ವಿಷಯಗಳಿರುವುದಾದರೆ ದಯಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 3884123777ಗೆ ವಾಟ್ಸಪ್ ಮಾಡಿರಿ ಅಥವಾ SMS ಮಾಡಿರಿ. ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ಇನ್ನೊಮ್ಮೆ ನಮ್ಮೆಲ್ಲ ಪ್ರೀತಿಯ ಬಿಗ್ಜಿ ವೀಕ್ಷಕರಿಗೆ ವಂದನೆಯನ್ನು ಸಲ್ಲಿಸುತ್ತಾ ನಿಮ್ಮನ್ನು ವಿನಂತಿಸಿಕೊಳ್ತೇನೆ. ಬಿಗ್ಜೆ
ಟಿವಿಯ ಸೇವೆಗಾಗಿ ನಿರಂತರವಾಗಿ ಪ್ರಾರ್ಥಿಸಿರಿ. ಕನ್ನಡದ 1 ಕೋಟಿಗೂ ಅಧಿಕ ಮನೆಯನ್ನು ಸಂಧಿಸುತ್ತಿರುವ ಸ್ವಾರ್ಥ ಮಾಧ್ಯಮ ಈ ಕಡೆಯ ದಿನಮಾನಗಳಲ್ಲಿ ಕ್ರಿಸ್ತನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಮಾಧ್ಯಮ ಇನ್ನೂ ಸಫಲವಾಗಿ ಉಪಯೋಗಿಸಲ್ಪಡಲು ನಿಮ್ಮ ಪ್ರಾರ್ಥನೆ, ನಿಮ್ಮ ಸಹಕಾರ ಅತ್ಯವಶ್ಯಕವಾಗಿದೆ. ನಿರಂತರವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಬಿಗ್ಜೆ ಟಿವಿನ ಎತ್ತಿ ಹಿಡಿಯಿರಿ. ಇನ್ನೊಮ್ಮೆ ನಮ್ಮ ಎಲ್ಲ ವೀಕ್ಷಕರಿಗೂ, ನಮ್ಮ ಪಾಲುದಾರರಿಗೂ, ನಮ್ಮ ಪ್ರಾರ್ಥನಾ ಪಾಲುದಾರರಿಗೂ ವಂದನೆ ಸಲ್ಲಿಸುತ್ತಾ ಇಂದಿನ ಈ ನಮ್ಮ ಪ್ರಾರ್ಥನಾ ಅವಧಿಗೆ ನಮ್ಮೊಂದಿಗೆ ಬಂದು ಕರ್ತನನ್ನು ಸ್ತುತಿಸುತ್ತಾ ನೀವು ಕಳಿಸಿದಂಥ ಪ್ರಾರ್ಥನೆ ಮನವಿಗಳು, ಹಾಗೆ ಕರೆ ಮಾಡಿ ಕೇಳಿಕೊಂಡಂಥ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಿದಂಥ ಹಿರಿಯ ಸೇವಕರು, ಅಭಿಷಕ್ತ ದೇವರ ಸೇವಕರಾದಂಥ ಪಾಸ್ಟರ್ ಪ್ರವೀಣ್ರವರಿಗೂ, ಹಾಗೆ ಸುನಂದ್ರವರಿಗೂ ಬಿಗ್ಜೆ ಟಿವಿಯ ಪರವಾಗಿ ಹೃದಯದಾಳದ ವಂದನೆಯನ್ನು ಸಲ್ಲಿಸ್ತೇವೆ.